काका ये सीजन मु गया ना दुबई खोगे कुतुब मीनार में आगो कुतु कुड़ियों ये हमारा ಅಲ್ಲಿರುವುದು ಕುತುಬ್ ಮಿನಾರ್ ಅಲ್ಲ ಮತ್ತ ಚಾರ್ ಮಿನಾರ್ ಚಾರ್ ಮಿನಾರ್ ಚಾರ್ ಮಿನಾರ್ ಏನ ಹಂಗಾದ್ರ ಗೋವಾಕ್ಕೆ ಹೋಗಿ ಯಗ್ ಬುರ್ಜ್ ಖಲೀಫಾ ಮ್ಯಾಕ್ ಕುಂಡ್ರು ಆ ಪಾರಿಲ್ಲ ಕರ್ಕೊಂಡು ಹೋಗು ಅಲ್ಲಿ ಹೋಗುನು ಅರ್ಥ ಮಾಡ ಅಯ್ಯೋ ಪುಂಗ ಹಿಡಿ ಶಾಳ ಗಂಗಿ ಜೋಡಿಲಿ ಹೊಲ ಶಾಳ ಹಾಕಿ ಅಂಗಿ ಸುತ್ತ ಕೊಡಿಶಾಳ ರಂಗಿಲ ಲುಂಗಿ ಹೌದು ಮಾಸ್ತರ ಕೊಡಿಲಿ ಬರ್ತಾಳ ಅವ್ರ ಅಂಗಿ ಕೊಡ್ಸಕತ್ತೆ ಸಾವುಕಾರ ನೋಡಿದ್ತೀನಿ ನೀನ್ ಲುಂಗಿ ಹರಿತಾನ ನಡಿ ಮಾರಾಯ ಮಧ್ಯಾಹ್ನ ಮಧ್ಯಾಹ್ನ ಹುಡ್ಕೋತ ನಡ್ರಿ ಏಯ್ ಮಕ್ಕಳ್ರಿ ಏನ್ ಮಾಡಕತ್ತೀರಿ ಕುಡ್ದಾರೇನ ಇಲ್ರಿಪ್ಪ ಕುಡ್ದಾರ ಮಣ್ಣಿಗೆ ಹೋಗುವ ಮಕ್ಕಳಲ್ಲ ನಾವು ನಿಷ್ಠೆಯಿಂದ ದುಡಿದ್ದೀರಪ್ಪ ಕುಡಿದು ಪಡೆದು ಮಾಡಬೇಡ್ರಿ ಇಲ್ಲಿ ಹೇಳ್ರಿಪ್ಪ ತಾನು ಸಾಕಾರಕ್ಕೆ ಬರಕ್ಕಾಗತ್ತ ಹುಷಾರ ನೋಡಿ ಹ್ಯಾಂಗಿರ್ತಾರೋ ಏನು ಏನ್ ಕುಡ್ಕೋತ್ ಕೂತಾರಿ ಇವತ್ತ ಸಣ್ಣ ಸಾಕಾರಕ್ಕೆ ಬರ್ತಾಳ ಮೊದ್ಲ ಹಾಕಿ ಒಡವಾಡಿದಾಳ ನಡ್ರಿ ಬರಬ್ರ ಕೆಲಸ ಮಾಡ್ರಿ ಕುಡಿದ ಇಡೀ ರಾಜ್ಯನ ಸಂಭಾಳಿಸ್ತೀವಿ ನಾವು ಒಬ್ಬಕ್ಕೆ ಸಾಕಾರತಿನ ಸಂಭಾಳಿಸಕಾಗಲ್ಲ ಗಪ್ಪವ ಇರ್ಲಿ ಇಲ್ಲಿ ಬಾ ಬಾ ಹೋಗುನು ಯಾರ ಗೌಡನ್ ಪೋರೆ ಗೌರಿ ಸಾಕಾರ್ತಿ ಈಗ ಬಂದ್ರಿ ಬಿಸ್ಲೇ ಯಾಕೆ ಬರಕ್ ಹೋದ್ರಿ ಹೊಲ ನೋಡಕ್ ಬಂದಿನ ಅಗವ ಆರಾಮದಿ ಆರಾಮದಿ ನೀವ್ ಆರಾಮದ್ರಿ ಅವ ಕಕ್ಕ ನೀವ್ ಆರಾಮದಿರಿ ಏ ಸೊಳೆ ಮಗ ಏನಾಕೈತಿ ಆರಾಮ ಇರ್ತಾನು ಮುಂಜಾನೆ ಒಂದ ಸಂಜೆಕ್ ಒಂದು ಕ್ವಾರ್ಟರ್ ಕೂಡ ಆರಾಮ ಅದಾನು ನೀವ್ ಯಾವತ್ತು ಸುಧಾರಿಸಂಗಿಲ್ಲ ಸುಧಾರಿಸನ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗೋದೈತಿ ಸಾಕಾರ್ತಿ ಇಲ್ಲೇ ಹೊಲ್ದಾಗ ಇರೋದೈತಿ ನಮ್ಮ ಒಳಿ ನೀರ್ ನಮಗ್ ಗೊತ್ತಿಲ್ಲ ನೀವು ಎಟ್ ದೂರ ಹೋಗಿ ಎಟ್ ಕಲ್ತ ಬಂದ್ರು ಹಾಳೆ ಕಬ್ಬಿನ ಪಡಕ್ ಬರು ತಪ್ಪತೇನ್ರಿ ಬಾಳ ಕಲ್ತಂದ್ರಿ ಬಾಳ ಕಲತ್ರ ಯಾರಂತ ಕೆಲಸ ಸೆಟ್ ಆಗ್ಲಿಲ್ಲ ಈಗ ಯಾರಂದ್ರ ಕೆಲಸ ಮಾಡೋದು ಇಂಟ್ರೆಸ್ಟ್ ಇಲ್ಲ ತಿಳಿ ಇಲ್ಲೇ ಹೊಲ್ದಾಗ ಒಂದು ಮಾಡತ್ತಾನ್ರಿ ಇವ್ನಂಡ್ರಿನಾಗ ಈಗ ಹತ್ತು ಮಂದಿ ಮಾಡ್ತಾರ್ರಿ ಏ ನೀವು ಭಾಳ ಸ್ವಾಭಿಮಾನ ಮನುಷ್ಯ ರೀ ಇದು ಬಂಗಾರದ ಮಂಚ ಸಿನಿಮಾ ಬತ್ಲ ಅದೊಂದು ಇವ್ರು ಹೋಗಿ ನೋಡ್ದಾಳ್ರಿ ನಗುಡ್ ನಗೂತ ನಲಿ ನಲಿ ಏನೇ ಆಗ್ಲಿ ಏ ಮರ ಹತ್ತು ಮಂದಿ ಇವ್ನ ಅಂಡ್ರದ ಕೆಲಸ ಮಾಡ್ತಾನಂತ ಅಂತ ಕೆಲಸ ಏನ್ ಮಾಡ್ತಾರ ಇವ್ರು ಏ ಇವನ್ ಕೆಲಸ ಪ್ಯಾಂಡ್ ಗಟ್ಲೆ ಇರ್ತದ್ರಿ ಇವ್ ಮ್ಯಾಲ ನಿಂತ ಕಬ್ ಏರಿಸ್ಕೋತಾನ್ರಿ ನಾನ್ ತೆಳ ನಿಂತ ಕಬ್ ಏರಿಸ್ತೀವಿ ಆದ್ರೂ ಪಗಾರ ನಮ್ಕಿಂತ ಕಮ್ಮರಿ ಹಂಗ್ಯಾಕ ಇವ್ ಕಬ್ ಕಡಿಗಿಡ್ದು ಏನ್ ಬರಂಗಿಲ್ರಿ ಇಲ್ಲಿ 2000 ಗಟ್ಟೆ ವ್ಯಾಲ್ಯೂ ಐತ್ರಿ ಏರಿಸ್ಕೊಳಿಲ್ಲ ಹೌದ್ ಸಾವುಕಾರ್ತಿ ನಾ ಮಂದಿಕತೆ ಪಗಾರ ಸಲುವಾಗಿ ಕೆಲಸ ಮಾಡವಲ್ಲ ನಾ ಹಂಗ ಪಗಾರ ಸಲುವಾಗಿ ಕೆಲಸ ಮಾಡಿದ್ನಿ ಅಂದ್ರೆ US ಜಪಾನ್ಗೋ ಲಂಡನ್ಗ ಹೋಗಿರ್ತಿದ್ನಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸಿಟಿ ಇನ್ ದ ಮಾರ್ಕೆಟ್ ದಿಸ್ ಇಸ್ ನಾಟ್ ಕಂಟ್ರಿ ಮೊಸರೋಲಿಗೆ 3.5 ರೂಪಾಯಿ ಪ್ಲೇಟ್ ಏ ಮರ ಸುಮಾರು ಏರ್ನಿ ಅವ್ರಿಗೆಲ್ಲ ಗೊತ್ತೈತಿ ಸಾವುಕಾರ್ತಿ ಊರಿಂದ ಬಂದು ನಮಗೆ ಏನಾದ್ರು ತಂದೆ ಇಲ್ಲ ಏ ಮರ ನಿನಗೇನ್ ತರ್ಬೇಕ ನಿನಗೇನ್ ತರ್ಬೇಕ ಅವರು ಏ ನಿನಗೇನ್ ತಿಳಂಗಿಲ್ಲ ಸುಮಿರ ನೀ ಅನ್ ಎಜುಕೇಟೆಡ್ ಅದಿ ಸಾಕಾರ್ತಿ ನೀವ್ ಇಲ್ಲ ನಿತ್ರ ಇವ್ರ ತಲ್ತಿರ್ತಾರ ಏ ನಳ್ರಿ ಹೋಗುನ ಏ ಗೌಡ ಬೈಲ್ ಸ್ವಲ್ಪ ಸಿಟಿಗೆ ಹೋಗ್ಬರ್ದೈತಿ ನೀ ಬಾ ನನ್ ಜೊತೆ ನಮ್ಗ ಕೆಲಸ ಬಾಳ ಅದಾವ್ರಿ ಯಾರನ್ನ ಕರ್ಕೊಂಡ್ ಹೋಗ್ಬರ್ರಿ ನಾ ಹೇಳ್ಕೊಂತೀನಿ ಬಾ There is something magic about you. Hey, Maraya, hoga. Hahaha.
ನಾವಿಬ್ರು ಇದ ಸಾಲಾಗಲ್ಲ ಕಲ್ತಿದ್ದ ನಾನು ದಿನ ನೋಡ್ತಿರ್ತೀನಿ ಸಾಲಿನ ನಾ ಬಾಳ ದಿವಸ ಆದ್ಮೇಲೆ ನೋಡಾತೀನಿ ಎಷ್ಟು ಚೆನ್ನ ನಾವಿಬ್ರು ಆ ಕಂಬದಿಂದ ನಿಂತು ಆಟ ಆಡ್ತಿದ್ದೀವಲ್ಲ ಯಾಕೆ ನೆನಪು ಮಾಡ್ತೀಯ ಅದನ್ನ ನಮ್ಮಪ್ಪ ನಿಮ್ಮಪ್ಪ ಒಂದೇ ದಿನ ಬಂದು ಈ ಸಾಲಿಗೆ ನಮ್ಮಿಬ್ಬರ ಹೆಸರು ಹಚ್ಚಿದ್ರು ಆಯಿ ಮುತ್ತ ನೆನಪಿಗಿರಲಿ ಅಂತೇಳಿ ನನಗೆ ರಾಮನಗೌಡ ನಿನ್ನ ಗೌರವ ಅಂತ ಹೆಸರಿಟ್ರು ಊರ್ಗೌಡ್ತಿ ಹೆಸರು ಆದರೆ ಇವತ್ತಿಗೆ ಹಿಂಗೆ ಬನ್ನಿ ಅಂತೈತಿ ಮೇಲಾಗಿ ನಾವಿಬ್ಬರು ಬೀಗರು ಆದರೆ ಇವತ್ತಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನೀ ಹಂಗೆ ಅನ್ಕೊಳಕ್ಕೆ ಹೋಗಬೇಡ ಇಲ್ಲಿ ನಮ್ಮದು ನಿಮ್ಮದು ಜಾತಿ ಒಂದೇ ಇದ್ರು ಅಂತಸ್ತು ಬೇರೆ ಬೇರೆ ಐತಿ ಇಲ್ಲಿ ಜಾತಿ ಒಂದೇ ಅಲ್ಲ ಅಂತಸ್ತು ಮ್ಯಾಟ್ರ್ ಆಗ್ತದೆ ಇವತ್ತಿಗೆ ನಾನು ನಿಮ್ಮ ಮನೆ ಬಾಗಿಲಿಗೆ ಬನ್ನಿ ಅಂದ್ರೆ ಒಳಗೆ ಕರ್ಕೋಬೇಕಂದ್ರೂ 100 ಸಲ ಯೋಚನೆ ಮಾಡ್ತಾರೆ ಯಾಕಂದ್ರೆ ನಮ್ಮ ಕಡೆ ಏನೂ ಇಲ್ಲ ಸಣ್ಣಗಿದ್ದ ನಮ್ಮಪ್ಪ ಎಲ್ಲಾನು ಕಳ್ಕೊಂಡು ಎಲ್ಲಾನು ಹಾಳಚ್ಚಿ ಸತ್ತೋದ ಆ ಚಿಂತೆ ಒಳಗೆ ನಮ್ಮ ಅವ್ವನು ಪ್ರಾಣ ಬಿಟ್ಲು ಈಗ ನಮ್ಮ ಅಂತ್ಯಕ್ಕೇನೂ ಇಲ್ಲ ಎಲ್ಲ ಖಾಲಿ ಅಂತಸ್ತಷ್ಟೇ ಅಲ್ಲ ಈ ಎಲ್ಲ ವಿಷಯದಾಗೂ ನಾವು ನಿಮ್ಮನ್ನು ಭಾಳ ಕೆಳಗದೀವಿ ಅವ್ರು ದೂರ ಮಾಡಿರ್ಬೋದು ನಾ ಯಾವತ್ತೂ ದೂರ ಮಾಡಿಲ್ಲ ಮತ್ತೆ ಮಾಡಂಗನೂ ಇಲ್ಲ ಏ ಮುದುಕಿ ಹೋಗು ನಮ್ಮ ಅಜ್ಜನೂ ನಮ್ಮ ಅಜ್ಜಿಗೆ ಹಿಂಗ ಕರೀತಿದ್ದ ಅದಕ್ಕೆ ನಾನು ಹಂಗ ಕರಿತೀನಿ ಗೌಡ ನಾವು ಬರಾಕತ್ತೀವಿ ಕೂದ್ಲ ಹಾರಾಡಕತ್ತಾವು ಹನಿಗೆ ಕೊಡಂದಿವ್ ತಪ್ಪ ಏ ಮರಯ್ಯ ನಡ್ರಿ ಅಟ್ಟಲ್ರಿ ಅಣ್ಣ ಗಾಯ ಬಿಟ್ಟ ತಿತ್ತಲಿ ಕೂತಾನ್ರಿ ಮಮಗ ಅಲ್ಲ ಅದ್ರಾಗ ಏನ್ ತಪ್ಪೈತೆ ಆ ಸೈಡ್ದು ಹಾರಾಡ್ಬಾರ್ದಿ ಮತ್ತ 10 ರೂಪಾಯಿ ಕೊಟ್ಟ ಹೊಸ ಬೌ ತಂದನ ಹಿಂದಿನ ಕೂದ್ಲ ಕಿತ್ಕೊಂಡ್ ಹೋಗಬಾರ್ದತ್ತ ಅಲ್ಲ ಉಪಕಾರ ಮಾಡು ದಿವಸ ಇಲ್ಲ ನೀಗ ನಡಿ ನಡಿ ತಪ್ಪ ಆಯ್ತು ಬಿಡ್ರಿ ಹೋಣ ನಡೀನಿ ಮಮ್ಮ ನಡಿ ಅಣ್ಣ ಏ ನೀ ಯಾರು ಹೋ ಮರಯ್ಯ ಗೌಡ ಈ ಸುಳಿಮಗನ ಸಲುವಾಗ ಜಗಳಾಗಿದ್ದ ಅದು ಇವ ಯಾರ ಅಣ್ಣ ಈ ಅಣ್ಣ ಈ ಅಣ್ಣಗ ಕೊಬ್ಬರಿ ಎಣ್ಣೆ ತಗೊಂಡ್ಬಂದಣ ಸ್ವಲ್ಪ ಲೇಟ್ ಆಯ್ತು ಆಯ್ತಣ್ಣ ಇವ್ರು ಮಾಡಿದಕ್ಕೆ ನಾ ತಪ್ಪಾತ್ ಕೇಳ್ಕೊತೀನಿ ಕುಡ್ದಾರ ಅವ್ರ ಬಿಡ ಏನ ನಾವಣ್ಣ ಕೀರಂತಿದ್ದೀವಿ ಮರ ದಾರ್ಯಾಗ ಬರಾಕತ್ತಿದ್ದೀವಿ ಶಂಭೋಂಬೋತ ತೀರ್ಥ ತಗೊಂಡು ಬರುವಾಗ ಅಡ್ಡ ಬಂದು ಭೇಟಿ ಆದ್ಯಪ್ಪ ಏನು ದೊಡ್ಡ ನಾವು ತಪ್ಪು ಮಾಡಿದೀವಿ ಒಂದು ಇಟ್ಟೇನೋ ಕೇಳಬಾರ್ದು ಕೇಳಿದೀವಿ ನೀವು ತಿಳ್ಕೊಬಾರ್ದು ತಿಳ್ಕೊಂಡ್ಬಿಟ್ಟು ಆತಪ್ಪ ನಾವು ಜಗಳ ಕಂಡ್ರಲ್ಲ ತಪ್ಪಾತ ಮತ್ತು ಇದೇ ಖುಷಿಯಾಗ ಒಂದು 50 ರೂಪಾಯಿ ಕೊಟ್ಬಿಡ ಸದಾಶಿವ ಮುತ್ಯಾಗ ಜುಟ್ಲ ಸುಡಿದ ಬೋಳಗಾಯಿ ಹೊಡ್ಕೊಂಡು ಹೋಗ್ಬಿಡ್ತೀವಿ ಬೆವರು ತಿವುದು ತೆಲಿಯ ಮಾಳಿಗೆ ಈ ಬಿಸಿಲಿನಲ್ಲಿ ಬೆವರು ತಿವುದು ಹೊಳೆಯುತ್ತಿವುದು ತೆಲಿಯ ಮಾಳಿಗೆ ಕಬ್ಬನ್ನು ಪಡೆದಾಗ ಒಬ್ಬ ಕೂತ ಅಳ್ತೀನ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡ್ತೇನ ನಾ ಬಿಡ್ತೀನ ಬಿಡ್ತೇನ ಅಟ್ಟ ಬಿಡ್ತ ಏನ್ ಹಾರಾಡ್ಕೋತ ಕುಂತಾರಿ ಬೆಳಗ್ಗೆ ನಾವು ಊಟ ಮಾಡಿ ಕೆಲಸ ಮಾಡ್ದೈತೆ ಅಲ್ಲಿ ತಗೋ ಬುತ್ತಿ ನಡೆಯುವ ಬಂದಿವ್ ನಡಿ ನಡೆಯುವ ಊಟ ಮಾಡಿ ಕೆಲಸ ಮಾಡ್ಬೇಕಲ್ಲ ಮಾಡುಂಬ ಕೆಲಸ ಮಾಡೋದೈತಿ ಜೀವನದಾಗ ಹುಟ್ಟಿ ಅಂದ ಮೇಲೆ ಕೆಲಸ ಮಾಡೋದು ತಿನ್ನೋದು ಕುಡಿಯೋದು ಮಜಾ ಮಾಡೋದು ಅಲ್ಲಿ ಬೇರ ಐತ್ ನೋಡಿ ಇದು ನೀರ್ ಐತ್ ನೋಡಿ ತಗೋವ ಅಯ್ಯೋ ಮರ ಬಾರು ಗೌಡೆ ಬಂದಿಲ್ಲನಾ ಸಾವುಕಾರ ಪೋರಿ 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 ಗೌರಿ Thank you.
ಏನ್ರಿ ಬಾ ಸಕರ್ತಿ ಇನ್ನು ಊಟ ಮಾಡಕ್ಕೆತ ತಗೋರಿ ಊಟ ಮಾಡತ್ತಿ ಅಣ್ಣ ಯಕ್ಕ ಮನ್ಯಾಗ ಕೂತ್ ಊಟ ಮಾಡಕ್ ಬರಲ್ಲಣ್ಣ ಇವ್ರ ಜೊತೆ ಕೂತಿ ಇಲ್ಲಿ ಊಟ ಮಾಡತ್ತಿ ಅಣ್ಣಕ್ಕೇನ್ ಭೇದ ಭಾವ ಅಣ್ಣ ಎಲ್ಲ ಒಂದ ಅಲ್ಲ ಎಲ್ಲಿ ಮೇಲೆ ಕೀಳ ಏಯ್ ಅಣ್ಣಕ್ಕೇನ್ ಭೇದ ಭಾವ ಗೊತ್ತೈತೆ ನಿನಗ ಮನ್ಯಾಗ ಕೂತಿಂದ್ರ ಊಟ ಅಂತಾರ ದೇವಸ್ಥಾನದಾಗ ಕೂತಿಂದ್ರ ಪ್ರಸಾದ ಅಂತಾರ ಸತ್ತವ್ರ ಮನ್ಯಾಗ ಕೂತಿಂದ್ರ ಕೂಳ ಅಂತಾರ ಎಲ್ಲಿ ತಿಂತೀವಿ ಯಾರ ಜೊತೆ ಕುಂತ ತಿಂತೀವಿ ಅನ್ನೋದ್ರ ಮ್ಯಾಗ ಅನ್ನದ ವೆಲಿ ಹೋಗತಿ ನಡಿ ನಡಿ ಶಾಣೆ ಕದಿ ದೊಡ್ಡಿಸ್ತಾನ ಹೇಳಕ್ ಬರ್ತಾಳ ನನಗ ಏ ಗೌಡ್ಯ ನಿನಗಂತೂ ಬುದ್ಧಿ ಇಲ್ಲ ಮುತ್ಯಾನ ಹೆಸರು ಇಟ್ಕೊಂಡಿವ ಆ ಹೆಸರು ತಕ್ಕಂಗರ ನಡಿದ ಕಲಿ ಆ ಹೆಸರಿಗೆ ಎಲ್ಲರ ಕಳಂಕ ತಂದಿಟ್ಟಿ ಏಯ್ ಬಾ ಒಂದ ತಟ್ನೆ ಊಟ ಮಾಡ್ನು ಗೌಡ ಎಲ್ಲದಾನ ಅಲ್ಲೇ ಅದಾನ ನೋಡ್ರಿ ಕಬ್ನ್ಯಾಗ ಸಾಕರ್ತಿ ಕಬ್ನ್ಯಾಗ ಯಾರಿಲ್ರಿ ಒಬ್ನದಾನ್ರಿ ಹೋಗ್ರಿ ಹೋಗ್ರಿ ಸಾಕರ್ತಿ ಏನ ಗೌಡನ ಕಡೆ ಹೊಂಟಿ ನಾನು ಬರ್ಲಿ ನೀ ಏನು ಮಾಡಾವ ಅಲ್ಲಿ ಬಂದೆ ನಾ ಎಜುಕೇಟೆಡ್ ಇನ್ ದ ಮಾರ್ಕೆಟ್ ಇನ್ ದ ಸಿಟಿ ನೀ ಏನಾದರೂ ತಪ್ಪು ಮಾಡ್ರೆ ನಾ ಹೇಳಬೇಕಲ್ಲ ಹಾಗೆ ಹೋಗು ಸಾವ್ಕರ್ತಿ ಏನು ನಾ ಯಾರ ಮುಂದೆ ಹೇಳಂಗಿಲ್ಲ ನಾವೇನು ಮಾಡೇ ಇಲ್ಲ ನಿಮ್ಮ ಮುಂದೆ ಮಾಡಿದ್ರೆ ಅಂದ್ರೂ ನಾ ಯಾರ ಮುಂದೆ ಹೇಳಂಗಿಲ್ಲ ಏನು ಬೇಕು ಐವತ್ತು ರೂಪಾಯಿ ನೀರಿನ ಬಾಟ್ಲಿನ ಮೂವತ್ತು ರೂಪಾಯಿ ಆಗೈತಿ ಐವತ್ತು ರೂಪಾಯಿದಾಗ ಏನು ಬರ್ತೈತಿ ಇತ್ತಕೋ ಇತ್ತ ನಾ ಯಾರಿಗೆ ಹೇಳಂಗಿಲ್ಲ ಹೋಗ ಗೌಡ ಗೌರವ ಮದುವೆ ಆದ್ರೆ ಎಷ್ಟು ಚಂದ ಇರ್ತೈತ್ಲಿಯ ಗೌರವ ಗೌರವ ಎಲ್ಲಿ ಅಲ್ಲಿ ಹೋಗ್ಯಾಳ್ರಿ ಯಾರ್ಯಾರ ಗೌಡ್ಯ ಅವನು ಅಲ್ಲೇ ಹೋಗ್ಯಾನ್ರಿ ಎಲ್ಲಾರು ಕೂಡ ನಾಟಕ ಹಚ್ಚಿರ ನೀವು ಏ ಬಿಡ ಮುದುಕಿ ಇದ ಚಾನ್ಸ್ ನನಗೆ ನಿನ್ ಹಿಡ್ಕೋರಾಕ ಬಿಡಂಗಿಲ್ಲ ಯಾರೇ ಬಂದು ನೋಡ್ತಾರ ಬಿಡ ಹೇಳತ್ನ ನೋಡ್ಲಿ ಬಿಡ ಜೀವನ ಪೂರ್ತಿ ಹಿಂಗ ಹಿಡ್ಕೋರಾಕಿದ್ದೀನಿ ನೋಡ್ಲಿ ಸಾವ್ಕಾರ ಎಲ್ಲಿ ಹೊಂಟ್ರಿ ಸರಿ ಅಲ್ಲಿ ಯಾರೂ ಇಲ್ರಿ ನೀ ಸರಿಯೋ ಇಲ್ರಿ ಈ ಕಡೆ ಬರ್ರಿ ಸಾವ್ಕಾರ ಯಾಕಪ್ಪ ಕುಡುವಲ್ಲಿಕೊಂಡು ಈ ಕಡೆ ಬಂದಿದ್ದಿ ಇಲ್ಲ ದನಗಳಿಗೆ ಮೇವು ಮಾಡಕ್ ಬಂದೇನಪ್ಪ ಎಲ್ಲ ಮಗನ ತುಂಬಿದ ಚರಿಗೆ ಎತ್ತಲಾರ್ದಾವ ದನಗಳಿಗೆ ಮೇವು ಮಾಡಕ್ ಬಂದಿದ್ದೀ ಅಂತಂದ್ರ
ಇವತ್ತು ಸೂರ್ಯ ಪಶ್ಚಿಮದಾಗ ಹುಟ್ಟಿರ್ಬೇಕು. ಅಣ್ಣ ಚಲೋ ತಂಗ ಹಸಿ ಮೇವು ಕೊಯ್ಕೊ, ದನ ಒಣ ಮೇವು ತಿನ್ನಂಗಿಲ್ಲ, ಹಾಳು ಮಾಡಿಬಿಡ್ತಾವ. ಅಮ್ಮ ಹೇಳೋಂಗ ಮನೆಗೆ ಹೋಗಂತ ನಾವು ಮೇವು ಮಾಡ್ಕೊಂಬರ್ತೀವಿ. ಹಿಂಗೆ ಸುಮ್ಮನೆ ಬಿಲ್ಡಪ್ಲೆ ಕುಡುಗೋಲ್ಡ್ಕೊಂಡು ಊರು ತುಂಬ ಹರಿಗಾಡೋದಲ್ಲ, ಹೆಂಗೆ ಕೆತ್ತಬೇಕು ಹೆಂಗೆ ಕಡಿಬೇಕು ಅನ್ನೋದು ಗೊತ್ತಿರಬೇಕು. ಕುಡುಗೋಲ್ ಹಿಡಿದವರೆಲ್ಲ ರೈತರಾಗಂಗಿಲ್ಲ, ಅದಕ್ಕೂ ಒಂದು ಯೋಗ್ಯತೆ ಬೇಕು. ಏ ಗೌಡ್ಯ ಭಾಳ ಹತ್ ನಿಂದು ಅವ ಹೇಳೋದು ಬರಬರಿ ಐತಿ. ನೀ ಏನು ತೆಗೆದ ಮಾಡಿಯಪ್ಪ, ಒಂದು ದಿವಸ ದನಕ್ಕೆ ಮೇವು ಮಾಡಲಿಲ್ಲ, ಹೊಲಕ್ಕೆ ನೀರು ಹಾಸಲಿಲ್ಲ. ಹೋಗಿ ಹೋಗು, ಮನೆ ಮುಂದೆ ಗಾಡಿ ನಿಂತೈತಿ, ತಗೊಂಡು ಅಡ್ಡಾಡಿ ಊರು ಉಸಾಬರಿ ಮಾಡು. ಗೌಡ್ಯ ನನ್ನ ವದ್ದು ಬಂದಿದ್ದು ನೋಡ್ರ, ನಾನು ವಿಚಾರ ಮಾಡಿದ್ನಿ, ಇವತ್ತು ಏನೋ ಒಂದು ದೊಡ್ಡ ಅನಾಹುತ ಆಕೈತೆ ಅಂತೇಳಿ. ಆದ್ರೆ ಅರ್ಜೆಂಟ್ ಐತೇನ? ಏ ಮಗನ ಭಾಳ ಹತ್ತಿನಿಂದ. ಅಲ್ಲ ಇದನ್ನೇನು ಚರಿಗೆ ಹಿಡ್ಕೊಂಬರೋದು ಬಿಟ್ಟು ಕುಡುಗೋಲ್ ತಗೊಂಬಂದೆ ಅಲ್ಲ. ಓಹೋ, ನಿನಗೆ ಜಾಗ ಸಾಲೋದಿಲ್ಲ, ತಳಕ್ಕೆ ಹೋಲ್ ಚೂಸ್ತಾವ ಅಂತೇಳಿ ಹಸನ ಮಾಡ್ಕೊಂಡು ಕುಂಡ್ರಾನಿದ್ದೇನ? ಏ ಬೆಟ್ಟಪ್ಪ, ಮುಳುವಾದಿ ಗಿಲುವಾದಿ ಆಗಿತ್ತಂದ್ರೆ ಹೇಳ, ಹಿಂಗೆ ಕುಡುಗೋಲು ಗಿಡಗಳು ತೊಗೊಂಡು ಹೋಗಕ್ಕೆ ಹೋಗಬೇಡ, ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ಮುನ್ಸಿಪಾಲ್ಟಿ ಮುಂದೆ ನಮ್ಮ ಕಾಶ್ಯಪ್ ಕಾಕ ಅದಾನ, ಮುಳುವಾದಿಗೆ ಭಾರಿ ಔಷಧಿ ಕೊಡ್ತಾನ, ತೋರಿಸ್ತೀನಿ ಬಾ. ಏ ಬೆಟ್ಟಪ್ಪ ಬಾರೋ, ಏ ರೊಕ್ಕ ತೊಗೊಳಂಗಿಲ್ಲ, ಫ್ರೀದಾಗ ತೋರಿಸ್ತೀನಿ ಬಾ. ಕಡೆಗೆ ನನಗಾರು ತೋರಿಸು, ಆಗೈತೋ ಇಲ್ಲ ನಾರಿ ನೋಡ್ತೀನಿ. ಬೆಟ್ಟಪ್ಪ ಏನು ಗೌಡೆ? ತಂಗಿ ಹೊಲ್ದಾಗ ಅಡ್ಡಾಡಿ ಸಾಕು, ಬಾಯಿನ ಮನೆಗೆ ಹೋಗೋಣ. ಅಪ್ಪ ನಾನು ಹೊಲ್ದಾಗ ಕೆಲಸ ಕಲಿಬೇಕಲ್ಲ. ಹುಚ್ಚಿ, ನಿನ್ನ ಬೆಂಗಳೂರಿಗೆ ಕಳಿಸಿ ಸಾಲಿ ಕಲಿಸಿದ್ದು ಹೊಲ್ದಾಗ ಕೆಲಸ ಮಾಡಕ್ಕಲ್ಲ, ಬಾ ಶಾಲೆಕದೀವಿ. ಎಲ್ಲದೇನು ನನಗೆ ಗೊತ್ತೈತಿ, ಸುಮ್ಮನೆ ಹೊರಗೆ ಬಾ. ನಾ ಎಲ್ಲದೇನು ಹೇಳು? ನನ್ನ ಮನಸ್ಸಿನಾಗ ಬೆಂಗಳೂರಾಗ ಸಾಲಿ ಬೇರೆ ಕಲ್ತು ಬಂದು ಇನ್ನು ಹೊರದೇಶಕ್ಕೇನೋ ಕೆಲಸಕ್ಕೆ ಹೋಗ್ತೀಯ ಅಂತ ಮೊದಲೇ ನಿಮ್ಮ ಅಪ್ಪ ನಿಮ್ಮ ಅಣ್ಣ ನಿನ್ನ ಕೊಡೋದಕ್ಕೆ ಹೊಯ್ಕೋತಿದ್ರು. ಇನ್ನಂತೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಅವ್ರಿಗೆ 100 ಕಾರಣಗಳು ಸಿಕ್ಕು. ದೂರ ಆಗಕ್ಕೆ 100 ಕಾರಣ ಇದ್ರು, ಜೊತೆಗಿರ ಒಂದೇ ಒಂದು ಕಾರಣ ಹುಡುಕ್ತಾರಲ್ಲ, ಅದ ನಿಜವಾದ ಪ್ರೀತಿ. ಗೌರಿ, ಗೌರಿ, ಹ್ಮ್ ಗೌರಿ, ಹಾ, ಈ ನಮ್ಮ ಪ್ರೀತಿ ನಿಜವಾದ ಪ್ರೀತಿ ಅಂತ ಹೆಂಗ್ ಗೊತ್ತಾಗತ್ತ? ಯಾರ ಸಲುವಾಗಿ ಒಂದು ಹೆಣ್ಣು ತನ್ನ ದೇಹ ಹಿಡಿದು ಜೀವದವರೆಗೂ ಎಲ್ಲ ಕೊಡೋಕೆ ಸಿದ್ಧವಾಗ್ಕಳಲ್ಲ, ಅದು ನಿಜವಾದ ಪ್ರೀತಿ. ವಾವ್, ಹಾಕೋತೀನಿ ತಡಿ. ಎಷ್ಟು ಚಂದ ಐತಲ್ಲ ಅದು, ನಿನಗೆ ಹಾಕಿದ್ಮೇಲೆ ಅದಕ್ಕೊಂದು ನಿಜವಾದ ಅಂದ ಬಂತು. ನಾ ಅಷ್ಟು ಚಂದ ಅದೀನಿ? ಏ ಮುದುಕಿ, ಈ ಜಗತ್ತಿನಾಗ ನೀನು ದೊಡ್ಡ ಸುಂದರಿ ಅಲ್ಲ, ಅಂದ್ರೆ ನೀನ ಜಗತ್ತು ಅಂತ ಬದುಕೋರಿಗೆ ನೀನೊಂದು ಸೌಂದರ್ಯ ನಿಧಿ. ಗೌರಿ, ಗೌರಿ, ನಾ ಬಂದೆ.
ಲಘುಬಾ ಲಘುಬಾ ಮಾಸ್ತರ ಇವರು ಕೂಡಿ ಬಗರನ ಮಾಡಿಬಿಟ್ರು ಏನೇನು ಹೋಗಿ ಹಿಡಿತಾನ ಆ ಮಗ ಬೆಟ್ಟೆ ಅನುಷ್ಠರೊಳಗ ಪಿಕ್ಚರ್ ಚೇಂಜ್ ಏ ಗೌಡೆ ಎಲ್ಲಿವರೆ ಬರ್ತಾವು ನಿನ್ನ ಕಡೆ ಇಂಥವೆಲ್ಲ ಐಡಿಯಾ ಏ ಇಂಥದ್ರಾಗ ನಾ ಮಾಸ್ಟರ್ ಮೈಂಡ್ ಅದನ ಮಗ ಕುಡುಗೋಲು ಹಿಡ್ಕೊಂಡು ಊರು ತುಂಬ ಕಡಿತುನು ಕಡಿತುನು ಅಂತ ಅಡ್ಡಾಡ್ತಾನ ನವಣಿ ಇಂಥವರೆಲ್ಲ ಅನ್ನಗಳು ಡಾನ್ಗಳು ಏ ಯಾವತ್ತು ಮರ್ಯಾದಸ್ತ್ರು ಮರ್ಯಾದೆಗೆ ಅಂಜದು ಬಿಟ್ಟು ತಾವು ಕುಡುಗೋಲು ಹಿಡಿತಾರ ನೋಡ ಅಂದ ಊರು ತುಂಬ ಮನಿಗಳೆಲ್ಲ ಬರೇ ಗೋರಿಗಳಿರ್ತಾವ ಮರ್ಯಾದಸ್ತ್ರು ಮರ್ಯಾದೆಗೆ ಅನ್ಸ್ತಾರ ಅನ್ನೋದೇ ನನ್ನ ಮಕ್ಕಳಿಗೆ ಬಂಡವಾಳ ನೋಡಪ್ಪ ಮೆರೆದವನ ಮೆರವಣಿಗೆಗೆ ಮಂದಿರಂಗಿಲ್ಲ ಬೇರೆದವ್ರ ಕಷ್ಟಕ್ಕೆ ಮರಗಿದವನ ಮೆರವಣಿಗೆನ ಹಿಂದೆ ಮಂದಿರ್ತೈತಿ ನಮ್ಮವರು ತಮ್ಮವರು ಅನ್ನೋದು 100 ವರ್ಷ ನಕೋತ ಬಾಳೋದು ಇದು ನಮ್ಮ ತೇರಿ ಹೆಂಗತ್ತೀರಿ ಬರಲ್ಲ ಮೊದಲ ಬಾರಿ ನಿನ್ನ ಕಂಡಾಗ ಗುಂಗ ಹಿಡಿತು ನನ್ನ ತಲೆಯಾಗ ನಿದ್ದಿ ಹತ್ತವಲ್ಲದು ಹಾಸಿಗೆಯಾಗ ಆ ಗೌಡ್ಯಾನ್ ಮಾತ್ರ ನಾ ಬಿಡಂಗಿಲ್ಲ ಯಾಕಂದ್ರೆ ಆ ಗೌಡ್ಯ ನಮ್ಮ ತಂಗಿ ಜೊತೆ ಚಕ್ಕರ್ ಹೊಡ್ಯಾತಾನ ಆ ಮಗನ ಊರಾಗ ಒಂದು ಅವನ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನೋಡ್ರಿ ಏ ಅವ ಏನಾದರೂ ನಿಮ್ಮ ಮಾವನ ಮಗನದಾನ ನಿಮ್ಮ ತಂಗಿ ಸಂಬಂಧದೊಳಗಡೆ ಮಾವನ ಮಗಳ ಹಾಕಾಳ ಅವಂಗ ಕೂಡ ಬೇಕಂತೇಳಿ ಹಿರಿಯರೆಲ್ಲ ಸಣ್ಣಗಿದ್ದಾಗ ತೊಟ್ಟಲು ಮದುವೆ ಮಾಡ್ಯಾರತ್ತ ಈಗ ನಿಂದೇನು ಸಮಸ್ಯೆ ಏ ಆಸ್ತಿ ಅಂತಸ್ತಿನ ಅರಿವಿರ್ಲಾರ್ದ ಹಿರಿಯರು ಮಾಡಿದಾರ ಐ ಮುತ್ಯಾನ ಹೆಸರಿಟ್ಟಾರತ್ತಂದ್ರೆ ಅವ್ರಿಗೆ ಮದುವೆ ಮಾಡಕ್ಕೆ ಬರ್ತೈತೇನ ಶಿವ ಪಾರ್ವತಿ ಹೆಸರಿದ್ದವ್ರದ್ದೆಲ್ಲ ಮದುವೆ ಮಾಡಂಗಿಲ್ಲೋ ಎಲ್ಲದಕ್ಕೂ ಆಸ್ತಿ ಅಂತಸ್ತು ಅನ್ನೋದೊಂದು ಇರ್ತೈತೆ ಅದು ನಿನಗೇನು ಗೊತ್ತಾ ಎಲ್ಲಿ ಆಸ್ತಿ ಅಂತಸ್ತ ಏನು ನಾವು ನೋಡ್ಲಾರ್ದನ ಕೂಡ ನಿಮ್ಮ ಅಪ್ಪ ಹೆಂಗೆ ಗೊತ್ತದನ ಬರೀ ಒಂದು ಕ್ವಾಟ್ರ್ ಕೊಡ್ರಿ ಕೊಡ್ರಿ ಅದು ಕೈ ಚಾಚಿದವ್ರಿಗೆ ಫುಲ್ ಕ್ವಾಟ್ರ್ ಕೊಟ್ಟು ಕಳಿಸು ಮನುಷ್ಯ ಅಪ್ಪ ಏ ನೀ ತಪ್ಪ ಅರ್ಥ ಮಾಡ್ಕೊಳಕ್ ಹೋಗ್ಬೇಡ ಮರ ಅಂದ್ರೆ ಅಷ್ಟು ಉದಾರ ಗುಣದ ಇದ್ದಂತ ಅರ್ಥ ಅದ ಇದು ಡಾಕ್ಟರ್ ರಾಜ್ಕುಮಾರ ಬಂಗಾರ ಮನುಷ್ಯ ನಿಮ್ಮ ಅಪ್ಪ ಅವ್ರು ರೊಕ್ಕದ ಮನುಷ್ಯನು ರೊಕ್ಕದ ಮನುಷ್ಯ ಗೋಡೆ ಬಿಜಾಪುರದಾಗ ನಿಮ್ಮ ಅಪ್ಪ ನಾನು ಮಟಕ ಆಡಿದ್ ನೋಡ್ರ ಊರು ಮಂದಿಗೆ ಹುಚ್ಚ ಹುಚ್ಚ ಹಿಡಿದೋಕ್ಕಿತ್ತ ಇನ್ನೊಂದು ಗೊತ್ತೈತ್ರಿ ನಿನಗೆ ನಮ್ಮ ಊರಾಗ ಮಂದಿಗೆ ಲಾಡ್ಜ್ ಅಂದ್ರೆ ಏನು ಗೊತ್ತೈದಿದ್ದಿಲ್ಲ ಅಂತದ್ರಾಗ ಬಿಜಾಪುರದಾಗ ಲಕ್ಷ್ಮೀ ಟಾಕೀಸ್ ಹಿಂದೆ ಲಾಸ್ ಮಾಡಿದ ಮೆರೆದ ಮಕ್ಕಳು ನಾವು ನಿಮ್ಮ ಅಪ್ಪ ಹೌದು ಮಾಸ್ತರ ಅವರಪ್ಪ ಎಲ್ಲನೂ ಕಳೆದಾನ ಆಸ್ತಿನೂ ಕಳ್ಕೊಂಡ ತಾನೂ ಸತ್ತೋದ ಅಂಥದ್ರೊಳಗೆ ಈಗ ಅವ್ನು ನಾವು ಸಾಕೋದೇ ಹೆಚ್ಚಿಂದ ಇನ್ನು ನಮ್ಮ ತಂಗಿನ ಕೊಟ್ಟು ಮದುವೆ ಮಾಡೋದ ಅವ್ರ ಅಪ್ಪ ಮಾಡಿರೋ ತಪ್ಪಿಗೆ ಅವೇನು ಮಾಡಬೇಕು ಏಹೇ ಹಂಗಂದ್ರೆ ನಡಂಗಿಲ್ಲಪ್ಪ ಅವ್ರು ಹಿರಿಯರು ಮಾಡಿದ ತಪ್ಪಿಗೆ ಅವ ಅನುಭವಿಸಬೇಕು ಹಿರಿಯರು ಮಾಡಿದ್ರೆ ಏನಾಯ್ತು ಗೌಡೆ ನೀ ಗೌರಿನ ಪಕ್ಕ ಮಾಡ್ಕೊ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಮ್ದು ಇದಕ್ಕೆ ಹೆಂಗತ್ತೀವೋ ಮಾಸ್ತರ ನಮ್ಮೂರು ಹನುಮಂತರ ಗುಡಿಯಾಗ ಗೌಡ್ಯಾನ ಅಕ್ಕಿ ಕಾಳ ಒಗಸೇ ಬಿಡುದ ಅಲ್ಲ ಇದಕ್ಕೆ ಹೆಣ್ಣು ಹೆಂಗೆ ಕೊಡಲ್ಲ ನೋಡ ನಾನು ನೋಡೇ ಬಿಡ್ತಾನ ಅವ ಹೆಂಗೆ ಮದುವೆ ಆಗ್ತಾನ ಅವ ಹೆಂಗೆ ತಾಳಿ ಕಟ್ತಾನ ನಾನು ನೋಡೇ ಬಿಡ್ತಾನ ರುಂಡ ಹೋಗ್ಲಿ ಮದುವೆ ಮಾಡೇ ಬಿಡೋನು ರುಂಡ ತೆಗದಾದ್ರೆ ಮದುವೆ ನಿಲ್ಸತ್ತಾನ ನೋಡೋನು ನೋಡೇ ಬಿಡ್ತಾನ ಹಾಗೆ ಹೋಗ್ಲಿಲ್ಲ ಅಣ್ಣ
ನಿನ್ ದ್ವೇಷದ ಸಂಬಂಧ ನಿನ್ ತಿಂಡಿ ಸಂಬಂಧ ನನ್ ಪ್ರೀತಿ ಕೊಲ್ಲಕ್ ಹೋಗ್ಬೇಡ. ಏನಂದಿ ತಿಂಡಿ? ಏನ್ ಮಾತಂದಿನಿ ಗೌರಿ? ಇಷ್ಟೆಲ್ಲ ಮಾಡೋದ ನಿನ್ನ ಸಲುವಾಗಿ. ಆಸ್ತಿವಂತನ ಮದುವೆ ಆದ್ರ ಸುಖದಾಗಿರ್ತಿ, ಸ್ವಲ್ಪ ಅರ್ಥ ಮಾಡ್ಕೊ. ಆಸ್ತಿವಂತನ ತಗೊಂಡು ನಾ ಏನ್ ಮಾಡ್ಲಿ? ನಮ್ಮ ಮನೆಯಾಗಿನವ್ರು ಎಲ್ಲರೂ ಆಸ್ತಿವಂತರು ಅದಿರಿ, ಆದ್ರ ಗುಣವಂತರು ಯಾರು ಅದಿರಿ? ಏನಂದಿ ನಿನಗೆ ಬೇಕಾದ ಬೇಡಾದ ಎಲ್ಲ ಕೊಟ್ಟು ನೀನು ಚಲೋ ತಂಗಿ ನೋಡ್ಕೊಂದಿಲ್ಲ, ನಾ ಗುಣವಂತರ ಅಲ್ಲಣ. ಅಣ್ಣ ನೀ ಗಿಣಿನ ಒಯ್ದು ಬಂಗಾರದ ಪಂಜರದಾಗ ಇಟ್ಟರನೋ ಅದು ಪಂಜರನ. ನೀ ಯಾವಾಗ ಅದನ್ನ ಹರಡಕ್ಕಂತೇಳಿ ಕಾಡಿಗೆ ಹೋಗ್ಬಿಡ್ತಿಲ್ಲ, ಅವಾಗ ಅದ್ರ ಜೀವನ. ಗೌರಿ ನಾನಿನ್ನ ಚಲೋಕ್ಕೋಸ್ಕರ ಮಾಡತ್ತೇನೆ, ನಿನಗೆ ಅರ್ಥ ಆಗೋದಿಲ್ಲ, ಹೋಗಿ ಮನೆಗೆ, ನೀನು ಗೊತ್ತಾಗಂಗಿಲ್ಲ. ನೋಡು ನನಗೂ ಎಲ್ಲ ಅರ್ಥ ಆಕೈತಿ, ನಾನು ಓಟ್ ಹಾಕೋ ಇಸ್ದೇಕದೀನಿ. ಕಾನೂನು ನಮಗೂ ಸ್ವಂತ ನಿರ್ಧಾರ ತಗೊಳ್ಳೋ ಅಧಿಕಾರ ಕೊಟ್ಟೈತಿ. ಓಹೋ, ಬೆಂಗಳೂರು ಕಲಿಸಿ ದೊಡ್ಡ ಕಾಲೇಜ್ನಾಗ ನೀನು ಓದಿಸಿದಕ್ಕೆ ನಮಗೆ ಸರ್ಕಾರ ಕಾನೂನು ಅಥವಾ ಬುದ್ಧಿ ಹೇಳೋ ಮಟ್ಟಿಗೆ ಬಂದೇನ? ಅದೇನಕ್ಕತ್ತೆ ಅಲ್ಲಿ ಆ ಗೌಡನ ಜೊತೆ ನಿನ್ನ ಮದುವೆ ಮಾಡಕ್ಕೆ ನಾ ಬಿಡಂಗಿಲ್ಲ, ಅದೇನು ಮಾಡ್ಕೋತೀವಿ ಮಾಡ್ಕೋ. ನಿನ್ನ ಪರ್ಮಿಷನ್ ಅವಶ್ಯಕತೆ ನನಗಿಲ್ಲ, ನಂದ ಗೌಡನ ಮದುವೆ ನೀ ಹೆಂಗೆ ತಡಿತಿ ತಡಿ, ನಾನು ನೋಡೇ ಬಿಡ್ತೀನಿ. ನಡಿ ಮನೆಗೆ, ದೊಡ್ಡ ಶಾಣೆಕಿನ ಆಗಿಲ್ಲ. ಯಾಕಮ್ಮ ಏನಾಯ್ತು, ಯಾಕೆ ಅಳ್ತೀಯ? ಅಪ್ಪ ಅಣ್ಣ ಹೊಡೆದು. ಬೇಡ ಅಲ್ಲ ಬೇಡ ಸುಮ್ಕಿರು, ಅವ ಯಾವತ್ತು ನಮ್ಮ ಮಾತು ಕೇಳೇನು ಹೇಳು? ಹಾಂ, ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ತಾನೆ, ಕುಡಿದ್ಗಿಡ್ದ ನನ್ನ ಮತ್ತೆ. ಆಯ್ತು ನಾ ವಿಚಾರ ಮಾಡ್ತೀನಿ, ನೀವು ಒಳಗೋ. ಓ ನೀವು ಒಳಗೋ. ಬರಲಿ ಮಗ, ಹೆಣ್ಣುಡ್ ಮೇಲೆ ಕೈ ಮಾಡ್ತಾನ? ಏ ಬಾಯ್ಲಿ ಇಳಿದಿತ್ತಿಲ್ಲೋ ನಿನಗ, ಆ ಹೆಣ್ಣುಡುಗ ಮೇಲೆ ಕೈ ಮಾಡ್ತಿ? ಅಪ್ಪ ಆ ನಿನ್ನ ಹೆಣ್ಣು ಮಗು ಏನು ಮಾಡೈತೆ ಅಂತ ಕೇಳಿದ್ರೆ ನೀನ ಕಡ್ದಾಗ್ತಿದ್ದೆ. ಯಾಕ ಅಂತದ್ ಏನು ಮಾಡ್ಯಾಳಪ್ಪ ಆಕಿ? ಅಪ್ಪ ಆ ಗೌಡ್ಯಾನ ಆಕಿ ಲವ್ ಮಾಡತ್ತಾಳ, ಆದ್ರೆ ಅವನ ಮದುವೆ ಹಾಕ್ಕನತ್ ಹೇಳತ್ತಾಳ. ಆ ಗೌಡ್ಯಾರ ಈಕಿ ನಮ್ಮ ಅತ್ತಿ ಮಗಳ, ನಮ್ಮ ಅವನ ಮಗಳ ಅತ್ತಂದ ಹೇಳ್ಕೊತ ಅವನು ತಿರುಗಾಡತ್ತಾನು, ಆದ್ರೆ ಈಕಿನ ಮದುವೆ ಹಾಕ್ಕನತ್ತಾನ ಅವನು. ನಮ್ಮ ಆಸ್ತಿ ಏನ ಅಂತಸ್ತೇನ ಅದು ಅರಿವಿಲ್ಲ ನಮ್ಗ. ಅಪ್ಪ ಅವೆಲ್ಲರ ನಿನ್ನ ತಂಗಿ ಮಗ ಅದಾನು ಅಕ್ಕನ ಮಗ ಅದಾನು ಅಂತ ಹೇಳಿ ನೀ ಅವನು ಕೊಡ್ತೇನಂದ್ರೆ ಅದು ನಡೀದಿಲ್ಲ. ಈಗ ಹೇಳತ್ತೇನ ನಿಂಗೆ, ನಾವು ಒಂದಿಷ್ಟು ನಮ್ಮ ತಂಗಿಗೆ ಒಳ್ಳೆ ಮನೆತನ ನೋಡೀನಿ. ನಾವು ರಾಜಕೀಯ ಒಳಗೆ ಮ್ಯಾಲೆ ಬರ್ಬೇಕಾದ್ರೆ ನಮಗಿತ್ತ ರಾಜಕೀಯ ಒಳಗೆ ಒಂದು ಕೈ ಮ್ಯಾಲೆ ಇದ್ದು ಮನೆತನ ಕೊಟ್ರನ ನಾವು ಮ್ಯಾಲೆ ಬರಕ್ಕೆ ಚಂದ್ರ. ಈ ಗೌಡ್ಯ ಕೊಟ್ರೆ ಅವ್ನು ನಮ್ಮ ಮನೆ ಆಳ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನಮ್ಮ ಡವನ್ಯಾಗ ಬೀಳವ, ಅವನಿಂದ ನಮಗೇನು ಲಾಭಪ್ಪ? ಅಕಸ್ಮಾತ್ ಆ ಗೌಡ್ಯ ಊರಿರ್ಯಾರನ್ನೆಲ್ಲ ಕೂಡಿಸಿ ಗೌರಿನ ಮದುವೆ ಆಗ್ತಾನಂದ್ರೆ ಊರಿರ್ಯಾರು ಏನಂತಾರೆ, ಮನ್ಯಾಂದ ಐತಿ ಕೊಡಂತಾರೆ. ಅವ್ರಿಗೇನು ಗೊತ್ತು ನಮ್ಮ ಒಳಗಿಂದ? ನೀ ಹೂ ಅಂದ್ರೆ ಹೇಳು, ನಮ್ಮ ಗೌರಿಗೆ ಒಳ್ಳೆ ಮನೆತನ ನೋಡಿನಿ, ಎರಡು ದಿನದಾಗ ಬರ್ತಾರೆ. ಎರಡು ದಿನ ಬೇಡ, ನಾಳೆ ಬಾ ಅಂದ್ರೆ ಬರ್ತಾರೆ ಅವರು. ನಿನ್ನೆ ಬೆಟ್ಟನ್ ಇಟ್ಟು ಕೆಟ್ಟ ಮಳ ಮಾಡಿದೀವಿ, ಭಾರಿ ಮಾಡ್ರಿಪ್ಪ. ಅದ ಚಲೋ ಆತ ಗಪ್ಪ ಕೇಳ್ಬೇಕು ನಾ. ಏಯ್ ಅರ್ಜೆಂಟ್ ಹೋಗ್ಬೇಕು, ನನ್ ರೊಕ್ಕ ಕೊಡ್ಬಾ. ಏನ ಯಾವ್ದೋ ನಿನ್ ರೊಕ್ಕ ಬಂದ್ಬಿಟ್ಟೆ ಚಂದ್ರಮ್ಮ ರೊಕ್ಕ ರೊಕ್ಕ ಅಂತ ಹೇಳಿ, ನಾನು ರೊಕ್ಕ ನಿಂದ್ಯಾಕ ಹಾಕೋತ ರೊಕ್ಕ ಬಂದ್ಬಿಟ್ಟ ರೊಕ್ಕ ಸಾವುಕಾರ ನನ್ ಕೊಟ್ಟವನು.
ಅಯ್ಯ ಕೊಟ್ಟಿದ್ದಾನ ಚಂದ್ರಾಮ ಸಾವುಕಾರ ಇಟ್ಕೊಳ್ಳೋ ಚಂದ್ರಾಮ ರೊಕ್ಕ ಇಟ್ಕೊಂಡ್ ಕೊಟ್ಟಿದ್ದಾನ ಲಾ ಅವ ಕೊಟ್ಟಿದ್ದ ಪಗಾರ ನಿನಗೆ ಇಟ್ಕೊಂಡ್ ಕೊಟ್ಟಿಲ್ಲ ಪಗಾರ ಕೊಟ್ಟವನ ಹಂಗಾರ ನಿನ್ ಪಗಾರ ನೀ ಇಟ್ಕೋ ನನ್ನ ಪಗಾರ ನನಗೆ ಕೊಡ ನನ್ನ ಪಗಾರ ನಾ ಇಟ್ಕೋತೀನಿ ನಿನ್ ಪಗಾರ ನೀ ಇಟ್ಕೋ ಕೂಳಲ್ಲಿ ತಿನ್ನವ ನನ್ನ ಪಗಾರ ನಾ ತಿನ್ನವನ ಭಂಡ ಪಗಾರ ಎಲ್ಲ ಗೋಳೆ ಮಾಡಿ ಉಳ್ಳಾಗಡಿ ತುರುಕ್ಲಿ ಸಿಗರಿ ಎಂತ ಮಾತಂದೆ ನನಗ ಎದಕ್ಕೆ ಬಾಯ ಮಾಡ್ತೀಯ ಬುಬ್ಬುಣಿ ಹಳೆ ಬುಬ್ಬುಣಿ ಗೊತ್ತಿಲ್ಲ ಏನು ಗೊತ್ತೈತಿ ಮೌನ ನಿಮ್ ಪೂರ್ತಿ ಕಾಂದನ ಬರ್ರಿ ಇರಾತ ಅಲ್ಲ ಕರೆ ಹೇಳಿ ಅವನು ಇಟ್ಕೊಂಡಿ ನನ್ನ ಕಾಂದನಕ್ಕೆ ಬರ್ತೀಯನ ನೀನು ಏನ್ ಮಾತಾಡ್ತೀಯ ಏನ್ ಮಾತಾಡ್ತೀಯ ಏನ್ ಮೂಲ ಏನ್ ಮಾತಾಡ್ತೀರಿ ನನ್ನ ಕಾಂದನಕ್ಕೆ ಬರ್ತೀಯ ಬಿಡುದಿಲ್ಲ ನೀನು ಕೊಂದ ಹೋಗಿತ್ತೀನಿ ತಡಿ ನಿನ್ನ ಏ ಮಮ್ಮ ಆ ಏ ಅಕ್ಕ ಯಾಕೆ ಸುಮ್ಮ ಚಂದನ ತಿರುಗಾಡ್ತೀರಿ ಬಿಡ್ರಿ ಏ ಗೋಡೆ ನಿನಗೆ ತಿಳಿಯಲ್ಗಪ್ಪಿದ್ರಾಗ ಏ ಮಾಸ್ಟರ್ ಬಂಗಾರ ಅಂತ ಹೆಣ್ಮಗಳ ಅದಾಳಕ್ಕೆ ಹಂಗ್ಯಾಕೆ ಮಾಡ್ತಿ ಹಿಂಗತಿಯ ಆತಪ್ಪ ತಪ್ಪ ಆತಪ್ಪ ತಪ್ಪ ಏ ರೊಕ್ಕ ಕೊಡ ರೊಕ್ಕ ಕೊಡ್ಬೇಕ ಲಾ ನಾನು ಸಂತಿ ಹೆಂಗ್ ಮಾಡ್ತೀನಿ ಸಂಸಾರ ಹೆಂಗ್ ನಡೆಸ್ತೀನಿ ಎಲ್ಲಿಂದ ತಂದು ಹಾಕ್ತೀನಿ ಒಂದ ಸಲ ವಿಚಾರ ಮಾಡಿಯ ಬಂದ್ಕೊಳ್ಳ ರೊಕ್ಕ 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 ಅಂತ ಎದಿ ಮ್ಯಾಲ ನಿಲ್ತಿಯಲ್ಲ ನಾ ನಿಂಗೆ ರೊಕ್ಕ ಕೊಡ್ತೀನಿ ಹೋಗ ಬಾರ್ನಾಗ ಕೂತ್ಕೊಂಡು ಉಚ್ಚಿ ಕುಡಿ ಮಗನ ನೋಡಿಲ್ಲ ನನಗೆ ಏನ್ ಬೇಕಾದ ನಿನ್ನ ತಡ್ಕೋತನ ಉಚ್ಚಿ ಅದು ಇದು ಅನ್ನಕ್ ಹೋಗ್ಬೇಡ ಎಷ್ಟೋ ಜನರಿಗೆ ಜೀವನ ಕೊಟ್ಟದ ಜೀವನ ಪೈಪ ಜೀವನ ಏನ್ ಜೀವನ ಕೊಟ್ಟಿದ್ದಿತ್ತು ನಿನ್ನ ಕುಡುಕ ನಿನಗ್ ಗೊತ್ತಿಲ್ಲ ಹೇಳ್ತಾರೆ ಕೇಳಿದೆ ಏನ ನಿನ್ನಂತ ಗಂಡ ಬೇರಿನ ಮದುವೆ ಆದ್ರೆ ನಮ್ಮಂತ ಗಂಡಸರಿಗೆ ಅವ್ರು ನಿದ್ದೆ ಮಾಡಕ್ ದಿವ್ಯ ಔಷಧಿ ಅದ ಇರ್ಲಿಕ್ಕಂದ್ರೆ ನೀವೆಲ್ಲ ನಿದ್ದೆ ಮಾಡಕ್ ಬಿಡ್ತೀರಿ ನಮ್ಮಣ್ಣ ಹೌದು ನಿತ್ತಾಳೆ ಹಂಗ ನೋಡು ರಾಕ್ಷಿ ರಾಕ್ಷಿ ಆಗ್ಯಾಳ ಹೌದೇ ನಾ ರಾಕ್ಷಸ ಆಗಿನಿ ನಿಂದ ಆಕಾರ ನೋಡ್ಕೊಳ್ಳೋ ಪೇಷಂಟ್ ಪೇಷಂಟ್ ಆಗ್ಯಾಳು ನಾ ಕಟ್ಟುಳಕ್ಕೆ ಅಂತ ನಿನ್ ಜೊತೆ ಬಾಳೆ ಮಾಡಿನೋ ಏ ಚಂದ್ರಾಮ ಕುಡ್ದು ಕುಡ್ದು ನೆಗದಿ ಬಿದ್ದು ಹೋಗ ನನ್ನ ಅವ್ನು ನೋಡ್ತಾನೋ ಚಂದ್ರಾಮ ಹೇ ಚಂದ್ರಾಮ ಏನ್ ದೊಡ್ಡ ಅರಮನಿ ಬಂಗಲೆ ಇದು ನೂರೆಂಟು ಮಂದಿ ಆಳುಗಳು ಅಕ್ಕಡೆ ಇಕ್ಕಡೆ ಅಕ್ಕಡೆ ಇದು ನಂದ ಅರಮನಿ ಏನೀಗ ಅಪ್ಪ ಈ ಕಾಡ್ ನೋಡು ಕುದುರೆಗಳು ನಿತ್ತವ್ ನೋಡು ಈ ಕಾಡ್ ನೋಡು ಆನೆಗಳು ನಿತ್ತವ್ ನಿಂತಾವ್ ನೋಡು ನೋಡ್ಬಾರ್ಕು ಒಂಟಿಗಳು ನಿತ್ತವ್ ಏ ಅದಾವ್ ನೋಡ ಆಗಾರಿನ ಆಗ ಯಾರು ನೋಡ್ಕೊತಾರ ಯಾರು ನೋಡ್ಕೊತಾರ ಏಯ್ ನಾ ಅಟ್ಲಗೂ ಒಕ್ಕಡ ತಿಳ್ಕೊಂಡೆ ನಿನ್ನ ಹುಗದು ಹುಗ್ಗಿ ತುಪ್ಪ ಉಂಡ ಆಮೇಲೆ ಹೋಗೋಣ ಹೌದಯ್ಯಪ್ಪ ನಾನು ಹುಗದು ಹುಗ್ಗಿ ತುಪ್ಪ ಉಂಡು ಹೋಗ ನಿನ್ನ ಬಿಡ್ತೀನಿ ಅಷ್ಟು ಸರಳ ನಿನ್ನ ಉಡದಾರ ಹರದ ನನ್ನ ಜೊತೆ ನಿನ್ನ ಹೋಯ್ತೆ ಬಂದಾನ ಇಲ್ಲಿ ಬಂದಾನ ಆತಾತ ಹೋಗಲ್ಲ ಮೂಳ ಹೋಗು ಕೊಡ ರೊಕ್ಕ ಕೊಡಂಗಿಲ್ಲ ರೊಕ್ಕ ಕೊಡ ನಾ ಕೊಡಂಗಿಲ್ಲ ಕೊಡ ನಾ ಕೊಡಂಗಿಲ್ಲೋ ಕೊಡಂಗಿಲ್ಲ ಏ ಕೊಡಂಗಿಲ್ಲ ವಾ ನೇಂದ್ರಂಗರ ಏ ಮಣವ ಹೆಂಗ ಬರ್ತೀನಿ ನೋಡ್ತೀನಿ ಹೆಂಗ ಬರ್ತೀನಿ ಬಾರು ಬರಲ ಅದೊಂದ್ ಎತ್ತಕ್ಕಾಗವಲ್ದಲ್ಲ ಒಟ್ಟ ಬಿಡಲ್ಲ ಬಿಡಬೇಡ ನೀ ಹಾಲೆನ್ ಕುಡ್ದಿ ಬಿಡು ನೀ ಹಾಲ್ ಕುಡಿ ಅಂದ್ ಉದ್ದಾರ ಅದಿ ಮಾಡ್ತೀನಿ ತಡಿ ನೀನು ಏನ್ ಮಾಡವ್ ಏ 30 ವರ್ಷ ಆತು ನೀನ್ ಉಣಕತ್ ಇದ ಮಾತು ಹೇಳತ್ತೀನಿ ನನಗ ಏನ್ ಹುಡುಕಕತ್ತಿ ಕುಡ್ದಿಟ್ಟ ನಾನ ಜೋತಾಡಿದ್ ನೋಡು ಜೋಗ್ಯ ನಾ ಕುಡಿಲಿ ನೀನ ಕುಡ್ದಿಯೋ ನಿನ್ನ ಉಚ್ಚಿನ ಮಗನ ಹಂಗದನ ಅದ ನಿನಗ ಏನ ರೊಕ್ಕ ಕೊಡ ರೊಕ್ಕ ಬಾ ಕೊಡ ಬಾ.
ನೀವಿಬ್ರು ಹಿಂಗ ಜಗಳ ಇದ್ರೆ ನನ್ನ ಊರ ಮರ್ಯಾದ ಹೊಂಟೈತಿ. ಸಾಲಾಗ ಹುಡುಗಿಯರ್ ನನ್ ಕಾಡಾಕತ್ತಾರ. ನಿಮ್ಮ ಅಪ್ಪ ಕುಡಿದ ಜಗಳ ಇರ್ತಾರ ಅಂತೇಳಿ ಏನ್ ತಿಳಿಯತ್ತ ಮನ್ ಪೇರೆಂಟ್ಸ್ ಮೀಟಿಂಗ್ದಾಗ ಹಿಂಗ ಕುಡಿದ್ ಬಂದಿರಿ. ಪೇರೆಂಟ್ ಮೀಟಿಂಗ್ ಅತ್ತ ಪೇರೆಂಟ್ ಮೀಟಿಂಗ್ ಮಳ ಮಳ ನಿಮ್ ಮಾಸ್ತರ ನಾವು ದಿನ ಸಂಜೆ ಮುಂದ ಮೀಟಿಂಗೋ ಮೀಟಿಂಗ್ ಮೀಟಿಂಗೋ ಮೀಟಿಂಗ್ ಮಳ ಮಳ ಮುಂಜಾನೆ ಮಾತ ಆಡಿ ಬಾ ಇಲ್ಲಿ ಬಾ ಅನ್ನಕತ್ತಾನ ನಾವು ಟಿಸಿ ಟಿಸಿ ಅದ ನಾವು ಮಳ ಮಳ ಉಪ್ರಾಡಿ ಉಪ್ರಾಡಿ ಮಂಡಿಸ ಗೊತ್ತಿಲ್ಲ ಅವ ನನ್ನ ಕೈನ. ಏ ನೀ ಆಟು ಒಟ್ಟ ಬರಬೇಡ ತೆಗಿ ಇದು ಮ್ಯಾಟರ್ ಚೇಂಜ್ ಆಗತ್ತೆ ಸರಿ. ಏ ಇಲ್ಲಿ ಕೇಳ ರೊಕ್ಕ ಕೊಡ. ಸಂತಿ ಬೇಡ ಎಲ್ಲಿ ತರಲಿ ಸಂತಿಗೆ ಹೆಂಗ್ ತರಲಿ ಸಂತಿನ ಇನ್ನ ಹೇಳ. ಏ ಮರ ಹಂಗಂದ್ರೆ ಒಂದ್ ಕೆಲಸ ಮಾಡು ಇದೇನೈತಿ ಬಗೆಹರಿಸ್ರಿ ನೀ ಅರ್ಧ ಮಾಡ್ಕೊರಿ ಇಲ್ಲಿಕ್ಕೆ ಸುಮ್ಮ ಊರ್ ಮಂದಿ ಎಲ್ಲ ನೋಡ್ಕೊಂಡು ಕುಂದ್ರತಾರೆ ಚಂದನ ಜಗಳ ಇದಕ್ಕತ್ತೆ ನೋಡು. ಹಾ ಹಂಗಾರ ನನ್ನ ಅರ್ಧ ನನಗೆ ಕೊಡತ್ತೇಳ ಅಕ್ಕ ಅದೇನು ರೊಕ್ಕ ಸುಟಿಗೆ ತಗೊಂಬ ಇಬ್ಬರಿಗೆ ಅರ್ಧ ಅರ್ಧ ಮಾಡಿಬಿಡ್ನು. ಅಲ್ಲಿಗೆ ಯಾಕೆ ಹೋಗಿದಿ ರೊಕ್ಕ ಒಳಗಿಲ್ಲ ಇಲ್ಲ ಐತಿ ನೋಡಿಲ್ಲಿ ಎಟ ಹಾಕೊಂದೈತಿ ಈ ಕೊಡ್ತೀನಿ ನೋಡು. ಏವಾ ತಗೋ ಇದು ಒಳ್ಳೆ ಬಂತು ನೋಡು ನನಗೆ ಇರದ ಇಟ್ರ ಹೆಂಗ್ ಸಂತಿ ಮಾಡ್ಬೇಕನ. ನೂರು ರೂಪಾಯಿ ಸಂಬಂಧ ಇಟ್ಟದನ್ನ ಜಗಳಾಡತ್ತೀರ ನೀವಿಬ್ರು? ನಂದರ್ಧ ಕೊಡತ್ತೇಳು ಉಪ ಮತ್ತ ಸಾಕ್ ನಡಿ ಅಲ್ಲಿ ಗೌಡ ಬೈತಾನು ಹೊಲಕ್ ಹೋಗುನು. ಏನು ಬರಾನ ಬಂದೇವ ನೀ ಸಿಂಧಿ ಕೊಡ ಯಾರು ರೂಪಾಯಿ ಆತ ಅಲ್ಲಿ ನಾವು ಕುಡಿದು ಹೋಗೋದು ಕಾಲೆ ಬಾಟ್ಲಿ ಅದಾವಲ್ಲ ಎರಡು ರೂಪಾಯಿ ಕೊಂತ ತಗೋತಾರು ಮಾರ್ಕೊಂತ ಹೋಗ. ಹೇಳೋದು ಸ್ವಾಭಿಮಾನಿ ಆಗಿರ್ಬೇಕು ಮನುಷ್ಯ ಅಂತ ನಿಮ್ಮ ದುಡಿಮೆಯಿಂದ ನೀವು ಬದುಕಬೇಕ ಎಟ್ರ ಹೇಳೋದು ಹೋಗ ರೊಕ್ಕ ಕೊಡಲ್ಲ ನಡಿ ಕೂಡ. ಏ ಕಂಜೂಸದ ನಮ್ಮ ಅಪ್ಪ ನಾಗವ್ವ ಏನ್ ಹೇಳುದೈತ್ ಲಗೂನ ಹೇಳ ನಮಗ ಅರ್ಜೆಂಟ್ ಇಂದ ಸಿಟಿಯಿಂದ ಮಾರ್ಕೆಟ್ ಮೀಟಿಂಗ್ ನೀವ್ ವೇಟಿಂಗ್ ಮಾಡಿಸ್ಬೇಡ. ಗೌಡ್ಯ ಗೌರಿನ ನೋಡಕ್ ಬರಾಕ್ತಾರತ್ತ ಇವತ್ತ ಆಕಿ ಎಂಗೇಜ್ಮೆಂಟ್ ಅತ್ತಿತ್ತ ಹೆಂಗಾರ ಮಾಡಿ ಆ ಎಂಗೇಜ್ಮೆಂಟ್ ತಡಿಬೇಕ. ಗೌಡ್ಯ ಮಾಸ್ತರ ಕಲರ್ ಚೇಂಜ್ ಆಗೈತ್ಲ ಅದು ಹೊರದೇಶದೇನ ತಗೋತಾನ ಸುಮ್ ಹೋಗೋ. ಎಕಾಡಿ ಹೋಗುದು ವಾಡೆಗೆ ಹೋಗ ನೋಡ್ರಿ. ವಾಡೆಗೆ ಬೇಡ ಗೌರಿನ ನೋಡಕ್ ಬರೋ ಗಂಡಿನ ಗಾಡಿ ರೋಡ್ ಬ್ಲಾಸ್ಟ್ ಮಾಡ್ಬಿಡು. ಮಾಸ್ತರ್ ಬ್ಲಾಂಕ್ ಬೇಡ ಬಂದ್ ಮಾಡೋನು. ಏ ಗೌಡ್ಯ ಕುಡಿದಾಗ ಇವ್ರ ತಲೆಯಾಗ ಬಹಳ ಚಂದ ಐಡಿಯಾ ಬರ್ತಾವಪ್ಪ. ಇನ್ನ ಎಷ್ಟೊತ್ತು ಅವ್ರು ಬರುದಾ? ರೋಡ್ ಅಟ್ಟ ಸುಮಾರೈತನ ಸಾವಕಾಶ ಬರ್ತಾರಲ್ಲ ತುವ. ಅವ್ನು ತಂದಿಲ್ಲ ತಂದನಣ್ಣ ಹಿಡ್ಕೋ ನೋಡ್ಲಣ ಎಲ್ಲ ರೆಡಿ ಅದಾವ ತೆಗೆದಿಡವ್. ಅವ್ ಯಾವ ಬರ್ತಾನು ಬರ್ಲಿ ನಾಲ್ಕು ತಲಿಯರೋ ಹೋಗಲಿ ಕರೆ ಈ ಕಾರ ನಿಲ್ಬಾರ್ದ ಬರ್ಲಿ ಅವ ಯಾವ ಬರ್ತಾನ. ಹಂಗ್ಯಾಂಗ್ ಹೋಗ್ಕಾರು ಈ ರೋಡ್ ಬಿಟ್ರೆ ಬೇರೆ ರೋಡ್ ಐತನ ಬರಾಕ
ಇಂತ ವೇಷ ನೋಡಿಲ್ಲ ಮಾರಾಯ ನಾವ ಸುಮ್ಮನೆ ಇಲ್ಲೇ ಬರ್ತಾರ ಗೌಡ ನಮ್ಮ ಕಾಲದಾಗ ಎಷ್ಟ ಪಂಚರ್ ಮಾಡಿಲ್ಲ ನಾವು ಗಾಡಿಗಳ ನಿಮ್ಮ ಕಾಲದಾಗ ಯಾವ ಗಾಡಿಗಳು ಇದ್ವು ಮಾವ ಇದ್ದಿದ್ದು ಬರೀ ಎತ್ತಿನ ಗಾಡಿ ಎಟ್ಟಲ್ಲ ಎತ್ತಿನ ಗಾಡಿ ಮಾರ ಎತ್ತಗಳನ್ನ ಪಂಚರ್ ಮಾಡಿದ ಮಕ್ಕಳು ನಾವು ನಿಮಗ್ ಗೊತ್ತಿಲ್ಲಲ್ಲ ಇದ ಯಗ್ ಬುರುಷ ಕಲಿಪ ಕೊಟ್ಟುವಾಗ ಏ ಮಾರ ಮತ್ ಚಾಲೋ ಮಾಡಿದಪ್ಪ ಅವನ ಹಳಿಯರಾಗ ಏ ಗೌಡ ನಿನಗ ತಿಳಿವಾದ ಕೇಳಿನಿರೆ ಬಹಳ ಹೆಮ್ಮೆ ಪಡುವ ವಿಷಯ ಐತೆ ಬಹಳ ಹೆಮ್ಮೆ ಪಡು ಏನಪ್ಪ ಅಂತದ ನೋಡ ಈ ಯಗ್ ಬುರುಷ ಕಲಿಪ ಕೊಟ್ಟುವಾಗ ಅವ್ರಿಗೆ ಸಿಮೆಂಟ್ ಕೊಳಬೇಕಿತ್ತು ಸಿಮೆಂಟ್ ಅದಕ್ಕೆ ನಮ್ಮತ್ತೆಕ ಸಿಮೆಂಟ್ ಬೇಕಪ್ಪ ಅಂತ ಬಂದರು ನಾವೇಬಿಟ್ಟು ಬಾಗಲು ಕೊಟ್ಟು ಶಕ್ತಿ ಸಿಮೆಂಟ್ ಕೊಟ್ಟು ಕಳಿಸಿಬಿಟ್ಟು ಅವರು ಅದನ್ನ ತೊಗೊಂಡು ಕಟ್ಟಿದ ಮ್ಯಾಗ ಯಗ್ ಬುರುಜ ಕಲಿಪ ಗಚ್ಚಂ ಗೂಟಾಡ್ಕೊಂಡು ನಿಂತದ ಏನಿದೆ ಅಂದ್ರೆ ಹೇಳ್ಕೊತ ಬತ್ತ ನೋಡ್ರಿ ಮರ ಗಾಡಿ ನನ್ನ ಟೆನ್ಷನ್ ನನಗ ಬರ್ತಾರೇನ್ ಇಲ್ಲ ನೋಡುವಪ್ಪ ಬರಬೇಕ ಇದನ್ನ ಬಿಟ್ರೆ ಬೇರೆ ನಮ್ಮ ಊರಿಗೆ ದಾರಿ ಏನೇ ಅದಾವೇನ ಇದು ಒಂದಲ್ಲ ಇರೋದು ಸಪ್ಪಳ ಆತತ್ರು ಗಾಡಿ ಬತ್ಕಾಂತ ಯಾವುದು ಗಾಡಿ ಬತ್ ಏ ಕೊಂಡ್ರಿಲ್ಲ ಏ ಮಾಮಾ ಏ ನೀ ಯಾಕೆ ಹೋಗ್ತೀರಾ ಇಲ್ಲಿ ಒಂದಿಟ್ಟು ಕೂತು ಇಲ್ಲಿಂದ ನೋಡ್ರಿ ಹೆಂಗ ಹಾಕತ್ತಂಬು ಬತ್ ಮಾಮಾ ಬರ್ಲಿ 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 ಅದು ಬರುದ್ರ ಅದನ್ನ ಬರ್ಲಿ ಅದ ಹೆಂಗ ಹೋಗ್ತ ನೋಡೇ ಬಿಡ್ತಾನ ಒನ್ ಟೂ ತ್ರೀ ಜೈ ಪಬ್ಲಾರಿ ಸದಾಶಿವ ಮುತ್ಯ ಕೊಂಡ್ರೆ ಕೊಂಡ್ರೆ ಎಲ್ಲಿ ಹೋಗಲ್ಲ ಹಂಗ ಹೋಗ ಕಾಕ ನಡ್ರಿ ನಡ್ರಿ ಏ ಕೊಂಡ್ರಿ ಕೊಂಡ್ರೆ ಮಾರಯ್ಯ ಜೋಡಿಲಿ ಬೋಳ್ಗೈ ಹೊಡ್ಕೋದು ಬಿಡ್ಕೊಂದನಪ್ಪ ಹೋಗ್ಬೇಕತ್ತೀರ್ರಿ ಬಾಬಾ ಏ ಒಂದ್ ಎರಡು ನಿಮಿಷ ಕುಂಡ್ರಿ ನೀವು ಎರಡು ನಿಮಿಷ ಒಟ್ಟ ಎರಡು ಮಿನಿಷ ಕುಂಡ್ರಿ ನಿನ್ ಹುಡುಗಿ ನೋಡಕ್ ಬಂದ ನಮ್ಮ ಮಗ ಅವು ಏಟ್ ಮಾಡ್ಲಿ ನೀ ಯಾಕೆ ತರೀನಿ ಎಪ್ಪನ್ನ ಬಿಟ್ಟ ಕೂಡ ಐತಿ ಆಮರೆ ಕೂಡಿ ಮಾಸ್ತರ್ ಬಟ್ಟ ಬಿಡಿ ಒಂದ್ ಎಲ್ಲಿ ಏ ಮಾರ ಎಲ್ಲಿ ಹೋದ್ರೆ ಇದನ್ನ ಬಿಡಂಗಿಲ್ಲ ಏ ಇನ್ನ ಅಡಿಗೆ ಮಾಡೋ ಬಂದಿಲ್ಲ ನೋಡ ಏ ಆ ಹಣ್ಣಿನ ತೆಗೆದ ಕಾಡಿಡು ಆ ಸಿರಿ ಕಾಡಿಡ ಕಾಯಿಪಲ್ಯ ಬಂದಿಲ್ಲ ಇನ್ನ ಏ ಹುಡುಗಿನ ಕಡೆ ಫೋನ್ ಹಚ್ಚತ ನೋಡ ಯಾಕ ಅದನ್ನ ಹೇಳತ್ತೀನಿ ಕೇಳವಾಲಿ ಏಗಪ್ಪ ಏನಾತು ನಮ್ ಗೌರಿ ನೋಡಕ್ ಬಂದಾರಲ್ಲ ಅವ್ರದ ಗಾಡಿ ಯಾರು ಪಂಚರ್ ಮಾಡಿರತ್ತೆ ನಡಿ ಅವನು ಯಾವ ಮಾಡ್ಯಾನ ನೋಡೇ ಬಿಡು ಹುಡುಗಿ ಮಗ ನಿಮ್ ತಂಗಿದ ಎಂಗೇಜ್ಮೆಂಟ್ ಐತೆ ನೀ ಬರೋ ಸರಿಯಲ್ಲ ನಾ ಅದನ್ನ ನೋಡ್ಕೊತೀನಿ ಸುಮ್ಮಿರ ಏ ನಾ ಬರ್ತನು ಸುಮ್ಮಿರ ನಾ ನೋಡ್ಕೊಂಡ್ ಬರ್ತೀನಿ ಕರೆ ನೀಲ್ ಇದೆಲ್ಲ ವ್ಯವಸ್ಥೆ ನೋಡ್ಕೋ ನಾ ಅಲ್ಲೇ ನೋಡ್ಕೊಂಡ್ ಬರ್ತೀನಿ ಯಾವನು ಬಿಡಂಗಿಲ್ಲ ಹೋಗಿದ್ದನ್ರು ಇಲ್ಲಪ್ಪ ಹೋಗಲ್ಲ ಕಾಜಿ ಬಿಡ್ನಿ ಅವ್ನು ಹೋದ್ರ ಬಹುಮಾನ ಐತಿ ಬಹುಮಾನ ಹೋಗಾನು ಬಿಡ್ರಿ ಗೌರಿ ನಿನಗ ನಿನಗ ಫಿಕ್ಸ್ ಫಿಕ್ಸ್ ನಿನಗ ಮಾಡ ಕಾಜಿ ಬಿಡ್ನಿ ನಡ್ರಿ ಹೋಗುನು ಹಾ ಗೌಡ ಹಂಗ ಹೋಗೋದು ಬೇಡ ಎಂಟ್ರಿ ಹೆಂಗಿರ್ಬೇಕು ಅಂತ ರಾಯಲ್ ರಾಯಲ್ ಎಂಟ್ರಿ ಇರ್ಬೇಕ ಪೊಳ್ಳು ಬೇಡ ಕೊಡುನು ನಾರೇ ನೀ ಟೆನ್ಷನ್ ತಗೋಬೇಡ ಹುಡುಗರು ಕಳಿಸಿ ಅಲ್ಲ ಅವ್ರು ಕರ್ಕೊಂಡು ಬರ್ತಾರ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತಿ ಅಪ್ಪ ಈ ಮದುವೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರ ಆ ಗೌಡ್ಯಾನ ಕಡ್ದ ಹಡಿಗಿನ ತುಂಬತನ ಹಿರಿಯರೆಲ್ಲ ಬಂದು ಕುಂತಾರ ಚೀರೆ ಆಡೋದು ಕೂಗಾಡೋದು ಮಾಡಬೇಡ ಸ್ವಲ್ಪ ಸಮಾಧಾನದಿಂದ ಕೆಲಸ ತೋದ್ ಕಲಿ ಮಕ ಏನ್ ನೋಡ್ತಿ ನ್ಯಾಟ್ಗ ಒಂದ್ ದಿವಸ ಮೇವು ಮಾಡೋದು ನೋಡ್ಲಿಲ್ಲ ಮಗ ಕೈಯ ಕುಡ್ಕೊಂಡ್ಕೊಂಡು ಅಂತಾರ ಹೋಗ ಹೋಗೋ ಹೋಗೋ ಇರ್ಲಿ ಹೋಗೋ ಉಡ ಮಗ
ಪಂಚರ್ ಆಗಿತ್ತಲ್ಲ ಎಲ್ಲರೂ ಪಂಚರ್ ತೆಗಿತಾರ ನನ್ನ. ಓ ಪಂಚರ್ ಗಾಲೇನ್ರಿ? ಗಾಲಗ್ರದ ಮತ್ತೇನಕ್ಕತ್ರಿ? ಹಂಗಲ್ರಿ ತಪ್ಪ ತಿಳ್ಕೊಬೇಡ್ರಿ. ಹಿಂದಿನೂ ಮುಂದಿನೂ ಎಡಕಿನೂ ಬಲಕಿನೂ ಹಿಂಗಿರ್ತಾವ್ರಲ್ಲ ಅದ್ರಾಗ ಯಾ ಗಾಲಿ ಎತ್ತ ಕೇಳಿ. ಯಾವ್ದಾರ ಆಗೋತಾಗ ಬಿಡ್ರಿ, ನಿಮ್ಗೆ ಯಾಕೆ ಬೇಕ್ರದ? ಇಲ್ಲೇ ಗೌರಿ ನೋಡಕ್ ಹೊಂಟ್ರಿ ಏನ? ಹ್ಞೂ ರೀ, ನಿಮ್ಗೆ ಹೆಂಗ್ ಗೊತ್ತ್ರಿ? ಏ ನಮಗೆಲ್ಲ ಗೊತ್ತಿರ್ತಾವ್ರಿ, ಹಾಕಿ ಲವರಿ ಮಾ ಲವರಿ. ಅವ್ರ ಮನೆಯವ್ರು ನಮಗೇನು ಹೇಳೇ ಇಲ್ಲ ರೀ. ಹಂಗೆ ಹಂಗೆ ಹೇಳ್ತಾರ್ರಿ, ನೀವ ತಿಳ್ಕೊಬೇಕ. ಯಾವ್ದಾರೆ ಊರಿಗೆ ಹೋಗಿ ಯಾವುದೋ ಒಂದು ಹೆಣ್ಣು ನೋಡಕ್ ಹೊಂಟ್ರಿ ಅಂದ್ರೆ ನೀವು ಬೇರೆದವ್ನ ಲವರ್ನ ನೋಡಕ್ ಹೊಂಟ್ರಿ ಅಂತೇಳಿ. ನೋಡಪ್ಪ ನಿನಗೊಂದು ಮಾತು ಹೇಳ್ತೀನಿ, ನೀ ನಿನ್ನ ಲವರ್ನ ಪಟಾಶಿ ನಿನ್ನ ಲವರ್ನ ಮದುವೆ ಆದ್ರೆ ನೀ ಮದುವೆ ಆದಂಗೆ. ನೀ ಎಲ್ಲರೇ ಅರೇಂಜ್ ಮ್ಯಾರೇಜ್ ಆದೆ ಅಂದ್ರೆ ಒಂದು ಮಾತು ಹೇಳ್ತೀನಿ ತಿಳ್ಕೊ, ನೀ ಇನ್ನೊಬ್ಬನ ಲವರ್ನ ಮದುವೆ ಆದಂಗೆ. ನೀ ಮದುವೆ ಆದೆ ಅಂದ್ರೆ ಇನ್ನೊಬ್ಬರ ಹೆಸರು ಮ್ಯಾಗ ರಿಜಿಸ್ಟರ್ ಆಗಿದ್ದ ಸೈಟಿನ ಉತ್ತಾರ, ನಿನ್ನ ಹೆಸರು ಮ್ಯಾಗ ತೆಗಿತಾರ ಅಷ್ಟೇ. ಕಿರ್ಪಟ್ಟಿ ಎಲ್ಲ ತುಂಬಿ ಪಚ್ಚಂಗೆ ಪಾಯ ಪಡೆಯವ ಬೇರೆನೆ ಇರ್ತಾನವು. ಏ ಇದೆಲ್ಲ ಕಾಮನ್, ಇದಕ್ಕೆಲ್ಲ ತಲೆ ಕೆಡಿಸ್ಕೋತಾರೆ. ಏನ ಜಗತ್ತಿನಾಗ 90% ಇದನ್ನ ನಡೆದೈತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಪ್ಪ. ನಡಿ, ನಿನಗೆ ಎಂಗೇಜ್ಮೆಂಟಾಗ ಲೇಟ್ ಆಗೈತಿ, ಬಾ. ಏ ಲೇಟ್ ಹಂಗಾಕತಿ? ನಾವೆಲ್ಲ ಸಹಜ ಮಾಡಿದೇವಳ ಆಗ. ಏ ಅಲ್ಲೇನು ಸಹಜ ಮಾಡ್ತಿ? ಮಳ ಮಳ ಅಲ್ಲಿ ನೀರಿರ್ಬೇಕು, ನೀರ್ಲಿಕ್ಕೆ ಹೆಂಗೆ ಕಾರ್ಯ ನಡೀತೈತಿ? ನಾ ಯಾಕೆ ಅಲ್ಲಿರ್ಬೇಕು? ಏನು ಇರ್ಬೇಕು ಅಲ್ಲಿ? ಎಲ್ಲ ತಲುಪು 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 ಟೈಮ್ ಕೆಲ ತಲುಪ್ಯಾವ. ತಲುಪು ತಲುಪು ಟೈಮ್ಗೆ ತಲುಪ್ಯಾವ? ಮೊದಲು ನೀವು ಹೋಗಿ ಅಲ್ಲಿ ತಲುಪ್ಬೇಕ. ಏನು ಹೋಮರ ಮದುವೆ ಗಂಡಿಗೆ ಅದ ಇಲ್ಲ ಅನ್ನೋ ಹಂಗ ಏನು ನೀ ಇರ್ಲಿಕ್ಕೆ ಅಲ್ಲಿ ಹೆಂಗೆ ನೋಡ್ತತ್ತೆ? ಮದುವೆ ಗಂಡ ಎಲ್ಲಿ ಇರ್ಬೇಕಲ್ಲ ಅಲ್ಲಿ ಅದ. ನಾವ ಏನು ಮಾತಾಡ್ತೀವ ಮಳ? ನೀ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಮದುವೆ ಗಂಡ ನೀನೇ ಇದೀ, ಸುಮ್ಕಂಡ್ರೆ ನನಗೆ ತಿಳಿಯಲ್ಲ. ಗೌಡ್ಯ ಗೌಡ್ಯ ಗಾಡಿ ತೆಗಿ, ಕರ್ಕೊಂಡು ಹೋಗೋಣ. ಅವನು ಹಲೋ, ಯಾರು ಇಲ್ಲ ಅಲ್ಲಪ್ಪ ಗಾಡಿ ಕಡೆ? ಎಲ್ಲರ ಹೋದ್ರಿ ಇವ್ರ? ಸೋಮರ್ ಅಳಗಾಡ ಬೇಡ ಗೋಡೆ ಗೋಡೆ. ಇವನ್ ತಲೆ ತಳ್ಯಾಕ ಮಾಡಿ ಕೊಟ್ರು, ಏನ ಕಾಲು ಮ್ಯಾಕ ಮಾಡಿ ಕೊಟ್ರು. ಏ ಮಾಮ ಎಡ್ಡು ಒಂದ ಕೈ ಕಟ್ ಸಾಕ. ಹೌದು ಕಟ್ಬಿಡಪ್ಪ ಕಟ್ಬಿಡು. ಏ ದೋಸ್ತ ನಿಂದು ಯಾವ ಬ್ರ್ಯಾಂಡ್ ಹೇಳು? ಹೆಂಗಾದ್ರೂ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೈತಿ, ನೀ ಹೇಳಿದ ಬ್ರ್ಯಾಂಡ್ ತಂದು ಇಲ್ಲೇ ಪಾರ್ಟಿ ಮಾಡೋಣ. ಹಾಂ ಹೌದು ಬ್ರ್ಯಾಂಡ್. ಏ ನಿನಗೆ ನನ್ನ ಗೌರಿನ ಬೇಕಾಗಿದ್ಲೇನೆ? ನನ್ನ ಮಗಳ ಬೇಕಾಗಿಲ್ಲ ನಿನಗ ಗೋಡೆ. ನನಗೊಂದು ತಿಳಿಯಾಗ ಐಡಿಯಾ ಬರಾಕತೈತಿ. ಈ ಏನು ಹೇಳು ಮಾಸ್ತರ ಗೊತ್ತ? ಏನ ಬಾರ್ಗೆ ಸಿಕ್ಕಾಪಡಿ ಬೇರೆ ಹೋಮರೆ. ಹೌದು ಮಾಸ್ತರ್, ಏನು ಮಾಡೋದು? ಇವನ್ ಇಟ್ಕೊಂತ ಒಂದ್ 10 ಲಕ್ಷ ರೂಪಾಯಿ ಕೇಳೋ ನೆನ್ನೆ. ಬರೋಬರ ಯಾರಿಗ ಕೇಳೋದು? ಇವ್ರ ಅಪ್ಪಗ. ಇವ್ರ ಅಪ್ಪ ಯಾರಿಗ ಗೊತ್ತು? ಇವ್ರ ಗೊತ್ತಿರ್ತದ್ಲ. ಇವ್ರ ಅವ ಯಾರಿಗ ಗೊತ್ತು? ಈ ಮಗನ ಕೇಳ್ರಿ ಹೇಳ ಕೇಳ ಕೇಳ ಬಿಡು ಬೇಡ. ಹಲೋ ಗೌರಿ, ನಿನಗ್ ಹೇಳಿತ್ತ ನನ್ನ ಎಂಗೇಜ್ಮೆಂಟ್ ಆಗೋದಿತ್ ಬಾ ಅಂತ ಹೇಳಿ, ನೀ ಇನ್ನ ಬಂದಿಲ್ಲ. ಅಕಸ್ಮಾತ್ ನನ್ನ ಎಂಗೇಜ್ಮೆಂಟ್ ಆತಂತ ತಿಳ್ಕೊ, ನಾ ಸಾಯ್ತೀನಿ. ನನ್ ಹೆಣಕ ತಾಳಿ ಕಟ್ಬೇಕು ನೀ, ಅದಕ್ ನೀನ ಜವಾಬ್ದಾರ. ನಿನ್ನ ಎಂಗೇಜ್ಮೆಂಟ್ ಆಗೋದಿಲ್ಲ, ನೀ ಒಟ್ಟ ತಲೆ ಕೆಡಿಸ್ಕೋಬೇಡ. ಮದ್ವಿ ಗಂಡಲ್ಲಿ ಬರಂಗೂ ಇಲ್ಲ. ಏ ಆ ಹುಡುಗಿಲ್ ಬಂದ್ ಕುಂತಾನ. ಏ ಹಂಗ್ಯಂಗ ಇಲ್ಲೇ ನಾನು ಮುಂದೆ ಕುಂತಾನವ ಗೌರಿ? ನೀನ್
ಕನ್ಫ್ಯೂಸ್ ಮಾಡಕ್ಕೆ ಹೋಗಬೇಡ. ಅವ ಇಲ್ಲೇ ನನ್ನ ಮುಂದೆ ಕುಂತಾನ. ಗೌಡ್ಯ ಸುಮ್ ಸುಮ್ಮನೆ ನಾಟಕ ಮಾಡಕ್ಕೆ ಹೋಗಬೇಡ. ಆ ಹುಡುಗ ನನ್ನ ಕಣ್ ಮುಂದೆ ಕುಂತಾನ ಇಲ್ಲೇ. ಏ ಏ ಕರ್ಕೊಂಬರು ನಡ್ರಿ ಹೋಗೋಣ. ಏ ಅಣ್ಣ ನಿನ್ನ ಬಾಯಿ ಬಿಚ್ಚಿತು ಈಗರೆ ಮಾತಾಡು. ಮದುವೆ ಗಂಡಾಲ ಕೂತಾನೋ ನಾ ಅಲ್ಲ. ನನ್ನ ತಮ್ಮ ಆಗ್ಬೇಕ್ರಿ. ನಿಮ್ಮ ಅಪ್ಪ ಏನು ಉದ್ಯೋಗ ಮಾಡ್ತಾನಪ್ಪ? ಜೆರಾಕ್ಸ್ ಬಿಸ್ನೆಸ್ ಮಾಡ್ತಿದ್ರಿ. ಅದಕ್ಕೆ ಸೇಮ್ ಸಿಕ್ಕ ಗುದ್ದಿ ಬಿಟ್ಟ ನಾವು. ಜೆರಾ ಸೇಮ್ ಟು ಸೇಮ್ ಅವನ್ ಮಾಡಿದ್ವಿ ಇವನ್ ಮ್ಯಾಗ, ಇವನ್ ಮಾಡಿದ ಅವನ್ ಮ್ಯಾಗ. ಕ್ಯಾ ಕನ್ಫ್ಯೂಸ್ ಕರ್ರಿ ಬಾ ತುಮಿ. ಇದ್ರಾಗ ಒಂದ್ ಪೇಸ್ ಡಮಾರ್. ಏ ಮಗನ ಕಡದ ಬಿಡ್ತನ. ಏ ಮರ ಹಿರಿಯರ್ದಾರ ನೋಡಿಲಿ. ಕುಡ್ಕೊಂಡ್ ತಗೋ ರೋ ಮರ ಕುಡ್ಕೊಂಡ್ ತಗೋ. ಇಲ್ಲಿ ನೋಡು ಕಾಸು ಬರ ತಗೊಂಡು ಕೊಡುತ್ತನು ಕೊಡುತ್ತನು. ಕಾಸುಬರ್ಗಿಲ್ಲ ಕಡಿಯಾಕ್ ಬರ್ತಾನ. ಕಾಸುಬರ್ಗಿಲ್ಲ ಕಾಸ ಹೊಡ್ಕೋದ ಅಟ್ಟ. ಏ ಹಿರಿಯರದವರು ಒದರಾಡೋದು ಚೀರಾಡೋದು ಮಾಡ್ಬೇಡ. ಲೇ ಇಬ್ರು ಒಬ್ಬಾಕಿನ ಮದುವೆ ಆಗಕ್ ಬಂದ್ರೆ ಏನ್ಲೇ? ಅಲ್ರಿ ಮೊದಲ ನಮ್ಮ ಗೌರಿ ಮಳ್ ಅದಾಳ. ಗೌಡ್ಯಾನ ಹಿಡಿ ಅಂದ್ರೆ ಇನ್ನೊಬ್ಬನ ಯಾವನಾರ ಹಿಡಿತಾಳೆ ಕೇಳಿ ನಾವ ಚಿಂತೆ ಕೂತೀವಿ. ಅದ್ರಾಗ ನೀವು ನೋಡ್ರಿ ವಾಲಿ ಸುದೀಪ್ ಕತ್ತಿ ಇಬ್ರು ಸೇಮ್ ಟು ಸೇಮ್. ಗೌರಿ ನಿನ ಕನ್ಫ್ಯೂಸ್ ಆಗಲ್ಲ? ಏ ಯಾಕೆ ರೋಬೇಕು ನಿಮಗೆ ಇದೆಲ್ಲ? ಅವ್ನು ಮಾವನ ಮಗ ಅದಾನ, ಅವ್ನು ಕೊಟ್ಟು ಮದುವೆ ಮಾಡೋದು ಬಿಟ್ಟ. ಲೇ ನಿಮಗ್ರೆ ತಿಳಿತೈತಿಲ್ರು. ಲೇ ಅವಕಿನ ಲವ್ ಮಾಡಾಕತ್ತಾನ್ರು. ಇನ್ನೊಬ್ಬನ ಲವರ್ ನೋಡೋದು ಏನು ಖುಷಿ ಇರಲಿ ನಿಮಗೆ? ಜೀವನ ಪೂರ್ತಿ ಬರೀ ಸೆಕೆಂಡ್ ಹ್ಯಾಂಡ್ರಾಗ ಸಾಯ್ತಿರ ನೋಡ್ರಲ್ಲ ನೀವು. ಏ ನಾ ಕೊಡಂಗಿಲ್ಲ ನೋಡ್ರಿ ಹುಡುಗಿನ. ಏನು ಮಾಡ್ಕೋತೀರಿ ಮಾಡ್ಕೋರಿ. ನೋಡು ನಾವಿಬ್ರು ಗಂಡ ಐತಿ ಅಂತ ಹಿರಿಯರು ಯಾವಾಗ ಹೇಳಿಟ್ಟಾರ. ನಮ್ಮಿಬ್ಬರು ಹಿರಿಯರ ಹೆಸರು ಇಲ್ಲ ಅಂತ ನನಗೆ ರಾಮನಗೌಡ ಆಕೆಗೆ ಗೌರವ ಗೌಡತಿ ಹೆಸರು ಇಟ್ಟಾರ. ಈಗ ನಾವಿಬ್ರು ಇಷ್ಟಪಡತ್ತೀವಿ. ನೀ ನಡಬಾರ ಕಡ್ಡಿ ಅಡ್ಗಾಡ್ಸಕ್ ಹೋಗ್ಬೇಡ. ಏ ಹಿರಿಯರು ಇಟ್ಟಿದ್ದು ಹಿರಿಯರೊಳಗ ಹೋತ, ಹಿಂದಿಂದ ಏನು ಹೇಳಕ್ಕೋಬೇಡ. ಎಷ್ಟಾದ್ರೂ ನೀ ನಮ್ಮ ಮನ್ಯಾಗ ಕೆಲಸ ಮಾಡೋ ಆಳ, ನಿನಗ್ಯಾಕೆ ಕೊಡ್ಬೇಕು ಹೆಣ್ಣ? ಪೆಟಪ್ಪ ನೀ ಈ ಥರ ಒಟ್ಟ ಮಾತಾಡಕ್ಕೆ ಹೋಗಬೇಡ. ಇವ್ರಿನ ಸಾಧಾರ ತಿಳ್ಕೊಂಡಿರ ನೀ? ಅವರು ಇವ್ರ ಗೌಡ್ರ. ನೀವಿನ ಇಟ್ಟ ಸಣ್ಣವ್ರಿದ್ರಿ, ನಿಮ್ಗೆ ಗೊತ್ತಿಲ್ಲ. ಅದ ಅಲ್ಲಿ ಹಿರಿಯರ್ದಾರ ನೋಡ, ಹಿರಿಯರಿಗೆಲ್ಲ ಗೊತ್ತತ್ತೆ. ಹಿರಿಯರ ಇವ್ರೇನು ಸಾಧಾರಣ ವ್ಯಕ್ತಿಯನ, ಇವ್ರ ಅಪ್ಪನು ಈ ಊರ ಗೌಡ ಇದ್ದ ಗೊತ್ತತ್ತನ? ಏನು ಮಾತಾಡ್ತೀರಿ ನೀವು? ಆತ್ರ ಹಿರಿಯರ ನೀವಾಗ ಕೇಳ್ರಿ, ಸಿದ್ದನ ಗೌಡ್ರನ್ನ ಕೇಳ್ರಿ. ಇವ ಇಟ್ಟ ಇರ್ತ ಅವ್ರ ಹೊಲ್ದಾಗ ದುಡ್ಕೋತ ಬಂದನು, ಮತ್ತು ಈಗೂ ದುಡಿಯಾಕ ಹತ್ಯಾನವ ಇವ್ರ ಅಪ್ಪಂದ. ಅಂದ್ರೆ ಇವನ ಆಸ್ತಿ ಎಲ್ಲಿ ಹೋತು? ಅಲ್ಲ ಒಂದು ಸ್ವಲ್ಪ ಕೇಳ್ರಿ ನೀವು ಹಿರಿಯರಾಗಿ ಕೇಳ್ರಿ, ಸಿದ್ದನ ಗೌಡ್ರನ್ನ ಕೇಳ್ರಿ, ಬಿಡಬೇಡ್ರಿ. ಹೌದು ಸಿದ್ದಣ್ಣ, ಅವ ಮಾಸ್ತರ್ ಹೇಳೋದು ಕರೆನ ಐತಿ. ಗೌಡಪ್ಪನ ಆಸ್ತಿ ಎಲ್ಲಿ ಹೋತು? ಹುಡುಗ ಸಣ್ಣ ಹೋದನಂತ ನಾವ ಲಾವಣಿ ಮಾಡಾಕತ್ತೀವಿ. ಏನು ಮಾತಾಡ್ತೀವೋ ಸಿದ್ದಣ್ಣ, ಹುಡುಗ ಸಣ್ಣ ಹೋದಾನಂತ ಮನ್ಯಾಗ ಇಟ್ಕೊಂಡು ಅವನ ಆಸ್ತಿನ ನೀನ ಉಣ್ತಿ, ಮತ್ತು ಈಗ ನಿನ್ನ ಮಗಳನ್ನ ಅವ್ ಮದುವೆ ಮಾಡಿಕೊಡಂದ್ರ ಒಲ್ಲೈತಿ. ಯಾವ್ದಿದ ದಾರಿಯೋ ರೀತಿಯೋ ನೀತಿಯೋ ಏನಿದೆ? ಹಿರಿಯರ ಇವ ಸ್ವಂತ ಕಾಸ ಕಾಸ ತಂಗಿ ಮಗಾರಿ, ಆದರೂ ಇವಂಗ ಆಸ್ತಿ ಇಲ್ಲ ಅಂತೇಳಿ ಹೆಣ್ಣು ಕೊಡಾಕ ವಾಲ್ಯತ್ತಾರ.
ಹೆಂಗ್ರಿ ಅದು? ಏ ತಂಗಿ ಗೌರವ, ನಮ್ಮ ಗೌಡ ನಿನಗೆ ಇಷ್ಟ ಅದಾನಿಲ್ಲ? ನೋಡ್ರಿ ಹಿರಿಯರ, ಇಷ್ಟ ಆಯ್ತಂತ ಇಷ್ಟ ಆಯ್ತಂತ್ರಿ. ಹಿರಿಯರ ಸಣ್ಣವರಿದ್ದಾಗ ತೊಟ್ಲಕ್ಕ ಭಾಷಿಂಗ್ ಕಟ್ಸ್ಯಾರ್ರಿ. ಇದಕ್ಕೆ ಬೇರೆ ಯಾರು ಬೇಡ, ನಾನು ಸಾಕ್ಷಿ ಅದನ್ನು. ಮತ್ತು ಹಿರಿಯರ ಇದಕ್ಕೆ ನೀವು ಸಾಕ್ಷಿ ಇದೀರಿ. ಆದ್ರೆ ಇವ್ರು ಏನು ಮಾಡತ್ತಾರ ಗೊತ್ತೇನ್ರಿ? ಈಗ ಬಂದ ಪ್ಲೇಟ್ ಚೇಂಜ್ ಮಾಡತ್ತಾರ್ರಿ. ನಡೆಯಂಗಿಲ್ಲ ನಡೆಯಂಗಿಲ್ಲ ಮಾಸ್ತರ್. ನೀ ಸೌಮ್ಯರ ಒಮ್ಮೆ ಈ ದೈವದ ಮುಂದೆ ತಂದಿಟ್ಟ ನಿನ್ನ ಮೇಲೆ ಇದಕ್ಕೊಂದು ತೀರ್ಮಾನ ಮಾಡೇ ಮಾಡ್ತೀವಿ ನಾವು. ಇಳಿತಿಲ್ಲ ಸೌಮ್ಯರ ನೀನು. ಹಿರಿಯರ ಆಸ್ತಿ ವಿಷಯಕ್ಕ ನಮ್ಮ ಗೌಡ್ಯಾನ ಇವ್ರು ಹೋಮ ಮಾಡತ್ತಾರಲ್ಲ ಸರ, ಅವನ ಆಸ್ತಿ ಇವ್ರ ಕಲೆ ಇಷ್ಟದ ಕೊಟ್ಬಿಡ್ರಿ ಸಾಕ. ಏ ಮಾವ, ಏ ಗೌಡ್ಯ, ನೀವು ಸೋಮಿನಿಂದ್ರ ನಿನಗೆ ತಿಳಿಯಂಗಿಲ್ಲದ. ನೋಡಿಲಿ ನೀ ಎಷ್ಟ ಇವ್ರ ಹೊಲ್ದ ದುಡಿದ್ರು ದುಡ್ದಾನಪ್ಪ ಉಪಕಾರ ಮಾಡ್ಯಾನ ಉಪಕಾರ ಹಿಡಿಯು ಮಂದಿ ಅಲ್ಲದ. ನೀ ಎಷ್ಟ ದುಡಿದ್ರು ಮತ್ತೆ ದುಡಿಯೋ ಆಳತ್ತ ತಿಳ್ಕೊಳ್ಳೋ ಮಂದಿ ಅದ. ನೋಡಿಲಿ ನಿಮ್ಮ ಅಪ್ಪ ಒಂದಾನೊಂದು ಕಾಲದಾಗ ಊರಾಗ ಮೆರದ ಗಡಿ ಅದ ಬಿಟ್ಟು ಕೇಸಿಂದ ಇವ್ರೇನ್ರ ಅಟ್ಯಾಚಾರ. ಹಿರಿಯರ ಸರಳ ನಮ್ಮ ಹುಡುಗನ ಆಸ್ತಿ ಅವಂಗೆ ಸಿಗಂಗ ಇಸದು ಕೊಡ್ಬೇಕು ನೀವು. ಹೌದೌದು ಮಾಸ್ತರ್ ಹೇಳೋದು ಕರೆ ಐತಿ. ನೀ ಯಾಕೆ ಅದನ್ನ ಇಟ್ಕೊಂಡು ಕೂತದಿ ಆಸ್ತಿ ಪತ್ರ? ಅವ್ರ ಆಸ್ತಿ ಪತ್ರ ಅವ್ರು ಕೊಟ್ಬಿಡ್ಲ? ಏ ಕೊಟ್ಬಿಡ್ಲೇ ಅದನ್ನ ನೀವು ಮತ್ತೆ ಇಟ್ಕೊಂಡು ಏನು ಮಾಡೋರು? ನೀವು ಕೊಡಬೇಕು. ತಗೋಬಪ್ಪ ಈ ಆಸ್ತಿ ಎಲ್ಲ ನಿಂದ ನಿನ್ನ ಕೈಯಾಗ ಕೊಟ್ರ ನೋಡಿ ಎಲ್ಲ ತಗೊಂಡ್ಬಿಡ. ನೋಡಿ ಸ್ವಲ್ಪ ಸಂತೋಷ ಆತ. ಸಾವುಕಾರಕಿ ಬೇಕನ್ನಾಕತ್ತಿದ್ದಲ್ಲ ಈಗ ಬತ್ ನೋಡ ಅವಂಗು ಸಾವುಕಾರಕಿ ಕೊಡ್ ನಿಮ್ ಗೌರಿನ. ಏ ಕುಡ್ಕ, ನೀ ನಮ್ಮ ಹೊಲದಾಗ ದುಡಿಯೋ ನಾಯು ನಮ್ಮ ಅಂತನ ಬದಲ ಮಾತಾಡ್ತೀಯನ? ಸಾವುಕಾರ ಕಿದ್ರೆ ಆತನ ಅಂತ ಎಷ್ಟೋ ಮಂದಿ ಸಾವುಕಾರ ರೋಡ್ ಮ್ಯಾಗ ಅದಾರ. ಯಾರನ್ಯಾಕ ಅವ್ರ ಅಪ್ಪಂದ ಕೇಳ, ಅಪ್ಪನ ಆಸ್ತಿ ಒಳಗೆ ಮೇರಿದಲ್ಲೂ ಆ ಆಸ್ತಿ ಒಳಗೆ ದುಡ್ದ ಆಸ್ತಿ ಮಾಡ್ತಾನಲ್ಲ ಅದು ತಾಕತ್. ಹೌದಪ್ಪ, ನಿಮ್ಮ ಹೊಲ್ದಾಗ ದುಡಿ ನಾಯನ ಅದಿನ್ನ, ಆದ್ರೆ ನಿಮ್ಮ ಆಸ್ತಿ ಒಳಗೆ ನೀ ಎಷ್ಟು ಗಳಿಸು ಭೂಪ. ಏ ಮಗನ, ನಾವು ಕಡ್ದ ಬಿಡ್ತೀನಿ ನೀನ. ಏ ಮಾರಯ್ಯ, ಬರೀ ಗಜ್ಜಿಗೊಮ್ಮೆ ಕುಡುಗೋಲ್ ತಗೊಂಡ್ ಕಡಿತೀನಿ ಕಡಿತೀನಿ. ವಾರ ಜನ್ಮದಾಗ ಉಳ್ಳಾಗಡ್ಡಿ ಹುಳಾವಾಗಿದೇನ? ಆಟ ಅಲ್ಲ, ಕಾದ ಕಡವಾಗಿ ಆಗ ಕಾಂದ ಬಸಿ ಕರಿಯಾವಿದ್ದ. ಹೌದು, ಅಪ್ಪನ ಆಸ್ತಿ ಮೇಲೆ ಹೆಣ್ ಕೊಡಂದ್ರೆ ಯಾರು ಕೊಡ್ತಾರ? ನೀ ದುಡ್ಡು ತೋರಿಸ್ಬೇಕಲ್ಲ, ನೀ ದುಡ್ಡು ನಿನ್ನ ಆಸ್ತಿ ಮ್ಯಾಲ ತೋರಿಸಿದೆ ಅಂದ್ರೆ ಅದ್ರ ಮ್ಯಾಲ ಹೆಣ್ ಕೊಡ್ತಾರು. ಹಿರಿಯರ ಇವ್ರು ಎಷ್ಟು ದುಡ್ದು ಕಿಸಿಂದ ಬೆಳೆ ತಗೋತಾರಲ್ಲ ಅವ್ರ ಹೊಲ್ದಾಗ, ಅದ್ರ ಎರಡು ಪಟ್ಟಷ್ಟು ನಮ್ಮ ಹುಡುಗ ಬೆಳೆ ತಗ ತೋರಿಸ್ತಾನ. ಹೇ ಗೌಡ ಸೊಮ್ಮಿರ, ನೀ ಗುದ್ದು ನೀರು ತೆಗೆದು ಬಿಡು ನೀರು ನೀರು. ಮತ್ತೆ ಹಿರಿಯರ ನೀವು ಅವಾಗಾರ ಹೆಣ್ಣು ಕೊಡಿಸ್ತಿರಲ್ಲ ಮತ್ತೆ ನಮ್ಮ ಹುಡುಗಗ ಚಾಲೆಂಜ್ ಅನ ಚಾಲೆಂಜ್. ಏ ಎಬಸೋ ನಿಂದು ಕೈ ಏನ ಸಿದ್ದಣ್ಣ ನಿಂದು ಒಪ್ಪಿಗೆ ಐಚಲೋ? ಇರ್ಲಿಲ್ರಿ ಮಾಡ್ಲಿ, ಮತ್ತೆ ಹಿರಿಯರು ಹೇಳಿದ ಮೇಲೆ ಮತ್ತೇನದ? ಮತ್ತೇನಪ್ಪ, ಸಿದ್ದಣ್ಣ ಒಪ್ಪಿಗೆ ಕೊಟ್ಟ ಆಸ್ತಿನೂ ನಿಮಗೆ ಸಿಕ್ತ. ನೀವು ಡಬಲ್ ಡಬಲ್ ಆಸ್ತಿ ಒಳಗೆ ಉತ್ಪನ್ನ ತೆಗೆದು ಬಂದ್ರಿ ಅಂದ್ರೆ ನಾವ ಎಲ್ಲರೂ ಹಿರಿಯರ ಮುಂದೆ ಕೂತು ನಿಮ್ಮ ಮದುವೆ ಮಾಡಿಕೊಡ್ತೀವಿ. ಸಂತೋಷ ಮಾಡಿಕೊಡ್ತೀವಲ್ಲ ಅದಕ್ಕೇನೈತಿ ಹಿರಿಯರ? ಎರಡು ಪಟ್ಟು ಅಷ್ಟಲ್ರಿ, ನಾವು ಶ್ರಮ ಪಟ್ಟು ಅಂದ್ರೆ ನಾಲ್ಕು ಪಟ್ಟು ತಗ ತೋರಿಸು. ನಾಲ್ಕು ಪಟ್ಟು ಅಲ್ಲ, ಎಂಟು ಪಟ್ಟು ತಗ ತೋರಿಸು. ಬೆಳಿ ಬೆಳಿ ಬೆಳಿ. ಹ್ಮ್, ಮುಗಿತಲ್ಲ ಕೆಲಸ, ನೀವೆಲ್ಲರೂ ಒಪ್ಪಿಗೆ ಐತ್ಲ ಹೇಳ್ರಿ ಹೋಗೋಣ. ಬರಬರಿ ಐತ್ಲ, ಚಲೋ ಆತ.
ಅವತಾರ ಪ್ರಕಾರ ಇದಪ್ಪ ನಿನ್ನ ಭೂಮಿ. ಈ ಕಾಗದ ಪತ್ರ ಪ್ರಕಾರ ಒಳ್ಳೆ ನೀರಾವರಿ ಜಮೀನು ಕೊಟ್ಟಾರ ತಿಳ್ಕೊಂಡಿದ್ನಪ್ಪ. ಇದ್ರಾಗ ಬೋರ್ ಹತ್ತ ಬರ್ದಾರ, ಇಲ್ಲೇನು ಬೋರ್ ಕಾಣುವಲ್ಲ. ಅದ್ರಾಗ ಬಾವಿ ಎತ್ತು ಬರ್ದಾರನ ಹೋಗ್ಬಿಟ್ ಸಾಯೋಗ. ಅಲ್ಲಿ ಜಗದಾಳೆ ಆಸ್ತಿ ಬೇಕು ಆಸ್ತಿ ಬೇಕು ಇಸ್ಕೊಂಬನ್ರಿ, ಏನ್ ಮಾಡ್ತಾರೆ ಮಾಡೋರಿ. ಅಲ್ಲೋ ನನಗ ಅದನ್ನ ಮಿಸ್ ಹೊಡ್ಯಾಕತ್ತಿದ್ ನಶೆದಾಗ. ಯಾಕೋ ಯಾರಿಗೂ ಏನೂ ಕೊಡ್ಲಾರ್ದಂತ ಮಗ ಗೌಡ ನಿನ ಕಾಗದ ಪತ್ರ ಕೊಟ್ಟನಂದ್ರ ಯಾಕೋ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್. ಮಗನ ಆ ದಿವಸ ನೀನ್ ನೀರ್ ಹಾಕಲಾರ್ದ ಕುಡಿದಿದ್ದಿ. ಇಲ್ಲೋ ಮಾಸ್ತರ ನೀರ್ ಹಾಕಿನಿ, ಸೋಡಾ ಬೆರೆಸಿದಂಗ್ ಕಾಣದು. ಏ ಮಾರಾಯ, ಸೋಡಾ ನೀರ ದಾರು ಅಂತೇಳಿ ನಿಮ್ ಕಾಲಾಗ ಸಿಕ್ ನನ್ ಜೀವನನ ಬಾರ್ ಅಂತ ರೆಸ್ಟೋರೆಂಟ್ ಆಗೋಯ್ತಿ. ನೋಡ್ರಪ್ಪ ಆಸ್ತಿ ಬೇಕಂತ ಇಸ್ಕೊಂಬಂದಿರಿ, ಅಲ್ಲಿ ದೊಡ್ಡಸ್ತಿಗೆ ಮಾತಾಡಿರಿ, ಈಗ ಸೀದಾ ಹೋಗಿ ನಾಯಿಗೆ ಕೆಲಸ ಮಾಡೋರು ಹೋರಿ. ಬರಡು ಕೊರಡು ಬಂಜರ ಭೂಮಿ, ಇಲ್ಲಿ ಗುದ್ದಿ ನೀರು ತೆಗೆದು ಬೆಳೆಯಬೇಕಾದರೆ ನಾವಾಗಬೇಕು ಅಂತರ ಯಾಮಿ. ಗೌಡ ಸನಿಕಿ ಕುರುಪಿ ಬುಟ್ಟಿ ಕುಡುವಲೆಲ್ಲ ಬಿಟ್ಟು ಬಂದಿವು, ಟೈಮ್ ಹೆಂಗೂ ಬಾರ ಆತ. ಊಟ ಮಾಡಿ ಕೆಲಸ ಮಾಡೋಣ. ಕೊಂದ್ರು ನೀವು ನಾನು ಕೊಂದ್ರು, ನನಗ್ ಗೊತ್ತಾದ್ರು ನನಗ್ ಗೌರಿನೂ ಸಿಗಂಗಿಲ್ಲ, ನನಗ್ ಹೊಲನೂ ಸಿಗಂಗಿಲ್ಲ, ನಾ ಬೆಳಿನೂ ಸಿಗಂಗಿಲ್ಲ. ನನ್ ಪಾಡಿನ ಲವ್ ಮಾಡ್ಕೋತ ಆರಾಮಿದ್ದೆ, ನಿಮ್ ಬೆನ್ನತ್ತು ನನ್ನ ಜೀವನ ಹಾಳಾದ್ರು. ಉದ್ಧಾರ ಮಾಡ್ತು ಉದ್ಧಾರ ಮಾಡ್ತು ಕರ್ಕೊಂಬಂದ್ ನನ್ನ ಜೀವನ ಬರ್ಬಾದ್ ಮಾಡಿದ್ರೆ. ಏ ಮಾರಾಯ, ನೀವ ಬುಕ್ಕಂ ಬಿದ್ದಿದ್ದೇನೋ, ತಲೆ ಮೇಲೆ ಹೋದಿದ್ದೀವಿ ಸರಿ ಆ ಕಡೆ ಹೋಗೋ ಮಾರಾಯ. ಗೌಡ್ಯ ಸಮಾಧಾನ ಮಾಡ್ಕೊಡಪ್ಪ. ಹೇಳೋ ಮಾರಾಯ, ಹೇಳ, ಬರೋಡು ಭೂಮಿ ನೀರಾವರಿ ಮಾಡಿ ಕೊಡ್ತೀವಿ. ಯಾಕೆ ವಿಚಾರ ಮಾಡ್ತಿ ಮಾರ? ಏನ ಹೇಳ ಹೇಳ ಹೇಳಣ ಅಣ್ಣ, ನಾ ಒಂದು ಮಾತು ಹೇಳ್ತೀನಣ್ಣ. ಸಣ್ಣ ಓದನು ಏನು ತಿಳ್ಕೊಳಲ್ಲ ಅಂದ್ರೆ ಅಷ್ಟೇ ಹೇಳ್ತೀನಿ. ಹೇಳು ಓ ಮಾರಾಯ ಹೇಳ. ಅವನೀಗ ಕುಡಿಯುವಂತ ಕುಡಕ್ ಮಲ್ಯಾನ ಮಕ್ಕಳ ಮಾತ ಕೇಳೇನತ್ತ, ನಿನ್ನ ಮಾತು ಕೇಳಂಗಿಲ್ಲ ಹೇಳ. ಯಾರು ಬಾಗಲ್ ಕೊಟ್ಟು ಮಲ್ಯ? ಅಲ್ಲಣ್ಣ, ಜೈ ಜೈ ಮಲ್ಯ ಹೇಳ. ನಮ್ಮ ಹತ್ರ ಹೊಲ ಇಲ್ಲ, ಆದ್ರೆ ಭೂಮಿ ಐತೆನ, ಜೆ ಸಿ ಪಿ ತರಿಸೋನು ನೆಲ ಸಮ ಮಾಡೋನು, ಇದು ಅವಾಗ ಬಿತ್ತು ಭೂಮಿನ. ಜೆ ಸಿ ಪಿ ತರಿಸೋನು ನೆಲ ಸಮ ಮಾಡೋನು, ಅದಕ್ಕೆ ದುಡ್ಡೇನು ನಿಮ್ಮ ಅಪ್ಪ ಕೊಡ್ತಾನ? ಏ ಅಣ್ಣ, ಲೋನ್ ಹಾಕ್ಸೋಣ. ಲೋನ ನೀವು ಕರೇನ ನಮ್ಮನ್ನು ಮಲ್ಯಾನ ಮಾಡಿ ಬೀರ್ನ್ಯಾಗ ಬಂದಿದ್ನು ಏರ್ನ್ಯಾಗ ಬಿಡಂಗ ಕಾಂತಾನಪ್ಪ. ಏ ಅಣ್ಣ, ನೀ ಬರೀ ಹೂ ಅಣ್ಣ, ಅದ್ರ ಎಲ್ಲ ವ್ಯವಸ್ಥೆ ನಾ ಮಾಡ್ತೀನಿ. ಓಹೋ ಮನವಿ, ಅಲ್ಲಪ್ಪ ನೀ ಯಾ ಕೆಲಸಕ್ಕೂ ಉಪಯೋಗ ಬರ ಅನ್ನೋದು ತಿಳ್ಕೊಂಡಿದ್ನಿ. ಇಷ್ಟು ದೊಡ್ಡ ಐಡಿಯಾ ನನಗೆ ಗೊತ್ತಿರಲಿಲ್ಲಪ್ಪ. ಯಪ್ಪ ದೇವ್ರ, ನೀ ಸುಮ್ಮರೇರು ಗಪ್ಪರೇರು. ಅಣ್ಣ ನಮ್ಮ ಅಣ್ಣಗ ಒಬ್ಬ ದೋಸ್ತಾನೆ, ಅವ್ ಇಂಥದಕ್ಕೆಲ್ಲ ಫೈನಾನ್ಸ್ ಮಾಡ್ತಾನೆ. ನೀ ಹೂ ಅಂದ್ರ ಅವ್ನ ಕರ್ಸ್ತಾನೆ. ಕರ್ಸ್, ಅದೊಂದು ಆಗೇ ಬಿಡ್ಲಿ, ಕರ್ಸ್ಬಿಡು. ಹಾ ಆಯ್ತಣ. ಅಣ್ಣ ಇದನ್ನೊಂದು ಹುಡುಗಿ ಸಂಬಂಧ ಒಂದು ಲವ್ ಸಂಬಂಧ ಅಂತೇಳಿ ತಗೋಬೇಡಣ, ಇದು ನಿನ್ನ ಸ್ವಾಭಿಮಾನ ಚಾಲೆಂಜ್ ಆಗಿ ತಗೋಣ. ಅಣ್ಣ ಅವ್ರು ನಿಮ್ಮ ಅವ್ವ ಅಪ್ಪನ ಹೊರಗಿಟ್ಟಾರ, ನಿಮ್ಮ ಆಸ್ತಿ ಕಬ್ಜೆ ಮಾಡ್ಕೊಂಡಾರ, ಅದ್ರ ಸಲುವಾಗಿ ಇದನ್ನ ಸೇಡ ತಗೋಣ. ಅಣ್ಣ ನೀ ಗೆಲ್ಬೇಕಣ, ನೀ ಗೆದ್ರೆ ನಾವೆಲ್ಲ ಗೆದ್ದಂಗಣ್ಣ. ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ. ಇದು ಕುಬೇರನ ಮೂಲಿ, ಆ ಮೂಲಿಯಿಂದ ನಾವು ದಗದ ಚಾಲು ಮಾಡಿದ್ವಿ ಅಂದ್ರೆ ಲಘು ಸೌಕರ್ಯ ಆಗಿಬಿಡ್ತೀವಪ್ಪ. ಇಲ್ಲ ಇಲ್ಲ, ಲಕ್ಷ್ಮಿ ಆ ಕಡೆ ಇರ್ತಾಳೆ, ಆ ಕಡೆಯಿಂದ ದಗದ ಶುರು ಮಾಡೋಣ. ಏ ಮಾರಾಯ, ನಾವು ಆ ಕಡೆಯಿಂದ ಚಾಲು ಮಾಡೋಣ ಈ ಕಡೆಯಿಂದ ಚಾಲು ಮಾಡೋಣ ಅನ್ಕೋತ ಇವತ್ತು ಭಾರ ಬಡಿಸೇ ಬಿಟ್ರೆ? ಭಾರ ಆಗೈತೆ ಅಂದ್ರೆ ಈಗ ಊಟ ಮಾಡಿ ಫೈನಲ್ ಮಾಡೋಣ, ಯಾವ ಕಡೆಯಿಂದ ದಗದ ಚಾಲು ಮಾಡೋಣ ಅಂತೇಳಿ. ಏ ನಿಮ್ಮ ನಂಬ್ಕೊಂಡು ನಾ ಬಂದ ಹಲೋ ಸರ್,
ಹ್ಞೂ ಸರ್ ಬಂದಿರಿ. ಆಯ್ತು ಆಯ್ತು ರೀ, ಕಳಿಸ್ತೀನಿ ಕಳಿಸ್ತೀನಿ ನೋಡ್ರಿ. ಏ ಮಾಮ ಅಲ್ಲಿ ರೋಡ್ ಕಡೆ ಫೈನಾನ್ಸಿಯರ್ ಬಂದಾನಂತ, ಹೋಗೋಣ ಕರ್ಕೊಂಬರೋರಿ. ಬಾ ಬಾ ನೋಡಿ, ಏ ಕಾಮ್ಗ ಕರ್ಕೊಂಬರ್ಬೇಕಾ, ಏನ್ರಿ ಕೆತ್ತೆ ಬಿಸಿ ಮಾಡಿದ್ರ ನೋಡ್ ಮತ್ತ. ಅಟ್ಟಲ್ರನ ಗಾಯ ಬಿಟ್ಟ ತಿತ್ತಲಿಕ್ಕೂ ಆತನ್ರಿ ಮಮಗ. ಅದ್ರಾಗ ಏನ್ ತಪ್ಪೈತೆ, ಆ ಸೈಡ್ದು ಹಾರಾಡ್ಬಾರ್ದಿ. ಮತ್ತೆ 10 ರೂಪಾಯಿ ಕೊಟ್ಟ ಹೊಸ ಬೌ ತಂದನ, ಹಿಂದಿನ ಕೂದಲ ಕಿತ್ಕೊಂಡು ಹೋಗಬಾರ್ದತ್ತ. ಅಲ್ಲ ಉಪಕಾರ ಮಾಡೋ ದಿವಸ ಇಲ್ಲ ನೀಗ. ನಡಿ ನಡಿ ತಪ್ಪ, ಆಯ್ತು ಬಿಡ್ರಿ ಹೋಣ ನಡೀನಿ ಮಾಮ ನಡಿ. ಅಣ್ಣ ಏ ನೀ ಯಾರು ಮರಯ್ಯ? ಗೌಡ ಈ ಸುಳಿ ಮಗನ ಸಲುವಾಗ ಜಗಳಾಗಿದ್ದದು. ಇವ ಯಾರ ಅಣ್ಣ? ಈ ಅಣ್ಣ, ಈ ಅಣ್ಣಗ ಕೊಬ್ಬರಿ ಎಣ್ಣೆ ತಗೊಂಬಂದಣ, ಸ್ವಲ್ಪ ಲೇಟ್ ಆಯ್ತು. ಆಯ್ತಣ್ಣ, ಇವ್ರು ಮಾಡಿದಕ್ಕೆ ನಾ ತಪ್ಪಾತ್ ಕೇಳ್ಕೊತೀನಿ, ಕುಡ್ದಾರ ಅವ್ರ ಬಿಡ. ಏನ ನಾವಣ್ಣ ಕೀರಂತಿದ್ದೀವಿ ಮರ, ದಾರ್ಯಾಗ ಬರಾಕತ್ತಿದ್ದೀವಿ, ಶಂಭೋಂಬೋತ ತೀರ್ಥ ತಗೊಂಡು ಬರುವಾಗ ಅಡ್ಡ ಬಂದು ಭೇಟಿ ಆದ್ಯಪ್ಪ. ಏನು ದೊಡ್ಡ ನಾವು ತಪ್ಪು ಮಾಡಿದೀವಿ? ಒಂದು ಇಟ್ಟೇನು ಕೇಳಬಾರ್ದು ಕೇಳಿದೀವಿ, ನೀವು ತಿಳ್ಕೊಬಾರ್ದು ತಿಳ್ಕೊಂಬಿಟ್ಟು ಆತಪ್ಪ. ನಾವು ಜಗಳಕಂಡ್ರಲ್ಲ ತಪ್ಪಾತ, ಮತ್ತು ಇದೇ ಖುಷಿಯಾಗ ಒಂದು 50 ರೂಪಾಯಿ ಕೊಟ್ಬಿಡ. ಸದಾಶಿವ ಮುತ್ಯಾಗ ಜುಟ್ಲ ಸುಡ್ದದ್ದು ಬೋಳಗಾಯಿ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಬೆವರು ತಿವುದು ತೆಲಿಯ ಮಾಳಿಗೆ ಈ ಬಿಸಿಲಿನಲ್ಲಿ, ಬೆವರು ತಿವುದು ಹೊಳೆಯುತ್ತಿವುದು ತೆಲಿಯ ಮಾಳಿಗೆ. ಇನ್ನ ಗೌಡ ಅನ್ಕತಿ ಮುಗಿತಪ್ಪ, ಇವ್ ಲೋಣ ಕೊಡಂಗಿಲ್ಲ, ಭೂಮಿನು ಸಿಗಂಗಿಲ್ಲ, ಗೌಡ್ಯಾಗ ಗೌರಿನೂ ಸಿಗಂಗಿಲ್ಲ, ಬಗೆ ಇರಿತ. ಹೊಳೆಯುತ್ತಿವುದು ತೆಲಿಯ ಮಾಳಿಗೆ ಈ ಬಿಸಿಲಿನಲ್ಲಿ, ಬೆವರುತ್ತಿವುದು ಹೊಳೆಯುತ್ತಿವುದು ತೆಲಿಯ ಮಾಳಿಗೆ. ಗೌಡ ಗೌಡ ಏನಾತು ಗೌಡ? ತಪ್ಪ ತಪ್ಪ ಗೌಡ ತಪ್ಪ. ಏ ಮಾಮ ಏನ್ರಿ ಆತ ಅನ್ನೋದು ಹೇಳ? ತಪ್ಪತ್ತು ಗೌಡ, ತಪ್ಪಾಗೈತಿ ನಮ್ ಕಡೆ. ನಿಮ್ನಿಬ್ಬರು ನಮ್ಕೊಂಡ್ ಬಂದನ್ ಗೊತ್ತಾನ, ಅವತ್ತ ನನ್ನ ಕಡೆನೂ ತಪ್ಪಾಗೈತಿ, ಏನಾಗೈತೆ ಅನ್ನೋದು ಹೋಯ್ಕೊಂಡ್ ಸಾಯ್ರಿ. ತಪ್ಪತ್ತು ಗೌಡ ತಪ್ಪಾತ. ಅವ್ ಬಂದಾನು, ಅವ ನಮಗ್ ಲೋನು ಕೊಡಂಗಿಲ್ಲ, ನಿನ್ನ ಮದ್ವೆ ಆಗಂಗಿಲ್ಲ, ನಿನ್ನ ಗೌರಿನೂ ಸಿಗಂಗಿಲ್ಲ, ಈ ಭೂಮಿನೂ ಸಿಗಂಗಿಲ್ಲ. ಮರ್ತು ಬಿಡು ಗೌರ್ಯ, ಮರ್ತು ಬಿಡು ಗೌರ್ಯ, ಮರ್ತು ಬಿಡು. ಯಾವ ಬಂದಾನು, ಯಾವ ಬಂದಾನ್ರಿ ಹೇಳ್ರಿ, ಯಾರು? ಮರ ನಡ್ರಿ, ಅವ್ ಯಾರು ಬಂದ ನೋಡು ನಡ್ರಿ ಬರ್ರಿ. ದಯವಿಟ್ಟು ವಾಪಸ್ ಹೋಗ್ಬೇಡ, ನಾ ಬಹಳ ಕಷ್ಟದಾಗದಿವ. ಅದ ಹಿಂದಿಂದ ಎಲ್ಲ ಮರ್ತು ಬಿಡೋಣ, ಬಿಡ್ರಿ ಬರ್ರಿ.
ತಪ್ಪತನ ಕಟಮಿಟ ಕುಡಿತಿರಿ ಕಡ ಬ್ರದರ್ ಇದೇ ಭೂಮಿನ ನೀವು ಕೃಷಿ ಭೂಮಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ಕೊಂಡ್ರಿ ಅನಾರ ನನ್ನ ಹುಡುಗಿನ ಪಡಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಹರಸಾಸರಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದಾವ್ರಿ ಲೋನ್ ಮಾಡ್ಕೊಡ್ತೀನಿ ತೋರಿ ಲೋನ್ ಹಾಕತೈತಿರಿ ಹ್ಮ್ ಹಾಕ್ತೈತಿ ಅಷ್ಟೊಂದು ಉಪಕಾರ ಮಾಡಿಕೊಟ್ರಿ ಅಂದ್ರೆ ಭಾಳ ಅನುಕೂಲ ಆಗುತ್ತೆ ಮಾಡ್ಕೊಡ್ತೀನಿ ನೋಡ ಬ್ರದರ್ ನಾ ಚಂದಿಲ್ಲ ನನ್ನ ತಲೆ ಕೂದಿಲ್ಲ ಅಂತ ಹೇಳಿ ನನ್ನ ಹುಡುಗಿನ ಬಿಟ್ಟು ಹೋದ್ಲ ಪ್ರೀತಿ ಕಳ್ಕೊಂಡಿರೋನು ಏನಂತ ಹೇಳಿ ನನಗೆ ಭಾಳ ಚಂದ ಅರ್ಥ ಆಗೈತಿ ನನಗಾದ್ನವ ಇನ್ನೊಬ್ಬರಿಗೆ ಆಗಬಾರ್ದು ನನ್ನ ನೀವು ಕಾಡ್ಸಿದ್ರಿ ಹಂಗಿಸಿದ್ರಿ ಅದು ದೊಡ್ಡ ಮ್ಯಾಟ್ರ್ ಅಲ್ಲ ಕರೆ ಅಂದ್ರೆ ಎಲ್ಲರೂ ಕಾಡ್ತಾರೆ ಒಬ್ಬ ಮನುಷ್ಯನ ಒಳಗಿನ ಬ್ಯೂಟಿ ನೋಡೋದೇನೈತಲ್ಲ ಅದು ಭಾಳ ಕಮ್ಮಿ ಮಂದಿಗೆ ಬರ್ತದೆ ಯಾರ ಹತ್ರ ಅಂದ ಇರೋದಿಲ್ಲ ನೋಡು ಅವರು ಒಳಗಿನ ಇನ್ನರ್ ಬ್ಯೂಟಿ ನೋಡೋದು ಭಾಳ ಜಲ್ದಿ ಕಲಿತಾರೆ ನಾ ಕಲ್ತೀನಿ ನೀವು ಕಲಿಯರಿ ನಿಮ್ಮ ಪ್ರೀತಿ ಪಡ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ನಾ ಮಾಡ್ಕೊಡ್ತೀನಿ ಚಿಂತೆ ಮಾಡಬೇಡ್ರಿ ಮತ್ತೇನು ಒಡಿಸಿದ್ರೆ ಏನು ಸರ ಬಬುಲಾದಿ ಸದಾಶಿವ ಪುತ್ಯಾಗ ಬೋಳಗಾಯಿ ಇಲ್ಲ ಇಲ್ರಿ ಲೋನ್ ಆದ್ಮೇಲೆ ಒಮ್ಮೆ ಓಡಿಸಕತ್ತಿರತ್ತ ಎಲ್ಲ ಚಲೋ ಆಕತ್ತ ಸಾಹೇಬ್ರ ನಾನೊಂದು ಮಾತ್ರ ಏನಪ್ಪ ಏನಿಲ್ರಿ ಈ ಹಾಲು ಮರೋರು ಸ್ಟ್ರೈಕ್ ಮಾಡ್ರಿ ಅಂದ್ರೆ ಎಲ್ಲ ಹಾಲು ತಂದು ರೋಡ್ ಮ್ಯಾಗ ಸುರಿತಾರ್ರಿ ಮತ್ತು ಈ ಕಾಯಿಪಲ್ಲೆ ತರಕಾರಿ ಎತ್ತಾರಲ್ರಿ ಅದನ್ನ ಬೆಳೆಯೋರು ಮಾರೋರು ಸ್ಟ್ರೈಕ್ ಮಾಡಿದ್ರೆ ಅಂದ್ರೆ ಅವರು ತಂದು ರೋಡ್ ಮ್ಯಾಗ ಸುರಿದು ಬಿಡ್ತಾರೆ ನೀವು ಬ್ಯಾಂಕ್ನವ್ರು ಯಾವಾಗ ಸ್ಟ್ರೈಕ್ ಮಾಡ್ತೀರಿ ಯಾಕೆ ಏನಿಲ್ರಿ ನೀವು ಸ್ಟ್ರೈಕ್ ಮಾಡಿ ಒಟ್ಟು ರೊಕ್ಕ ತಂದ ರೋಡ್ ಮ್ಯಾಗ ಸುರಿದ್ರೆ ಅಂದ್ರೆ ಬಳ್ಕೊಂಡು ಓಡಿ ಹಾಕ್ರಿ ಅಲ್ಲಾ ಗಬ್ರು ನೀವೇನು ಸುಧಾರಿಸಂಗಿಲ್ಲ ರೀ ಸರ್ ಈ ಸಾಲದ ಬದಲು ನನ್ನೊಂದು ಕ್ವಶನ್ ರೀ ಏನು ಕೇಳಪ್ಪ ಯಾವುದೋ ಒಂದು ಸಾಲ ತಗೊಂಡ್ರೆ 20 ವರ್ಷ ತನಕ ತುಂಬಬಹುದಲ್ರಿ 20 ವರ್ಷ ಅಲ್ಲ 30 ವರ್ಷ ಕಟ್ಟಲೆ ತುಂಬ ಕಂತ ಕಟ್ಕೋತ ಮತ್ತೆ ಅದ ಪಾಡ ಬೇಡ್ರಿ ಯಾವ್ದ ಬ್ಯಾಂಕ್ ದರೋಡೆ ಮಾಡ್ರೆ 10 ವರ್ಷ ಜೈಲು ಹೋತ್ರಿ ಇದನ್ನೇ 30 ವರ್ಷ ಕಟ್ಟಲೆ ಸಾಯಮ್ಮ ಅದ ಮಕ್ಕಳ್ರಿ ನೀವೇನು ಉದ್ದಾರ ಹಂಗಿಲ್ಲ ತೋಲೆ ಸಾಹೇಬ್ರ ಹಣಿಗೆ ಬೇಕೇನ್ರಿ ಏ ಮತ್ತು ನಿಮ್ಮನೆ ಬರ್ತಾರ ನೀವೇನು ಚಿಂತೆ ಮಾಡಬಾರ್ದು ಲೋನ್ ಮಾಡ್ಕೊ ಬೆಟ್ಟಪ್ಪಣ್ಣ ಅಲ್ಲಿ ಗೌಡ್ಯ ಜೆ ಸಿ ಪಿ ತರಿಸಿ ಹೊಲದಾಗ ನೆಲ ಸಮ ಮಾಡತ್ತ ಮಾಡ್ಲಿ ಬಿಡ್ಲ ಮಾಡ್ಲಿ ಬಿಡ್ಲ ಅಲ್ಲ ಈಗ ಅವನ ನೆಲ ಸಮ ಮಾಡಿ ಕಬ್ಬ ಹಚ್ಚಿ ನಿನಕಿತ ಹೆಚ್ಚು ಬೆಳೆ ಬೆಳೆದ ತಿಳಿನಿ ನೀ ಸೋಲೋದಲ್ದ ನಿಮ್ ತಂಗಿನೂ ಅವ್ನು ಕೊಡ್ಬೇಕಾಕತ್ತಿ ವಿಚಾರ ಮಾಡ ನೋಡ ಆಸ್ತಿನೂ ಅವನ ಹೆಸರಲ್ಲೇ ಐತಿ ಹೊಲನೂ ಹಂಗ ಕೊಟ್ಟಿವ ಅವ್ ಇನ್ನೇನ್ರ ಮಾಡ್ಲಕ್ಕ ಅದನ್ನ ಕೇಳೋದು ಹೆಂಗ ನಾವ ಅದಕ್ಕೆ ನಿನಗೆ ಹುಚ್ಚ ಅನ್ನೋದು ನೋಡಿ ಈಗ ನೋಡ ನಿಮ್ಮ ಮಾಯಿ ಮುತ್ತೇನಲ್ಲಿ ಮಣ್ಣು ಕೊಟ್ಟಿರಲ್ಲ ಹಾಂ ಈಗ ನಿಮ್ಮ ಮಾಯಿ ಮುತ್ತೇನ ಗುರಿ ಮೇಲೆ ನಾ ಯಾವ ಜೆ ಸಿ ಪಿ ಅಡ್ಡಾಡಕ್ಕೆ ಬಿಡಲ್ಲ ಅಂತ ಹೇಳಿ ಜಗಳ ತೆಗಿಯ ಒಂದು 6 ತಿಂಗಳ ಮುಂದೆ ಹಾಕದನ ಆಮೇಲೆ ಇಡಲಿ ನಿನ್ನ ಕಬ್ಬ ಅವನಕಿಂತ ಹೆಚ್ಚು ಬೆಳೆದಿರ್ತೈತಿ ಅವಿನ ಚಾಲನೆ ಮಾಡಿರಂಗಲ್ಲ ತೆಗದ ಹೆಂಗತಿ ಚಾಲೆಂಜ್ ಗೆಲ್ಲೋದು ಇಂಪಾರ್ಟೆಂಟ ವಿಚಾರ ಮಾಡ್ಕೊಂಡು ಕುಂದ್ರಾಗ ಟೈಮ್ ಇಲ್ಲ ನಡಿಯಲ್ಲಿ ಹೋಗುಣು ಜೆ ಸಿ ಪಿ ಐತಿ ನಡಿ ಹಂಗಾರ ಗೌಡ ಅರ್ಧ ಕೆಲಸ ಮುಗಿತ್ತ ಇನ್ನೂ ಒಂದು ಅರ್ಧ ಆತಂದ್ರೆ ಬೆಕ್ಕದಂಗೆ ಬೆಳಿ ತೆಗಿಬೋದು ನೋಡು ಗೌಡ ನಿನಗೆ ಮೊದಲಾಗಿ ಹೇಳಿದ್ನಿ ಗೊತ್ತನು ನಿನ್ನ ಚಿನ್ನದಂಥ ಗುಣಕ್ಕೆ ಬಂಗಾರದಂಥ ಭೂಮಿ ತಾಯಿ ನಿನ್ನ ಕೈ ಬಿಡಂಗಲ್ಲ ಹಿಡಿತಾಳ ಅಂತ ಹೇಳಿದ್ನಿ ನೋಡ ಎಲ್ಲಿ ಕ್ಯಾಮ್ರದ ಕ್ಯಾಮ್ರ ನೀರ ನೀರ ನೀ ಆ ಬೆಳೆ ಈ ಬೆಳೆ ಅನ್ಕಿತ್ತ ನೋಡಿಲ್ಲ ಬಂಗಾರ ಬೆಳೆಯೂ ಅಂತ ತೆಗಿತಪ್ಪ ಇನ್ನು ಮ್ಯಾಗ ನೋಡ್ಬೇಕಾರ ಸ್ವಲ್ಪ ಮುಗಿತೈತಿ ಏ ಗೌಡ್ಯ ಬಂದ್ ಮಾಡ
ಇಲ್ಲಿ ಜೆ ಸಿ ಪಿ ಅಡ್ಡಾಕ್ ಬಿಡುದಿಲ್ಲ. ಅಲ್ಲೋಪ್ಪ, ಈ ಹೊಲ ನಂದೈತೆ, ನೀ ಏನ್ ತಕರಾರು ಮಾಡವ? ನಮ್ಮ ಆಯಿ ಮುತ್ಯಾನ ಮಣ್ಣು ಕೊಟ್ಟ ಜಾಗ ಐತಿ ಇದ. ಇಲ್ಲಿ ನಾ ಗಾಡಿಗಳು ಅಡ್ಡಾಡಕ್ ಬಿಡುದಿಲ್ಲ. ನೋಡ್ಬೇಟಪ್ಪ, ಇದೇನಿದ್ರು ಹಿರಿಯರ ಸಮ್ಮುಖದ ಬಗೆಹರ್ದೈತಿ. ಈಗ ನೀ ಬಂದ್ಬಿಟ್ಟು ಆಯಿನ ಮನ್ ಕೊಟ್ಟಾರು, ಮುತ್ಯಾನ ಮನ್ ಕೊಟ್ಟಾರು ಅಂತೇಳಿ ನಾಟಕ ಚರ ಡ್ಯಾಂಗಲ್ ನೋಡಿ ಹೇಳಿರ್ತನ. ನೋಡ್ಗೌಡ್ಯ, ನಿನಗ್ ಭೂಮಿ ಕೊಟ್ಟಿದ್ನವ ಬೆಳಿ ಮಾಡಾಕ. ನೀ ಬೇಕಾದಟ್ಟು ಬೆಳಿ ಮಾಡ, ನಾವು ಕೇಳಂಗಿಲ್ಲ. ಆದ್ರೆ ಈ ಜಾಗದಾಗ ಜೆ ಸಿ ಪಿ ಅಡ್ಡಾಡಕ್ ನಾ ಬಿಡಂಗಿಲ್ಲ. ಏನ ಸಮಿತಿ ಕೈಲೇ ನೆಲ ಸ್ವಚ್ಛ ಮಾಡಿ ಬೆಳೆ ಬೆಳಿಬಿಡ್ದ 10 ವರ್ಷ ಆಕತಿವ್ರೆ ಬೆಳೆ ಬೆಳಿತಾರು. ಏ ಮಾರಯ್ಯ, ಹುಚ್ಚಿ ತಿಡ್ದೈತೆ ನಿನಗ. ಏ ಏ ಜೆ ಸಿ ಪಿ ಬಂದ್ ಮಾಡ. ಏ ನೀ ಚಲ ಮಾಡೋ. ಏ ಬಂದ್ ಮಾಡೋ. ಏ ನೀ ಚಲ ಮಾಡ. ಏ ಬಂದ್ ಮಾಡ್ತೇವ ನೀಲ್ಲ. ನೀ ಚಲ ಮಾಡ ತಿಳಾತ್ ನಿಲ್ಲ. ಏ ಹೋಗೋ, ಬಂದ್ ಮಾಡಿ ಬಾ. ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯತ್ಯ ಸೂತ್ರಬಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವಂದ್ಯ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೇ. ಏನು ಇದ? ಏ ನಿಂದೇನು? ನಿಂದೇನು? ನಿಂದೇನು ಹೇಳ ನನಗ. ಏನ್ ನಿಂದ? ಏ ನಿಂದೇನ? ಲಕ್ಷ್ಮೀ ಅಣ್ಣ, ನೀ ನನ್ನ ತಂಗಿದಿ. ಅವ ನನ್ನ ಮಾವದನ. ತಂಗಿಗತೆ ಇರೋದು ಕಲಿ. ನೀ ಯಾವಾಗ ಅಣ್ಣನ್ಗತ್ತೆ ಬೆನ್ನಿಗೆ ನಿಂತಿ? ಯಾವಾಗ ನನ್ನ ತಂಗಿ ಅಂತ ಪ್ರೀತಿ ತೋರಿಸಿ? ನಮ್ಮಪ್ಪ ಸತ್ತಾಗ ನೀ ನಮ್ಮನ್ನ ಹೆಂಗ್ ನೋಡ್ಕೊಂಡೆ ಅಂತ ನಂಗೆ ಎಲ್ಲ ಗೊತ್ತೈತಿ. ಹಳೆ ಮ್ಯಾಟ್ರ್ ಎಲ್ಲ ಮಾತಾಡಕ್ ಹೋಗ್ಬೇಡಿ ಈಗ, ಸುಮ್ಮನಡಿ. ಅದೆಲ್ಲ ಮ್ಯಾಟ್ರ್ ಬೇಡ ಅಂತಂದ್ರ ಸೀದಾ ಇಲ್ಲಿಂದ ಹೊರಗ್ ನಡಿ. ನಮ್ಮ ಮಾವನ ಹೊಲ ಆಯ್ತಿದ್, ಯಾರಪ್ಪಂದ ಏನ್ ಇಲ್ಲ ಇಲ್ಲಿ. ಲಕ್ಷ್ಮಿ, ಇದ್ರಾಗ ನೀ ಅಡ್ಡ ಬರಕ್ ಹೋಗ್ಬೇಡ. ಇದು ನಮ್ ವಿಚಾರ ಐತಿ, ನೀನು ಇದ್ರಾಗ ಅಡ್ಡ ಬರಕ್ ಹೋಗ್ಬೇಡ. ಏ ನಾಯಿ, ಬಂದಾನ ಇಲ್ಲಿ ಅಡಿಗೆ ಆಡ್ಸ್ಕೊತ ಪಿಸ್ರು ಮಾರಿ ಬಿಟ್ಕೊಂಡು. ಏ ಅಣ್ಣಾರ, ನೀವು ಚಲು ಮಾಡ್ರಿ, ಕತ್ತರಿಸಿ ಬಿಡ್ತೇನಿ ಮ್ಯಾಲಿಂದ ಕೆಳಗಿನ ಮಠ. ನಡ್ರಿ ಇಲ್ಲಿಂದ. ಏ ಕುಡುಕ್ ಕುಡ್ರೆ, ಇಲ್ಲೇನ್ ಮಾಡತ್ತೀರಿ? ಅಲ್ಲಿ ದೊಡ್ಡ ಸನಿ ಮಾತಾಡ್ಕೊಂಬಂದ್ ಹೊಲ ಎಸ್ಕೊಂಬಂದಿರಿ, ಇಲ್ಲಿ ನೋಡಿದ್ರ ಗಂಟೆ ನಡ್ಸೋದು ನಿಂತಿರೇನ? ಏ ನಡ್ರಿ ನಡ್ರಿ, ತಗ್ಡ ಮಾಡಿ ಹೋಗ್ರಿ. ನೀವು ಕೆಲಸ ಚಾಲು ಮಾಡ್ರಿ. ಮಾಮ, ನೀ ಏನ್ ಬೇಕಾದ್ರೂ ಮಾಡು, ನಾ ನಿನ್ ಜೊತೆ ಇರ್ತೀನಿ. ಈ ಹೊಲ ನಾ ಉತ್ತಿ ಬಿತ್ತಿ ಬೆಳೆದು ನೀ ದಂಡಿಗೆ ಹತ್ತೋ ತನನು ನಾ ನಿಂಗೆ ಸಾಥ್ ಕೊಡ್ತೇನೆ. ನೀ ಹೊಟ್ಟೆ ತರಿ ಕಡಿಸ್ಕೊಡಕ್ ಹೋಗ್ಬೇಡ. ಏ ಜೋಗ್ಯ, ನಿನಗಲ್ ಮಾಮ ನಿನ್ಗಲ್ಲ. ಏ ಜೋಗ್ಯ ಗುಳ್ರ, ಖಾಲಿ ಕುಡಿದ್ ಕುಡಿದ್ ಹರಿಯಾಡ್ಬೇಡ್ರಿ, ಕೆಲಸ ಮಾಡ್ರಿ. ಮಾಮ, ಐ ಲವ್ ಯು. ಮಾಮ, ಅಪ್ಪ ಸತ್ಮೇಲೆ ಇವ್ರು ನಮ್ಮನ್ನ ಹೆಂಗ್ ನಡೆಸ್ಕೊಂಡು ಅನ್ನೋದು ನಿಂಗೂ ಗೊತ್ತೈತಿ. ಹುಟ್ಟು ಬಟ್ಟಿ ಮೇಲೆ ನಮ್ಮಿಬ್ರನ್ನ ಹೊರಗೆ ಹಾಕ್ಯಾರ, ಮತ್ತೀಗ ಹೇಳ್ತಾನ ಅವನು ನಮ್ಮ ತಂಗಿಗತೆ ಇರ ಅಂಥೇಳಿ. ಇಲ್ಲ, ಇವ್ರು ಯಾವಾಗ ನಮ್ಮನ್ನು ಸಂಬಂಧಿಕರ್ತಾರ ನೋಡ್ಯಾರ ಹೇಳ. ನಾ ನಂಬಿದ್ದು ನಿನ್ನೊಬ್ಬನ್ನ ಮಾಮ, ನನ್ನ ಕಷ್ಟಕ್ಕೆ ನನ್ನ ಸುಖಕ್ಕೆ ಆಗ್ತಿ ಅಂತ ನಂಬಿದ್ದು ನಾನು ಇನ್ನೊಬ್ಬನ್ನ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡಕ್ಕೆ ರೆಡಿ ಇದ್ದೀನಿ. ತಾಯಿ ಪ್ರೀತಿ ಬಿಟ್ರೆ ಮತ್ತೆ ಯಾರನ್ನಾರ ಇಷ್ಟಪಟ್ಟಿದ್ದೆ ಅಂದ್ರೆ ಅದು ನಿನ್ನ. ಈ ಹೊಲದ ಗದ್ದಲ ಎಲ್ಲ ಮುಗಿಲಿ, ಅದಾದ್ಮೇಲೆ ಇಬ್ರು ಕುಡಿ ಹೋಗಿ ಮದುವೆ ಆಗೋನಂತ. ನಾಯೇನು ಸಿಟ್ಟನವ್ರ ಜೊತೆ ಎರಡೋ ಮಕ್ಕಳು ಬೇಕಂತ ಅನ್ನಂಗಿಲ್ಲ, ಇಬ್ರು ಕೂಡಿ 8-10 ಮಕ್ಕಳು ಹೊಡೆಯೋನು. ಹಡಿದ್ಮೇಲೆ ನಮ್ಮ ಮಕ್ಕಳು, ನಮ್ಮ ಹೊಲ, ನಮ್ಮ ಮನೆ, ನಮ್ಮ ಮಕ್ಕಳ ನೋಡ್ಕೋಬೇಕು.
ನಮ್ಮನ್ನ ಅವ್ರು ಹೆಂಗ ಅಂಜಿಸಿ ದೂರಿಟ್ರಲ್ಲ ಹಂಗ ನಮ್ಮ ಮಕ್ಕಳು ಅವ್ರನ್ನ ಅಂಜಿಸಿ ದೂರಿಡ್ಬೇಕು. ಮಾಮ ನಮ್ಮ ಮತ್ತೆ ಹೊಲ್ಲಕ್ ಸಿಗ್ತೀನಿ ಬರ್ಲಿ. ಹಲೋ, ಏನ್ ಮಾಡಕತ್ತಿ? ಏನಿಲ್ಲ, ಸುಮ್ ಕುಂತಿದ್ದೆ. ಏನ್ ಇವತ್ ನಮ್ಮ ಅಣ್ಣ ಹೊಲ್ದಾಗ ಬಂದ್ ದನ್ಗೆ ಹಾಕ್ಯನಂತ? ಅದೇನೇನಿಲ್ಲ, ಎಲ್ಲ ಬಗೆಹರಿಸಿವಿ, ಮುಗ್ದೈತದ. ಮಾಡ, ನೀ ಯಾವಾಗ ಸಾಧಿಸ್ ಬರ್ತಿ, ಯಾವಾಗ ನನ್ ಮದ್ವೆ ಆಗ್ತಿ ಅಂತೇಳಿ ಕಾಯತಿನ್ನ. ನೀ ಅಂದ್ರ ಬಾಳ ಇಷ್ಟ ನನಗ್. ಆ ರಾಮನ್ ಗೌಡನ್ ಸಂಬಂಧ ಹೆಂಗ್ ಗೌರವ್ ಕಾಯ್ತಿದ್ಲಲ್ಲ, ಹಂಗ್ ಕಾಯ್ಕೊಂತಿರ್ತಿನ್ನ. ಗೌಡ ಒಂದ್ ಮಾತ್ ಹೇಳು. ಏನು ಇಲ್ದಾಗ ನಮ್ ಜೊತೆ ಇರ್ತಾರಲ್ಲ ಅವ್ರಿಗೆ ಪ್ರೀತಿಸೋರ್ ಅಂತಾರ, ಎಲ್ಲ ಗಳಿಸಿಂದ ಬರ್ತಾರ ಗೊತ್ತು, ಅವ್ರಿಗೆ ಸಂಬಂಧಿಕರ ಅಂತಾರ. ಈ ಮಾತ್ ನೆನಪಿಟ್ಕೊ. ಅದು ಎರಡು ತಗೊಂಬಂದಿದ್ವಲ್ಲ, ಒಂದು ಮುಗ್ದೈತಿ. ಏ ನೀನ ಇವ್ರು ಮೂರು ಜನ ಅದಾರ ನೋಡಿದ್ರೆ ಏನ್ ಅನ್ಕೋತಾರ? ಮೊದ್ಲ ಗಾಸಿಪ್ ನನ್ನ ಮಕ್ಕಳ. ಆ ಗೌಡ್ಯಾಗ ಗೌಡ್ಯ ಗೌಡ್ಯ ಎಲ್ಲಿ ಹೋದು ಮಾರ? ಯಾಕಪ್ಪ ಕಾಡು ಯಾಕಾಡು? ಏ ಗೌಡ್ಯ ಗೌಡ್ಯ ಬಾಳಿ ಅಪ್ಪಾಡದಾಗ ನಾ ಭಾಗ್ಯ ಗೌಡ್ಯಾಗ ಕೇಳೋಣ. ಗೌಡ್ಯಾಗ ಕೇಳೋಣ. ಗೌಡ್ಯ ಇಲ್ಲ ಮತ್ತೆ ಗೌಡ್ಯ ಏನಕ್ಕಪ್ಪ ಅವ್ರು ನೋಡಿದ್ರಂದ್ರ ನೋಡಿದ್ರೆ ನೋಡ್ಲಿ ಬಿಡ, ಅದಕ್ಕೆ ಆಗುತ್ತೆ. ಯವ್ವ ತಾಯಿ ಬಿಡು. ಹಲೋ, ಏ ಮಾರ ಎಲ್ಲೆಲ್ಲಿ ಹೋಗಿನಿ? ಎಲ್ಲಿ ಹೋಗಿದಿ? ಕಾಲ್ ಮಾಡ್ಯಾಕ ಹೋಗಿದ್ದ ನಡಿ ಬಾ. ನಾವು ಸೀದಾಗ ಬಿದ್ದು ಎಲ್ಲಿ ಹೋದಿರ್ತೇವೆ? ನಿಂದ್ರು ಗೌಡ್ಯ ಗೌಡ್ಯ ನೀ ಹಿಂದುಳ್ಯಾನ ಉಪ್ರಾಟಿ ತಿಪ್ರಾಟಿ ಹಾಕದೈತಿ ಬೇಡ. ಮುಂದ ಬಾಣಿ ನೀನ ಮುಂದ ನಡಿ, ಎಲ್ಲ ಶುದ್ಧ ಕತ್ತದ. ಏನಾಗಲಿ ಅದ್ ನೋಡ್ತಾನ. ಏನ Thank you.
ಅಲೋ ಇಬ್ಬರು ಪಟಾಸೆ ಬಿಟ್ಟು ಆಗೌಡ ಹಂಗು ಅವನವನ ನಮಗ್ ಒಂದ ಮೇಂಟೈನ್ ಮಾಡೋದಾಗವಲ್ತು ನೀ ಅಂತದ್ರ ಎರಡೆರಡು ಮಾಡ್ತೇನೆ ಅಂದ್ರ ಭಾರಿ ಆದಿಪ್ಪ ಇವ್ ಹುಟ್ಟದಾಗ ನೋಡಿಲ್ಲನ ಎರಡು ಸುಳಿ ಇದ್ದು ಮುಗ ಮತ್ತ ನಾಗ ಹೇಳಿದ್ನು ಮರ ಇವ್ರ ಮುತ್ತೇನಂಗತಿ ಇವನು ಎಡ್ಡಡ್ಡ ಪಟಾಸೆ ಬಿಡ್ತಾನತ್ತ ಆದ್ರೂ ನಾವೊಂದು ಲೆಕ್ಕ ಬೇರೆ ಹಾಕಿದ್ನಿ ಗೌಡ ಅಂತ ಹುಡುಗ ಅಲ್ಲಲ್ಲ ಸಮಾಧಾನ ಹುಡುಗ ಹಂಗಿನ ಹಾಕಿಲ್ಲ ನಾ ಮಾಡೀನಿ ಆದರೂ ಎಡ್ಡು ಪಟಾಸೆ ಬಿಟ್ಟಾನೆ ಗಬರು ಹೇಳ ಗಬರು ಇವನು ಆ ಕಡೆ ಗೌರಿ ಈ ಕಡೆ ಲಕ್ಷ್ಮಿ ಇವನು ಅಕ್ಕ ತಂಗಿಯವ್ರನ್ನ ಒಂದೊಂದು ಮನೆಯಾಗಿ ಇಟ್ಕೊಂಡ್ರೆ ಮಣಗಡೆ ಆತ ಬಿಡ ನಿಂದು ಮಾಮ ನಾನು ನಮ್ಮ ಮುತ್ತೇನಗತ್ತೆ ಯಾರು ಮದುವೆ ಆಗಿಬಿಡೋ ಆಗೋ ಪಡಿ ಗೌರಿ ಲಕ್ಷ್ಮಿ ಏ ನಿಮ್ಮ ಅವ್ರ ಏನಾದ್ರೆ ಮಾತಾಡ ನನ್ನ ಬಾಳೆನ ಹಾಳು ಮಾಡಿದ್ರಲ್ಲ ಗೌಡ್ಯ ಅವ್ರ ಇನ್ನಿಬ್ರು ಬರ್ತಾರತ್ ನಮ್ಗಿನ್ ಗೊತ್ತಿತ್ತೇನ ಗೌಡ್ಯ ಡೋಂಟ್ ಫೀಲಿಂಗ್ ಬ್ಯಾಡ್ ಅರ್ಥ ಮಾಡ್ಕೊ ನೋಡ ನನ್ ಮುಂದ್ ನಿಂದಿರ್ಬೇಡ ಇಲ್ಲಿಂದ ಹೋಗ್ಬಿಡ ನನಗ್ ನಿನ್ ಮೇಲಿರೋ ಫೀಲಿಂಗ್ಸ್ ಎಲ್ಲ ಸತ್ತೋದು ನಿನ್ ಬೇರೆ ಯಾರು ಸಿಗ್ಲಿಲ್ಲ ನನ್ ತಂಗಿನ ಛೀ ಬರೇ ಜಾನಪದ ಹಾಡ್ದಾಗ ಹೆಂಗಿರ್ತಾವ್ ಅಂತ ಅನ್ಕೊಂಡಿದ್ದೆ ನೀವೆಲ್ಲರೂ ಹಿಂಗ ಏನ ಏ ನಾ ಆಕಿನ್ ಲವ್ ಮಾಡಿಲ್ಲ ಆಕಿನ ನನ್ ಲವ್ ಮಾಡಿದ್ದು ಬಾಳಿ ಎಲಿ ಮೇಲೆ ಮುಳ್ಳು ಬಿದ್ರು ಮುಳ್ಳ ಮೇಲೆ ಬಾಳಿ ಎಲಿ ಬಿದ್ರು ಹರಿದ್ ಬಾಳಿ ಎಲಿನ ಹೌದಿಲ್ಲ ನಿನ್ನ ಲವ್ ಮಾಡಿದ್ದಿಲ್ಲ ಹೇಳ್ಬೇಕಿತ್ ನನಗ ಹೇಳಾವ ಇದ್ದೇನಾ ಅಷ್ಟ ನಿನಗ ಗೊತ್ತಾಗೋತ ಗೊತ್ತಾಗಿರ್ಲಿಲ್ಲ ಅಂದ್ರ ಜೀವನ ಪೂರ್ತಿ ಹೇಳತಿರ್ತಿಲ್ನಿ ಇಲ್ಲಿಂದ ಹೋಗ್ಬಿಡ್ನಿ ನಮ್ಮ ಅಣ್ಣ ಗಂಡ ನೋಡಿದ ಹುಡುಗನ ಮದುವೆ ಹಾಕಿನ್ನ ನಿನ್ನಂತ ಮೋಸಗಾರ ಮದುವೆ ಆಗಕ್ ಹೋಗುದಿಲ್ಲ ನಾನು ನನ್ ಕಣ್ ಮುಂದ್ ನಿಂದ್ರ ಕೊಬಡ ನಡೀಲಿಂದ ನೋಡ ನಮ್ಮ ಅಣ್ಣ ಬಂದ್ರ ಸಮಸ್ಯೆ ಆಕೈತಿ ನಿನ್ ಪಾಲಿ ಗೌರಿ ಸತ್ತಾಳ ಅಂತ ತಿಳ್ಕೋ ನಡೀಲಿಂದ ಗೌರಿ ಇಲ್ಲ ಕೊನಿ ನಮ್ಮ ನಿಮ್ ಮುಂದೆ ಏನ್ ಕೆಲಸ ಐತಿ ನಿಮ್ದು ನಡಿಯವರ್ಗ ಲಕ್ಷ್ಮಿ ನೀನಾದರೂ ಅರ್ಥ ಮಾಡ್ಕೋ ನಮ್ಮ ಬದುಕಿನಾಗ ನಮ್ಮನ್ನೆಲ್ಲರೂ ಕೈ ಬಿಟ್ಟಿದ್ರು ನನಗೆ ನಮ್ಮ ಅವ್ವನ ಪ್ರೀತಿನ ಆಸರ ಅಂತ ತಿಳ್ಕೊಂಡಿದ್ದೆ ನಿನ್ನ ನೋಡಿದ್ಮೇಲೆ ಆ ಬದುಕಿಗೊಂದು ಅರ್ಥ ಸಿಕ್ತಂತ ಖುಷಿ ಪಟ್ಟಿದ್ದೆ ಆದ್ರೆ ನೀ ಏನು ಮಾಡಕತ್ತಿ ಸ್ವಂತ ನಮ್ಮ ಅಕ್ಕನ ಲವ್ ಮಾಡಕತ್ತಿ ನಿಮಗೇನು ಅನ್ಸಂಗ ಇಲ್ಲ ಸ್ವಂತ ಇಬ್ಬರು ಅಕ್ಕ ತಂಗಿ ಇಬ್ಬರು ಲವ್ ಮಾಡ್ತಿರಲ್ಲ ನಿಮಗೇನು ಅಸಹ್ಯ ಅನ್ಸಂಗ ಇಲ್ಲ ಏ ನೀನು ಅಕ್ಕಿಗತ್ತನ್ನ ಸೇಮ್ ಕ್ಯಾಸೆಟ್ ರಿಪೀಟ್ ಹಾಕ್ಬೇಡ ಅಂದ್ರೆ ನೀ ಅಲ್ಲಿ ಹೋಗಿ ಬಂದು ಅಕ್ಕಿನೂ ಸೇಮ್ ಇದೇ ಥರ ಹೇಳ ಅನ್ನಂಗಾತು ಲಕ್ಷ್ಮಿ ನಾ ಗೌರಿನ ಇಷ್ಟಪಡತನ ಅಂದ್ರ ನೀ ಗೌರಿನ ಲವ್ ಮಾಡಕತ್ತಿ ನನ್ನ ಲವ್ ಮಾಡಿದ್ರ ಕತ್ತೆ ನಾಟಕ ಮಾಡಕತ್ತಿ ಎಲ್ಲಿಂದ ಗಂಟು ಬಿದ್ರು ಮಾಡಾವ್ರು ಅವ್ರ ಪಾಲಿಗಂತೂ ಲಕ್ಷ್ಮಿ ಸತ್ತಾಳ ನಿನ್ ಪಾಲಿಗೂ ಲಕ್ಷ್ಮಿ ಸತ್ತಾಳ ಅಂತ ತಿಳ್ಕೊಂಬಿಡು ಲಕ್ಷ್ಮಿ ಗೌರಿ ನಿಲ್ಲ ನೀ ಅನ್ಕೊಂಡಂಗೆ ಏನಿಲ್ಲ ಅರ್ಥ ಮಾಡ್ಕೋ ಗೌರಿ ಗೌರಿ ಏ ಗೌಡ್ಯ ನೀ ನಮ್ಮ ಗೌರಿಗೆ ಬೇಕಾದಾಗ ನಾವೆಲ್ಲರೂ ಕೈ ಕಟ್ಕೊಂಡು ಸುಮ್ ಕೂತಿದ್ವಿ ಈಗ ಅಕ್ಕಿನ ನಿನ್ನ ಬ್ಯಾಡನತ್ತಾಳ ಮತ್ತೆ ಅಕ್ಕಿ ಬಂದತ್ತೀವೋ ಬೆಟಪ್ಪ ಈ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ
ನಮ್ಮಿಬ್ಬರ ಮ್ಯಾಟರ್ನಾಗ ನೀನ್ ನಡಬರ್ಕ್ ಬಯಕ ಹೋಗ್ಬೇಡ. ಆಕಿ ನನ್ನ ತಂಗಿ ಇದಾಳೋ? ಏ ಆಕಿ ನನ್ನ ಲವರ್ ಇದಾಳೋ? ಈಗ ಆಕಿ ನಿನಗ ಬ್ಯಾಡ ಅನ್ನತ್ತಾಳು. ನಡಿಲ್ಲ. ಏ ಹೋಗಣ ಅಂತಲ್ಲ ಹೋಗ್ಲ. ಏ ಗೌರವ ಬ್ಯಾಡ ಅಂದ್ರು ನಿಂದೇನು ನಾಟಕ ಚೀಲೆ? ಕರೆಯ ಅಜ್ಜ, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಐತಿ. ಹೊರಗಿನವ್ರು ಯಾರು ಮಾತಾಡೋ ಜರೂರತ್ ಇಲ್ಲ. ಏ ಏನ್ ಜರೂರತ್ ಇಲ್ಲ? ನಮ್ದೇನ್ ಬೇಕಾದ್ರೂ ಜಗಳ ಇರ್ಲಿ, ನನ್ ಗೌಡ್ಯನ್ ಮೈ ಮುಟ್ಟೋ ಅಧಿಕಾರ ಯಾರಿಗೂ ಇಲ್ಲ. ಅಣ್ಣ ಹೊಟ್ಟೆ ಕುಡ್ಗೋಲ ಹಾಕ್ತೇನೆ. ಏ ಕರಿಯ ಕಡಿತಿದ್ದನ ಸಣ್ಣಗ? ಅಜ್ಜಯ್ಯ ಹಲ್ಲ ಮುರಿತೀನಿ ನಿನ್ನು. ನಮ್ ಮಾಮ ಎದ್ಗೆ ಓದಿತಿದ್ದಿ, ನಿನ್ ಕಾಲ ಕಡಿದೀನಿ. ಯವ ತಂಗಿ, ಕಾಲ ಕೆಳಗದಾವ, ಮತ್ತೆ ಏನಕ್ಕೇನ್ರ ಕಟ್ ಮಾಡಿ ಹೋಗುದೀವ? ಅವ ಹೆಂಗ ಇರ್ಲಿ, ಅವ ಏನ ಮಾಡ್ಲಿ, ನಾ ಅವನ್ ಇಷ್ಟ ಪಡ್ತೀನಿ. ನಮ್ ಮಾಮ ಅಂದ್ರ ನನಗ್ ಪ್ರಾಣ. ಜೀವನ್ದಾಗ ಏನ್ ಬೇಕಾದ್ರೂ ಬಿಡಕ್ ಕಡಿದೀನಿ, ನಮ್ ಮಾಮನ್ ಮಾತ್ರ ಬಿಡಕ್ ಕಡಿಯಿಲ್ಲ. ಗೌಡ ನನ್ ಜೀವ, ನನ್ ಜೀವಕ್ಕಿಂತ ಜಾಸ್ತಿ. ಅವನ್ ಮೈ ಮುಟ್ಟಕ್ ಬಂದ್ರ ಅವ್ರ ಜೀವ ತಗೋರ್ ಮಟ್ಟ ಬಿಡುದಿಲ್ಲ. ನಾ ಸಣ್ಣ ವಯಸ್ಸಿಂದ ಗೌರಿನ ಇಷ್ಟಪಡತೀನಿ. ನನಗೆ ಗೌರಿ ಅಂದ್ರೆ ಜೀವ ಜೀವನ ಎರಡು. ಅದರ ಲಕ್ಷ್ಮಿ ನನ್ನ ಇಷ್ಟಪಡತಾಳಂತ ನನಗೆ ಈಗ ಗೊತ್ತಾಗಿದ್ದು. ಮಾಮ ನಾನು ನಿನ್ನ ಸಣ್ಣ ವಯಸ್ಸಿಂದನ ಇಷ್ಟಪಡಕತ್ತೀನಿ. ನನ್ನ ಜೀವನಕ್ಕೆ ಭರವಸೆ ಅಂತ ಉಳಿದಿದ್ದು ನೀನೊಬ್ಬನ. ಗೌಡ ನಿಂಗೆ ಗೊತ್ತೈತಿ, ನೀ ಇಲ್ಲಂದ್ರೆ ನಾ ಸತ್ತ ಹೋಗ್ತೀನಿ. ಒಂದು ಫೈನಲ್ ಮಾಡ್ಕೋ, ನಿನಗೆ ನಾ ಬೇಕೋ ಇಲ್ಲ ಇಕ್ಕಿ ಬೇಕೋ, ಇದನ್ನ ನೀನ ನಿರ್ಧಾರ ಮಾಡು. ಗೌರಿ, ಗೌರಿ, ಲಕ್ಷ್ಮಿ, ಜನರ ನೀತಿ ಪ್ರೀತಿ ಕೊಲ್ಲೋ ಜಾತಿ ಯಾಕ ನಂಬತಿ ದೂರ ಹೋಗತಿ. ಏ ಮರಯ್ಯ, ಈ ಹುಡುಗಿಯರ ಸಹವಾಸ ಮಾಡಬಾರ್ದಪ್ಪ, ಮಾಡಿದ್ರು ಇವ್ರನ್ನ ಲವ್ ಮಾಡಬಾರ್ದು. ಮತ್ತೆ ಹುಡುಗರನ್ನ ಲವ್ ಮಾಡಿದ್ದೇನ? ಏ ಹಂಗಲ್ಲ, ಇಬ್ಬಿಬ್ಬರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ನಿನಗೆ ಗೊತ್ತೈತೆನ? ಆ ದೇವ್ರದ್ದು ಹೆಂಗೆ ಅಡ್ಡಾಡ್ ಮೇಂಟೈನ್ ಮಾಡ್ತಿದ್ರೇನೋ ನೋಡು. ಒಬ್ಬಕಿ ನನಗೆ ಬೇಕು, ಇನ್ನೊಬ್ಬಕಿಗೆ ನಾ ಬೇಕು. ಆಕಿ ಪರಿಸ್ಥಿತಿ ಹಂಗೆ, ಈಕಿ ಪರಿಸ್ಥಿತಿ ಹಿಂಗೆ, ಇಬ್ಬರು ಕಾಲ ಸಿಕ್ಕೊಂಡು ನನಗಂತೂ ಸಾಕು ಸಾಕಾಗೈತೆ ದೋಸ್ತ. ಹಂಗಿದ್ರೆ ನಾ ಲವ್ ಚಂದು. ಈಗ ನೋಡು, ದೇವ್ರೆ ನಮಗೆ ಎರಡು ಕಣ್ಣು ಕೊಟ್ಟಾನ, ಎರಡು ಕಿವಿ ಕೊಟ್ಟಾನ, ಎರಡು ಕೈ ಎರಡು ಕಾಲು ಕೊಟ್ಟಾನ, ಹಂಗೆ ನಿನಗೆ ಇಬ್ಬರು ಹುಡುಗಿಯರನ್ನ ಕೊಟ್ಟಾನ, ಖುಷಿ ಪಡು. ಆದ್ರೆ ಅದನ್ನ ಮಾತ್ರ ಒಂದೋ ಕೊಟ್ಟಾನಪ್ಪ. ಏನು ಮಾಸ್ತರ್, ನಿಯತ್ತು ನಿಯತ್ತ ಒಂದು ಹುಡುಗಿನ ಪ್ರೀತಿ ಮಾಡ್ತಂತ ಏನು ನಿಯತ್ತೆ ಇರ್ತಲ್ಲ, ಅದಕ್ಕೆ ಜಗತ್ತ ಇವನು ಕೊಡ್ತದ ಕಿಮ್ಮತ್ತ. ಅಲ್ಲೋ ಮಾಮ, ನೀ ನೋಡಿದ್ರ ಜಗತ್ತ ನಿಯತ್ತ ಕಿಮ್ಮತ್ತ ಅದೇ ದೊಡ್ಡ ದೊಡ್ಡ ಮಾತಾಡಕತ್ತಿ. ನಾನು ಪರಿಸ್ಥಿತಿ ನೋಡಿದ್ರೆ ಹಿಂಗಾಗಿ ಕೂತೈತಿ. ಅಲ್ಲೋಪ್ಪ, ಈ ಹೆಣ್ಮಕ್ಳನ್ನ ಸಂಭಾಳಿಸೋ ಬುಕ್ ಅತ್ತಾರ ಏನ್ರಿ? ಅದ್ರ ಕೊಡ್ರಿ, ಓದಿರಿ, ಓದ್ತನು ಸರ ಬುಕ್ ರೀ. ಅಲ್ಲ ಗೂಗಲ್ನಾಗ ಸರ್ಚ್ ಮಾಡ್ದಂಗೆ ಆತ್ಲ, ಕೇಳಿದ ತಕ್ಷಣ ಬತ್ತು.
ಸರ ಬುಕ್ ತಗೋರಿ ಓದ್ರಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಾವ ಏ ಮಾರಾಯ ಎಲ್ಲರ ಸಾಲಿ ಮುಂದರೆ ಕಾಲೇಜ್ ಮುಂದರೆ ಮಾರೋಗ ಯಾರು ತಗೊಂಡ್ರೆ ತಗೋತಾರ ಇಲ್ಲಿ ದನ ಮಾರಲು ಬಂದ್ರೆ ಯಾವ ತಗೋತಾನೆ ಬುಕ್ ಮೊದಲ ನಾ ಕಾಲೇಜ್ ಮುಂದ ಮಾರ್ತಿದ್ದೆ ನಮ್ಮ ತಮ್ಮನೊಂದು ಅಂಗಡಿ ಇತ್ರಿ ನಂದು ಒಂದು ಅಂಗಡಿ ಇತ್ರಿ ನಮ್ಮ ತಮ್ಮನ ಅಂಗಡಿ ಭಾಳ ಚಲೋ ನಡೀತು ನನ್ನ ಅಂಗಡಿ ಲಾಸ್ ಆತ್ರಿ ಹಿಂಗಾಗಿ ಅಡ್ಡಾಡ ಪುಸ್ತಕ ಮಾರತಾನ್ರಿ ಯಾಕೆ ನಿಮ್ಮ ತಮ್ಮನ ಅಂಗಡಿಯಾಗ ನಿನಗೆ ಚಲೋ ಪುಸ್ತಕ ಇದ್ದ ಮತ್ತ ಇಲ್ರಿ ನಮ್ಮ ತಮ್ಮ ಗುಟ್ಕಾ ಸಿಗರೇಟ ಮಾರ್ತಿದ್ರಿ ನಂದು ಪುಸ್ತಕ ಅಂಗಡಿ ರೀ ಈಗಿನ ಹುಡುಗರು ಪುಸ್ತಕಗಳಕ್ಕಿಂತ ಗುಟ್ಕಾ ಸಿಗರೇಟ ಜಾಸ್ತಿ ತಗೋತಾವ್ರಿ ಪುಸ್ತಕ ಯಾರು ತಗೊಳ್ಳಿಲ್ಲ ನಂದೆಲ್ಲ ಲಾಸ್ ಆತು ಹಿಂಗಾಗಿ ಊರೂರು ಅಡ್ಡಾಡಿ ಮಾರಾತನು ಪುಸ್ತಕ ಮಾರುವಲ್ಲೂ ಹೊಟ್ಟೆನೂ ತುಂಬಲ್ತ್ರಿ ಮತ್ತು ನೀನು ಗುಟ್ಕಾನ ಮಾರೋದು ಇಲ್ರಿ ನಮ್ಮಪ್ಪ ಒಂದು ಮಾತು ಹೇಳಿದ್ದ ಈ ಜ್ಞಾನ ಹಂಚು ಪುಸ್ತಕಗಳನ್ನ ಮಾರಬಾರ್ದು ಹಂಚ್ಬೇಕಂತೇಳಿ ನಾವು ನಮ್ಮ ಕೈಯಾಗಿ ತಾಕತ್ತಿರತಕ್ಕ ಹಂಚಿದೀವಿ ರೀ ಆದ್ರೆ ಈಗ ಆಗವಲ್ತ ಅದ್ರ ಸಲುವಾಗಿ ಮನಸ್ಸಿರಲಾರ್ದ ಮನಸ್ಸಲ್ಲೇ ಮಾರಾಕತ್ತೀವ್ರಿ ಯಾರು ತಗೋವರು ಹೊಟ್ಟೆನೂ ತುಂಬುವತ್ತು ಭಾಳ ತ್ರಾಸ ಐತ್ರಿ ನೋಡಪ್ಪ ಇಲ್ಲಿ ಅಂತೂ ಪುಸ್ತಕ ಓದೋ ಶಾಣ್ಯಾರು ಯಾರೂ ಇಲ್ಲ ಆದ್ರೆ ನಾವು ಒಂದು ನಾಲ್ಕು ಮಂದಿ ಧ್ಯಾನ ಅನಿಸ್ತೀವಿ ಕೊಡೊಂದು ಬುಕ್ಕ ತುವಾ ಇವ ಪುಸ್ತಕ ಹೊಟ್ಟೆಗೆ ಆಧಾರ ಆಗ್ಯಾವ ಥ್ಯಾಂಕ್ಸ್ ರೀ ಬರ್ತೀನಿ ರೀ ಇದನ್ನ ಏನು ತಿಳಿತೈತೆ ಹೇಳು ಏನಪ್ಪ ಗುಟ್ಕಾ ಸಿಗರೇಟ್ ಮಾರುವಂತ ಇವ್ರ ತಮ್ಮ ಊರಾಗ ಅದಾನ ಆರಾಮದಾನ ಆದ್ರೆ ಅಣ್ಣ ಊರೂರು ಅಡ್ಡಾಡಿ ಪುಸ್ತಕ ಮಾರಿದ್ರು ಹೊಟ್ಟೆ ತುಂಬಿಸ್ಕೊಳ್ಳೋದು ಹಂಗಲ್ಲಿ ಹೇಳತ್ತೆ ಇಲ್ಲಿ ಹೆಂಗೈತೆ ಗೊತ್ತಾನಣ್ಣ ಈ ಗುಡಿ ಪೂಜಾರಿ ಪಗಾರ ಹಾಕಿಟ್ಟೈತೆ ಕೇಳು ಬಂದು ಸರಿ ಮಾರೋ ಯಾಕೆ ಸಾವುಕಾರದಾನ ಅಂತ ಯಾರು ಕೇಳಂಗಿಲ್ಲ ಒಳ್ಳೇದನ್ನು ಹಂಚೋರಿಗೆ ಕಷ್ಟ ಇದ್ದಿದ್ದ ಅಣ್ಣ ಮನುಷ್ಯ ಜೀವನದಾಗ ಎರಡರ ಮೇಲೆ ನಿಂತಿರ್ತಾನ ಒಂದು ಎಥಿಕ್ಸ್ ಆ ಎಥಿಕ್ಸ್ ಮಿಕ್ತಪ್ಪ ಅಂದ್ರೆ ಹೊಟ್ಟೆ ಹಸು ಜೀವನ ಒಬ್ಬ ಇದ್ದಾಗ ಹೆಂಗೋ ಬದುಕಿ ಬಿಡ್ತಾನೆ ಆದ್ರೆ ಅವನ ಹಿಂದೆ ಹೆಂಡತಿ ಮಕ್ಕಳು ಅನ್ನೋಂಥ ಜವಾಬ್ದಾರಿಗಳು ಬಂದು ಅಂತಾರೆ ಅವ್ರ ಹೊಟ್ಟೆ ತುಂಬಿಸೋದು ಅನಿವಾರ್ಯ ಆಗ್ತೈತಿ ಇವನು ಏನು ಭಾಳ ದಿನ ಉಳ್ಕೊತಾನಂತ ನನಗೆ ಅನ್ಸಂಗಿಲ್ಲ ಇವನು ಒಂದಿನ ಗುಟ್ಕಾನ ಮಾರೋ ಪರಿಸ್ಥಿತಿ ಬರ್ತೈತಿ ಯಾಕಂದ್ರೆ ಕೊಳ್ಳವರು ಅಂಥವ್ರಿದ್ರೆ ಮಾರೋರು ಬಂದೇ ಬರ್ತಾರೆ ಈ ಭಗವದ್ಗೀತೆ ರಾಮಾಯಣ ಮಹಾಭಾರತ ಈ ಒಂದು ನಿಮಿಷ ಎರಡು ನಿಮಿಷ ವೀಡಿಯೋಗಳು ಅಟ್ಟ ಚಂದನ ನೀ ಇದನ್ನ ಏನಾರ ಪಿಕ್ಚರ್ ಮಾಡ್ತಂತೇಳು ಯಾರು ನೋಡಂಗಿಲ್ಲ ಅದಕ್ಕೆ ನೋಡ್ರಿ ನೀವು ಯಾವುದಾದ್ರೆ ಭಾರತದ ಸಿನಿಮಾ ಮಹಾಭಾರತದ ಬಗ್ಗೆ ಮಾಡಿದ್ದು ರಾಮಾಯಣದ ಬಗ್ಗೆ ಮಾಡಿದ್ದು ಭಾಳ ಕೋಟಿ ಗಳಿಸ್ತು ಭಾಳ ಓಡಿತು ಓಡು ಏನಿದ್ರು ಲವ್ ಸ್ಟೋರಿಗಳು ಕಮರ್ಷಿಯಲ್ಗಳು ಅಷ್ಟೇ ಯಾಕಂದ್ರೆ ಜನಕ್ಕೆ ಬೇಕಾಗಿರೋದು ಮಸಾಲೆ ಅದಕ್ಕಣ ಹಾಲು ಮರವ ಮನೆ ಮನೆಗೆ ಹೋಗಿ ಹಾಲು ಮಾರ್ತಾನು ಶರೀರ ಮರವ ಅಂಗಡಿ ಹಾಕುತ್ತ ರೊಕ್ಕ ಮಾಡ್ತಾನ ಏ ಮರ ಈ ಮೋಟಿವೇಶನ್ ಬಗ್ಗೆ ಭಾಳ ಮಾತಾಡಕ್ಕೆ ಹೋಗ್ಬಾಡ್ರಪ್ಪ ಇದಕ್ಕೆ ತತ್ವಜ್ಞಾನಿಗಳಾಗಿಬಿಡ್ತೀವಿ ನಾವು ಆದ್ರೆ ಬೆಟ್ಟಿಯಾಗ ಒಂದು ಗತಿ ಕಾಣಿಸ್ಬಿಡ್ತ ಏನಾರ ಒಂದು ಮಾಡಬೇಕಾ ಅವಂಗ ಸುಮ್ಮಿರ್ನಿ ಒಂದು ಭಾರಿ ಐಡಿಯಾ ಮಾಡೀನಿ ಇವತ್ತು ಅವಂಗ ಮನ ಕೊಡೋದ ಇದು ಯಾವ್ದಿದು ಹಕ್ಕಿ ಇಡೀ ದಿನ ನೋಡೇ ಇಲ್ಲ ನಾನು ನಮಸ್ಕಾರ ರೀ ಸಾವುಕಾರ ಯಾರು ಪಕ್ಕಿನಿ ನಾ ಬಾಳಿ ಗಿಡ್ದಾರ ಪಕ್ಕಿ ರೀ ಏನಿನ್ ಹೆಸರು ನನ್ನ ಹೆಸರು ಜ್ಯೋತಿ ರೀ ನೋಡೇ ಇಲ್ಲ ನಾನು ನಿನ್ನ ಅದ್ರಿ ನಾ ಬೇರೆ ಊರೈಕ್ರಿ ನಮ್ಮ ಅವ್ವ ಅಪ್ಪ ತೀರ್ಕೊಂಡು ಬಳಕ ನನ್ನ ಇಲ್ಲಿ ತಂದಿಟ್ಕೊಂಡಾರಿ ಕೆಲ್ಸಕ್ಕೆ ಅಂತ ಹೇಳಿ ಒಂದು ವಾರ ಐತ್ರಿ ನಾ ಬಂದು ಒಂದು ವಾರ ಆತ್ ನೀವು ಹೊಲ್ದಾಗ ಕೆಲಸ ಮಾಡಕತ್ತ ಹಾ ರೀ ಹಿಂದೆ ಮಾವಿನಕಾಯಿ ಗಿಡ ಐತ್ಲ ಕಾಯಿ ಏನಾರ ಹಣ್ಣಾಗ್ಯಾವನ ಸೌಕರ್ ನಾ ನೋಡಿಲ್ರಿ ನಡಿ ಮತ್ತ ಹಣ್ಣಾಗಿದ್ರ ತಿಂದು ಬರ್ನು ಸೌಕರ್ ನೀವು ಹೋಗ್ಬರ್ರಿ ನನಗೆ ಸ್ವಲ್ಪ ಕೆಲಸ ಅದಾವ್ರಿ ಸಾವುಕಾರನ ನಾಕರಾಗದಲ್ಲಿ ವಾಲ್ಯತ್ತೇನ ಬಾ ಇಂತ ಬಿಡಿಸ್ಕೊಂಡ ಕೈ ಎಷ್ಟು ಹಿಡಿದಿಲ್ಲ ಸಾವುಕಾರ ನನಗೆ ಇದೆಲ್ಲ ಇಷ್ಟ ಆಗಂಗಿಲ್ರಿ ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ ಏನ ನನಗೆ ಇಷ್ಟ ಆಕತ್ತೆ ಬಾ ಸಾವುಕಾರ ಬಿಡ್ರಿ ಸಾವುಕಾರ ಸಾವುಕಾರ ಬಿಡ್ರಿ ಸಾವುಕಾರ ಸಾವುಕಾರ ಬಿಡ್ರಿ ಸಾವುಕಾರ
ಕ್ಯಾ ಸೀನ್ ಐ ಬೆಟ್ಟಪ್ಪ, ಒಂದು ರೈಟ್ ಆ್ಯಂಗಲ್ಲು, ಒಂದು ಲೆಫ್ಟ್ ಆ್ಯಂಗಲ್ಲು, ಒಂದು ಝೂಮ್. ಹೆಂಗ ಹೊಡೆ ಇದು ಹಿಡಿಯೋ ಸಾಕಲ್ಲ ಇಕ್ಕಿ ಹೆಡಕ್ ಮುರಿಯಾಕ ಹ್ಯಾಂಡಿ ಹಾಕ್ಸಕ್ ಇದ್ಕ ಸಾಕಲ್ಲ ಮತ್ತೆ. ಅವನ ಕಡಿತೀನಿ ಕಡಿತೀನಿ ಅಂತಿದ್ಲು, ಈಗ ಆಕೆನ ಕಡ್ದೀವಲ್ಲ. ಏ ವಿಡಿಯೋ ಡಿಲ್ಟ್ ಮಾಡ ಅದನ್ನ. ಏ ಇನ್ನೊಂದಿಟ್ಟು ಜೋರ್ಲಿ ಹೇಳ, ಇದಕ್ಕೆ ಕೇಳಸಂಗಿಲ್ಲ. ಮಾತಾಡಪ್ಪ ನೋಡಿ ಸ್ನೇಹಿತರೆ ಯಾವ ರೀತಿ ಹೆದರ್ಕೊಂಡು ಓಡೋಗ್ತಾ ಇದ್ದಾನೆ ಅಂತ. ಹೀಗೂ ಉಂಟೆ ತಂಗಿ, ನೀನ್ ಎದ್ರ ಕೋಪಡ. ಅನ್ನರ ನಿಮ್ಮಿಂದ ಬಾಳ ಉಪಕಾರ ಆತ್ರಿ, ನನ್ನ ಜೀವನ ಉಳಿಸ್ಬಿಟ್ರಿ. ಗೌಡೆ ಅವನ್ ದಸರಥ ಮಾಂಜಿ ಹೆಂಡತಿ ಸಲುವಾಗಿ ಗುಡ್ಡನ ಹಡ್ಡಿ ರೋಡ್ ಮಾಡಿದ, ನೀ ಗೌರಿ ಸಲುವಾಗಿ ಗುಡ್ಡನ ಹಡ್ಡಿ ಹೊಲ ಮಾಡಿದೆ. ಗೆದ್ದ ಹೋಗ ಅವನು. ಅವನು ಏನ್ ಮಿಸ್ಟರ್ ಬೆಟ್ಟಣ್ಣ, ಯಾವ್ದೋ ವಿಡಿಯೋ ಐತತ್ಲ ನಿಂದ. ಏ ನಡಿ ಮಾಡ ಜಾನಿ ಸಿನ್ಸ್ ಆಗಿಲ್ಲ ಐ ನಾಚಿದ. ಏ ಬೆಟ್ಟ ಬೈಲಿ, ಊರ್ ಮಂದಿ ಯಾವ್ದೋ ವಿಡಿಯೋ ಅನ್ನ ಕತ್ತಾರಲ್ಲ, ಯಾವ್ದದ? ಯಾವ್ದಿಲ್ಲಪ್ಪ ವಿಡಿಯೋ. ಏ ಊರ್ ಮಂದಿ ಎಲ್ಲ ನಿಂದೆ ವಿಡಿಯೋ ಅನ್ನ ಕತ್ತಾರ? ನಂದ್ಯಾವ್ದಿಲ್ಲಪ್ಪ, ಯಾವ ಹುಸ್ಲ ಮಗ ಹೇಳಪ್ಪ, ನನ್ನ ವಿಡಿಯೋ ಐತೈತ? ನಂದ್ಯಾವ ವಿಡಿಯೋ ಇಲ್ಲಪ್ಪ. ಏ ಬೆಟ್ಟ ಏ ನಂದ್ಯಾವ್ದು ವಿಡಿಯೋ ಇಲ್ಲಪ್ಪ, ಬಾರೋ ಇಲ್ಲಿ. ಏ ಬೆಟ್ಟಣ್ಣ ಏನೋ ಅದೇನೋ ಎಲ್ಲರೂ ವಿಡಿಯೋ ವಿಡಿಯೋ ಅನ್ನಕ್ತಾರಲ್ಲ, ಏನದ? ಏ ಸಂಡಾಸ್ಕೊಂತೀನ ಸುಮ್ಮ. ನೀ ಮಗನ ವಿಡಿಯೋ ಮಾಡ್ತೀನಿ ಸಣ್ಣ ಗೌಡ್ರ, ಹಂಗೆ ಬೇಡ್ರಿ. ಏಯ್ ನಮ್ಮೂರು ಹುಡುಗರ್ದು ವಾಟ್ಸಪ್ ಗ್ರೂಪ್ ಹೆಸರು ಏನೈತಿ? ತಿಂಡಿ ಹುಲಿಗಳ. ತಿಂಡಿ ಹುಲಿಗಳೊಳಗೆ ಇವತ್ತು ಒಬ್ಬಕ್ಕಿದೆ ಗಿಂಡಿ ಕನಲ್ ಮಾಡೋದೈತಿ. ಜಿಂಕೆ ಮರಿನಾ ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೊಟ್ಟರೆ ಸಿಕ್ಕಿಲ್ಲ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೊಟ್ಟರೆ ಸಿಕ್ಕಿಲ್ಲ. ನೋಡ್ತಾ ಇಲ್ಲವಳು ನನ್ನ ಕಾಡ್ತಾ ಮನ ಹಾಡ್ತಿಪ್ಪ ನೋಡಿಲೆ. ನೀ ಹಾಡೋದು ನೋಡ್ಬೇಕಾದ್ರೆ ನೀ ಸುಮ್ ಬಸ್ ಸ್ಟ್ಯಾಂಡ್ದಾಗ ಭಿಕ್ಷೆ ಹಾಕ್ಬಿಡ್ಬಾರ್ದು. ವಾಕ್ ಹಾಕಿದ್ದು ಹೊಸ್ತುರ ಮಗನ ಆಗಲಿ, ನಿಮ್ಮ ಅವನದಕ್ಕೆ ಯಾರೂ ಇಲ್ಲ, ಹಾಡ್ಕೋತಿರ್ತಾರೆ ಇಲ್ಲಿ. ಅಡಿವಲ್ಲ ಯಪ್ಪ ಭಗವಂತ.
ನೋಡಿ ಇದು ಇಷ್ಟೆಲ್ಲ ಗುಳಿಗೆ ತರ್ಬೇಕತ್ತ, ಇದಕ್ಕೆ ರೊಕ್ಕ ಕೊಡ್ಬೇಕು, ಮತ್ತು ನಮ್ಮ ಸಾಂಜಿ ಬಜೆಟ ಏ ಭಾಳ ಬಿರ್ಸಕತ್ತಿದೆ ದವಾಖಾನೆ ಖರ್ಚು. ಹಾಂ ಹಾಂ ಹೌದ ಸಾಹೇಬ್ರ ಹೆಂಗೈತೆ ಪೇಷಂಟ್? ಹಾಂ ಸರಿ ಒಂದು ನಿಮಿಷ ಆಮೇಲೆ ಮಾತಾಡ್ತೇನೆ. ಇವು ಗುಳಿಗೆ ಬರ್ದು ಕೊಟ್ಟದ್ದು ತಂದನ್ರಿ, ಬರಬರ್ದಲ್ಲ ನೋಡ್ರಿ. ಸರಿ ಈ ಪೇಷಂಟ್ ನಿನಗೇನಾಗ್ಬೇಕ? ಪೇಷಂಟ್ ನನ್ನ ಹೆಂಡ್ತಿ ರೀ ಅಪ್ಪ. ನಿನ್ನ ಹೆಂಡ್ತಿ? ಏನಿಲ್ಲ, ಸ್ವಲ್ಪ ಎಮರ್ಜೆನ್ಸಿ, ನಿನ್ನ ಹೆಂಡ್ತಿಗೆ ಆಪ್ರೇಷನ್ ಮಾಡ್ಬೇಕಾಗ್ತೈತಿ. ಆಪ್ರೇಷನ್ ಅಂತಂದ್ರೆ ಹೆದರ್ಬೇಕಾಗಿಲ್ಲ, ಆದ್ರೆ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಜೀವ ಕಪಾಯ ಐತಿ. ಅದಕ್ಕೆ ಅಟ್ ಲೀಸ್ಟ್ 25 ಲಕ್ಷ ರೂಪಾಯಿ ನೀನು ರೆಡಿ ಮಾಡಿದೆ ಅಂತಂದ್ರೆ, ರೆಡಿ ಮಾಡ್ಕೊಂಡ್ರೆ ನಾನು ಬೆಂಗಳೂರಿಗೆ ರೆಫರ್ ಮಾಡಿಕೊಡ್ತೀನಿ. ಏನು ನೀನು ದುಡ್ಡಿನ ವ್ಯವಸ್ಥೆ ಮಾಡ್ಕೊ, ನಾನು ನಿನಗೆ ರೆಫರ್ ಮಾಡಿಕೊಡ್ತೀನಿ. ಬರಲ್ಲ, ಅರ್ಜೆಂಟ್ ಕೆಲಸಕ್ಕೆ ಬರ್ತೀನಿ. ಮಾಮ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಹೆಂಗಿದ್ರು ಹೊಲದ ಕಾಗದ ಪತ್ರ ಅದಾವ, ಅದನ್ನು ಒತ್ತಿ ಇಟ್ಟರೆ ರೊಕ್ಕ ತರೋನು. ಗುಚ್ಚಪ್ಪ ಗುಚ್ಚಪ್ಪ, ಅಲ್ಲೋ ಬೆಳಿ ತೆಗೆದು ಮಾರಿ ನೀ ಪ್ರೀತಿ ಮಾಡಿ ಹುಡುಗಿನ ಪಡ್ಕೊಳಕ ಜಿದ್ದ ಜಿದ್ದಾಡಿ ತಂದ ಭೂಮಿ ಅದು. ಬೇಡಪ್ಪ, ದಯವಿಟ್ಟು ಇಂಥ ವಿಚಾರ ಒಟ್ಟ ಮಾಡಕ್ ಹೋಗ್ಬೇಡ. ಮಾಮ ಆಕಿನ ನೋಡಿ ಸಂಸಾರ ಮಾಡ್ದಾಕಿದಾಳೆ, ಎಟ್ಟಾದ್ರೂ ನಮ್ಮ ಆಗ್ತದಾಳೆ. ಆಕಿ ಜೀವಕ್ಕಿಂತ ದೊಡ್ಡದಲ್ಲಿ ಹೊಲ ಮುಂದೆ ಹೆಂಗೋ ಗಳಿಸುನು. ಗೌರಿಗೇನ ನಾ ಇರ್ಲಿಕ್ಕೆ ಮತ್ತೊಬ್ಬ ನೋಡಿ ಮದುವೆ ಆಗಿ ಸುಖವಾಗಿರ್ತಾಳ, ಆದ್ರೆ ಅಕ್ಕಗ ನಿನ್ನ ಬಿಟ್ರೆ ಯಾರೂ ಇಲ್ಲ. ಆಕಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಹೆಂಗರೆ ಮಾಡಿ ಆಕಿ ಉಳಿಸುನು. ನೀ ತಲೆ ಕೆಡಿಸ್ಕೊಳಕೋಬೇಡ ಗೌಡ್ಯ. ಏ ಮಾಮ ಅರೆ ಇಂಥವೆಲ್ಲ ಓವರ್ ಆಕ್ಟಿಂಗ್ ಮಾಡಕ್ಕೆ ಹೋಗ್ಬೇಡ, ನಿನಗೆ ಮ್ಯಾಚ್ ಆಗಲ್ಲ. ಗೌಡ ಒಂದು ಮಾತು ಕೇಳ್ತಾರಪ್ಪ, ಎಷ್ಟು ತರ್ ತಿಳ್ಕೊಬೇಡ ಮತ್ತ ಹೇಳಪ್ಪ ಹೇಳ. ಏನಿಲ್ಲ ಗೌಡ, ಭಾಳ ಟೆನ್ಷನ್ ಆಗತೈತಿ, ಒಂದು ನೈಟಿ ತಂದು ಕೊಡು. ಏ ಮರ ಇವೆಂತರು ಸುಧಾರಸಂಗಲ್ಪ, ಹೋಗ ಲೆಕ್ಕ ಕೈ ಹಾಕ್ತಾರ ಹೋಗ. ಒಟ್ಟ ತಲೆನ ಸುದ್ದು ಉಳಿವಲ್ಲಪ್ಪ. ಬಂದ್ರ ಬರ್ರಿ. ನನಗೆ ಗೊತ್ತಿದ್ರು ನೀವು ಇಲ್ಲಿ ಬಂದ ಬರ್ತೀರತ್ತ, ರೊಕ್ಕ ಬೇಕಲ್ಲ ಕೊಡ್ತಾನ ತಗೊಳಕ್ರಿ. ಕಾಗದ ಪತ್ರ ಅಲ್ರು ಮೊಬೈಲ್. ಅವ ಎಂಥವ ಇರಲಿ ಏನೇ ಇರಲಿ, ಒಂದು ದಿನ ಈ ಸಾವುಕಾರನ ಕಾಲು ಬಡ್ಡ್ಯಾಗ ಡೊಗ್ಗಬೇಕು. ಎಷ್ಟು ಮೆಟ್ಟತ್ತಿದೆಯಲ್ಲ ಈಗ, ಹೊಲನೂ ನಿಂದಲ್ಲ ಬೆಳಿನೂ ನಿಂದಲ್ಲ. ಏ ನಾಳೆ ನನ್ನ ತಂಗಿನ ಕೊಟ್ಟು ಬೇರೆದವ್ ಮದುವೆ ಮಾಡ್ತಾನೆ, ಯಾ ಸೋಳೆ ಮಗ ತಡಿತಾನೆ ನಾನು ನೋಡ್ತಾನೆ. ಗೌಡ ಅವನ ಕಡೆ ಕಾಲು ಬಿದ್ದು ರೊಕ್ಕ ತಗೊಂಡ್ಬರುವಂಥದ್ದು ಏನು ಅವಶ್ಯಕತೆ ಐತಿ ನಿನಗೆ? ಮೊದಲಕ್ಕ ಆರಾಮಾಗಲಿ, ಇದನ್ನೆಲ್ಲ ಮುಂದೆ ನೋಡು ತಗೋ. ಇಹೋ ನಾ ಬರ್ತೇನೆ.
ಹಲೋ ಹಾಂ ಹೇಳ ಗೌರಿ. ನಾನು ನಿನ್ನ ಭಾಳ ನಂಬಿದ್ದೆ. ನಮ್ಮಣ್ಣ ಅವತ್ತ ಹೇಳಿದ, ಆಸ್ತಿ ಇದ್ದವಂಕಿಂತ ಇದ್ದ ಆಸ್ತಿ ಒಳಗೆ ದುಡಿದು ಸಾಕ್ತಾನಲ್ಲ ಅವನ್ನ ನಿಜವಾದ ಗಂಡಸಂತ ಹೇಳಿ. ಆಸ್ತಿ ಇದ್ದು ಹಾಳು ಮಾಡ್ಕೊಂಡವ್ರು ಭಾಳ ಮಂದಿ. ನೀನು ರೊಕ್ಕದ ಆಸೆಗ ನಿಮ್ಮಪ್ಪನಗತ್ಲೆ ಆಸ್ತಿ ಮಾರ್ಕೊಂಡ್ಬಿಟ್ಟೆಲ್ಲ. ಏ ಅಪ್ಪನ ಬಗ್ಗೆ ಮಾತು ಬೇಡಿಲ್ಲ, ನಿಂದು ಎಷ್ಟೈತಿ ಅಷ್ಟು ಮಾತಾಡ. ಏ ನೀನನ್ನ ಪಡ್ಕೋಬೇಕಂತಾನೆ ನಮ್ಮಪ್ಪ ನಮ್ಮಣ್ಣ ನಿನಗೆ ದೊಡ್ಡ ಮನಸ್ಸು ಮಾಡಿಕೊಟ್ಟಿದ್ದು. ಏ ಅವ್ರ ದೊಡ್ಡ ಮನಸ್ಸಿನ ಬಗ್ಗೆ ಮಾತಾಡಕ್ಕೆ ಹೋಗಬೇಡ. ನನ್ನ ಆಸ್ತಿಯನ್ನು ಕೊಟ್ಟಾರ, ಅದ್ರಾಗೆ ಯಾವ್ದೇನ? ಏ ನಾನು ನಿನ್ನ ಜೊತೆ ಜಗಳ ಮಾಡಕ್ಕೆ ಫೋನ್ ಹಚ್ಚಿಲ್ಲ, ನಾಳೆ ನಂಗೆ ಗಂಡು ನೋಡಕ್ಕೆ ಬರತ್ತಾರ, ನಾ ಸಾಯ್ತೀನಿ, ನೀನು ನನ್ನ ಹೆಣ ನೋಡಕ್ಕೆ ಬಾ. ಗೌರಿ ಗೌ ನೋಡ್ರಿ ಹಿರಿಯರ. ಬಾರೋ ಗೌಡಪ್ಪ. ಮತ್ತೇನು ಪಡ್ಮಳೆ ನಿನ್ನ ಆಸ್ತಿ ಅವರಿಗೆ ಮರಿ ಅಂತಲ್ಲ, ಏನು ನಾಲ್ಕು ಮಂದಿಯಾಗಿ ಚಾಲೆಂಜ್ ಮಾಡಿ ಅವ್ರಿಗಿಂತ ಹೆಚ್ಚು ಆಸ್ತಿ ಗಳಿಸ್ತಾನೆ ಅಂತ ಹೇಳಿದ್ದಿ, ಅವ್ರ ಮಗಳನ್ನ ಮದುವೆ ಹಾಕೋಣ ಅಂತ ಹೇಳಿದ್ದಿ, ಮತ್ತೆ ಎಲ್ಲಿ ಹೋತ ನಿನ್ನ ಚಾಲೆಂಜ್? ಪಡಮಳ ಆಸ್ತಿ ಅವರಿಗೆ ಮಾರಿ ಅಂತ ಅವನೇನು ಕೇಳ್ತೀರಿ? ಆ ಹೊಲದ ಕಾಗದ ಪತ್ರ ಎಲ್ಲ ಕೇಳಿ ಅವನು ಮೊದಲ ಎಲ್ಲಿದ್ದಾವ ಗೌಡಪ್ಪ ಆಸ್ತಿ ಕಾಗದ ಪತ್ರ ತುಂಬಾವಣ. ನೋಡ್ರ ಹಿರಿಯರ ಎಲ್ಲಿ ಹೋಗ್ತಾವ ಕಾಗದ ಪತ್ರ? ಇಲ್ಲಿ ಅದಾವ, ತಗೋರಿ ನೋಡ್ಕೋರಿ. ಕಾಗದ ಪತ್ರನೋ? ತಗೋ ಕಾಕ, ನಾ ವಿಷಯ ಪೂರ್ತಿ ತಿಳ್ಕೊಲಾರ್ದ ಏನೇನೋ ಮಾತಾಡ್ಬಿಟ್ಟೆ. ಇಂಥ ಕೆಲ್ಸ ಗೌಡ ಹೊಲ ಮಾರೇನಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ನಮ್ಮಣ್ಣ ಇದನ್ನ ಕೆಟ್ಟದಕ್ಕೆ ಯೂಸ್ ಮಾಡಕ್ ನೋಡತ್ತಾನ. ಇದು ಒಳ್ಳೇದಕ್ಕೆ ದಕ್ಕುದು, ಅದಾಗೇ ಬಿಡಲಿ. ಇದನ್ನ ಗೌಡ್ಯಾಗ ಹೇಳಕ್ ಹೋಗ್ಬೇಡ್ರಿ, ನಾ ಬರ್ತೀನಿ. ಏನು ಬೆಟ್ಟಪ್ಪ ಇದು ಕಾಗದ ಪತ್ರ ಇದಾವಲ್ಲ? ಕಾಗದ ಪತ್ರ ಇದಾವಲ್ಲೋ ಗಡಪ್ಪ, ಮತ್ತೆ ಬೆಳೀದ ಏನೇನೋ ಭಾಳ ಹೇಳ್ತಿದ್ರಿ, ಮತ್ತೆ ಏನೇನು ಮಾಡಿದ್ರಿ, ಎಷ್ಟೆಷ್ಟು ಬೆಳೆದ್ರಿ ಬೆಳಿ? ಹಿರಿಯರ ಬೆಳೀರಿ ನೋಡ್ಬರ್ಲ, ಏನಂದ್ರು ಕಮ್ಮಿದ ಕಮ್ಮಿ 400 ಟನ್ ಕಬ್ಬು ಗ್ಯಾರಂಟಿನ ಗಜ್ಜ ಕೊಡತ್ತೆ, ಅಷ್ಟು ಬೆಳೆಯತ್ರಿ. ಹೌದಾ? ಹಾಂ, ಮತ್ತೆ ನೀ ಎಷ್ಟು ಬೆಳಿತೀಪ್ಪ? ಇವ್ರದ್ದೇನು ಹಾಕೈತ್ರಿ ಹಿರಿಯರ, ನೀರ ಗೊಬ್ಬರ ಸರಿಯಾಗಿ ಹಾಕೋದು ಬಿಟ್ಟ ಮಂದಿ ಹೆಣ್ಣು ಮಕ್ಕಳನ್ನ ಕಬನ್ಯಾಗ ಕರ್ಕೊಂಡು ಹೋಗೋದು ಹೆಚ್ಚಾಗಿರ್ತೈತಿ. ಏ ಮಗನ, ಮಾಸ್ತರ್ ಮೊಬೈಲ್ ರಿಪೇರಿ ಆಗೈತಿ, ಮೆಮ್ರಿ ಕಾರ್ಡ್ ಇದ್ರಾಗೈತಿ, ವಿಡಿಯೋಗಳು ಸೇಫ್ ಆಗ್ಯದ. ಉಳ್ದ ಬಿಟ್ಟ ವಾಚ್ ನೋಡ್ರಿ ಹಿರಿಯರ, ಹಿರಿಯರ ಮುಂದನ ಮಾತು ಕೊಟ್ಟಿತ್ತ, ಇಳುವರಿ ತೆಗೆದು ತೋರಿಸಿದ್ರೆ ಗೌರಿಂಗ್ ಕೊಟ್ಟು ಮದುವೆ ಮಾಡ್ತೀವಿ ಅಂತೇಳಿ. ಗೌರಿಗೆ ನಾ ಅಂದ್ರೆ ಭಾಳ ಇಷ್ಟ, ನನಗೆ ಗೌರಿ ಅಂದ್ರೆ ಪ್ರಾಣ, ಆಕಿರ್ಲಿಕ್ಕೆ ನಾ ಬದುಕಂಗಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯನ ಐತಿ, ಅವ್ರಿಗಿಂತ ಹೆಚ್ಚು ಈ ಸಲ ಕಬ್ಬು ಬೆಳೆದೀವಿ, ಇಳುವರಿ ತೆಗೆದು ತೋರಿಸೀವಿ.
ಮದುವೆ ಮಾಡೋ ಜವಾಬ್ದಾರಿ ನೀವು ಹೊತ್ಕೊಂಡಿದ್ರಿ, ದಯಮಾಡಿ ನಮ್ಮ ಮದುವೆ ಮಾಡಿಕೊಟ್ಬಿಡ್ರಿ. ನಾ ಇರ್ಲಿಕ್ಕೆ ಆ ಹುಡುಗಿ ಬದುಕಂಗಿಲ್ಲ. ಅದ್ರ ಏನೈತಿ ಉಪ್ಪ, ಮಾಡಿಕೊಡ್ತೀವಲ್ಲ, ಮಾತು ಕೊಡ್ತೀವಿ ಅಂದ್ರೆ ಮಾಡಿಕೊಡ್ತೀವಿ. ನಾ ಬಿಡಂಗಿಲ್ಲ. ಯಾಕೋ ಹಿರಿಯರ ಮಾತಿ ಕಿಮ್ಮತ್ತಿಲ್ಲನ, ಮತ್ತೆ ಕಾಗದ ಪತ್ರ ಇಲ್ಲ ಅಂತೇಳಿ ಸುಳ್ಳು ಬೇರೆ ಹೇಳ್ತಿ, ಹೆಂಗಾರೆ ನಂಬುದು ನಿನ್ನ? ಯಾ ಹಿರಿಯ ಯಾವ ಹಿರಿಯ, ನಮ್ಮ ತಂಗಿನ ದೊಡ್ಡ ಮಂತನ ಕೊಟ್ಟು ಮದುವೆ ಮಾಡವ, ಯಾರ ಮಾತು ಕೇಳಂಗಿಲ್ಲ. ಏ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಅಪ್ಪ. ನೀ ಸುಮ್ಮಿರ, ನಾ ನಿನ್ನ ಮಾತು ಕೇಳಂಗಿಲ್ಲ. ನಮ್ಮ ಮನೆಗೆ ಬಂದು ನಮ್ಮ ಚಾ ಕುಡ್ದ ನಮ್ಗ ಮಾತಾಡ್ತೀರಿ? ಯಾದ್ ನೋಡ್ರಿ ಏನು ಮಾತಾಡ್ತೀವೋ. ನಿಮ್ಮ ಅಪ್ಪ ಕರೆದಾನೋ ನಾವು ಬಂದೀವಿ, ನಮ್ಮ ಮನೆಯಾಗೇನು ಚಾ ಇಲ್ಲ ತಿಳ್ಕೊಂಡ್ರೇನ? ಏನು ಮಾತಾಡ್ತೀನಿ, ನಾನು ಊರಿಂದ ಹೊರಗೆ ಇಟ್ಟು ಬಿಟ್ಟಿವಿ. ಹಿರಿಯಾರಂದ್ರೆ ಏನು ಕಿಮ್ಮತ್ತಿಲ್ಲ ನಿನಗ? ಹೋಗು, ಊರಕೊಂಡು ತಗೋತಾನ. ಹಿರಿಯರ ಅವ ಸಣ್ಣ ಹೋದನ, ಬುದ್ಧಿ ಸರಿ ಇಲ್ಲ, ದಯವಿಟ್ಟು ಏನೂ ತಿಳ್ಕೊಬೇಡ್ರಿ, ಕ್ಷಮ ಮಾಡ್ರಿ. ಎಲ್ಲ ಮುಗ್ದೈತೆ, ನೀನು ಯಾಕೆ ಇಟ್ಟು ತ್ರಾಸು ಮಾಡ್ಕೊಳಕತ್ತಿದ್ದಿ? ಹಿರಿಯರೊಳಗೆ ಮಾತಾಕತ್ತಿ ಮುಗ್ದೈತೆ, ನಿನಗೇನು ಕಡಿಮೆ ಆಗೈತತಿ ಈ ರೀತಿ ಮಾತಾಡ್ತೀವೋ? ಅವ್ನು ಬೆಳಿ ಬೆಳೆದತ್ತ, ನೀವು ಎಲ್ಲರೂ ಸೇರಿ ಗುರಿನ ಅವ್ನು ಕೂಡ ಇರತ್ತ. ಅವನ ಆಸ್ತಿ ಎಟ್ಟೈತಿ, ನಮ್ಮ ಆಸ್ತಿ ಎಟ್ಟೈತಿ, ನೀವು ಯಾರು ಲೆಕ್ಕ ಹಾಕಿರೇನ? ಅವಂಗ ನಾವು ಕೊಟ್ಟ ಭಿಕ್ಷೆ ಅದ. ಏ ಬೆಟ್ಟಪ್ಪ, ಭಿಕ್ಷೆ ಗಿಕ್ಷೆ ಅನ್ನಕ್ಕೆ ಹೋಗ್ಬೇಡ, ಅದು ನಮ್ಮ ಅಪ್ಪನ ಆಸ್ತಿ ಐತಿ. ಹಂಗಾದ್ರ ಭಿಕ್ಷೆ ನನಗೂ ಕೊಡಪ್ಪ. ಈಗ ಊರ್ ಹಿರಿಯರು ಎಲ್ಲಾರು ಅದಿರಿ, ನಮ್ಮಪ್ಪ ಇವರಪ್ಪ ಅಣ್ಣ ತಮ್ಮ, ನಮ್ಮಪ್ಪ ಸತ್ಮೇಲೆ ಅಪ್ಪನ ಆಸ್ತಿ ಎಲ್ಲಿ ಹೋತ? ತಗಸ್ರಿ ಎಲ್ಲಾನು. ಯಾಕ ನೀವ್ ಯಾರು ಹಿರಿಯರು ಕೇಳಂಗಿಲ್ಲ? ನಾ ಈ ಊರಿನ ಮಗಳಲ್ಲ. ಏ ಬೇಟಪ್ಪ, ಹೆಂಗ್ ಸರಿ ನೀ ಎದುರಾಗ ನೀ ಏನ್ ಅಡ್ಡ ಬರಬೇಡ. ಸಿದ್ದಣ್ಣ ಬಾ ಯದ್ನಿ. ಸಿದ್ದಣ್ಣ ಅವ್ರ ಆಸ್ತಿ ಐತೆರಿ ಇಲ್ಲೋ? ಇತ್ತಲ್ರಿ, ಮತ್ತೆ ಈಗೇನಾತದು? ಅದನ್ನ ನಾವ ಇಟ್ಕೊಂಡಿವ್ರಿ. ನೋಡಪ್ಪ, ಇನ್ನಾರ ದೊಡ್ಡ ಮನಸ್ಸು ಮಾಡಿ ಅವ್ರ ಆಸ್ತಿ ಅವ್ರಿಗೆ ಕೊಟ್ಬಿಡ, ಊರಿಗೆ ಮಿಕ್ಕ್ಯಾನವ ನಿನ್ನ ಮಗ. ನಿನಗೆ ಊರುಗಾರಿಕೆಯೊಳಗೆ ನಿನಗೊಂದು ಕಿಮ್ಮತ್ತೈತಿ ನೋಡ, ಆಸ್ತಿ ಅವರಿಗೆ ಕೊಟ್ಟಕೇಸಿಂದ ನಾಲ್ಕು ಮಂದ್ಯಾಗ ಒಳ್ಳೆ ಮನುಷ್ಯ ಆಗಿ ಬದುಕ. ತಂದು ಕೊಡ್ತೀನಲ್ರಿ. ಕೊಡ್ತೀನಲ್ಲ, ಕೊಟ್ಟು ಬಿಡಿ ನಮ್ಮ ಮುಂದೆ. ಒಟ್ಟ ನೀ ನ್ಯಾಯ ತೀರ್ಮಾನ ಆಗಿ ಹೋಗಲಿ, ನಮ್ಮ ಮುಂದೆ ನ್ಯಾಯವಾಗಿ ಆಕೆಗೆ ಏನು ಸಿಗಬೇಕಾಗಿತ್ತು ಅದು ಸಿಗಲಿ. ಆಯ್ತು, ಹೋಗಿ ತೊಗೊಂಬಂದು ಕೊಡ. ತಪ್ಪಾತ್ ಮಗಳ, ನಿಮ್ಮಪ್ಪ ಸತ್ತ ದಿನದಿಂದ ನಿನ್ನ ನನ್ನ ಸ್ವಂತ ಮಗಳಾಗಿ ನೋಡ್ಕೋಬೇಕಾಗಿತ್ತು. ಆಸ್ತಿ ಆಸೆಗಾಗಿ ನಿನ್ನ ನಿಮ್ಮವನ್ನ ದೂರಿಟ್ಟು ನಾ ಸಣ್ಣವನಾಗೆ. ನನ್ನ ಕ್ಷಮಿಸಿ, ನೀ ದೊಡ್ಡವಳಾಗ ಮಗಳ. ಹಂಗನ್ಬೇಡ್ರಿ ಅಪ್ಪ. ಇಲ್ಲಿ ನೋಡ್ರಿ, ತಗೋ ಮಾಮ, ಇಲ್ಲಿ ನೋಡ್ರಿ, ನಮ್ಮ ಮಾಮನ ಆಸ್ತಿ ಕಮ್ಮಿ ಐತೆ ಅಂತ ಈ ಬೆಟ್ಟಪ್ಪ ಹೇಳ್ತಾನಲ್ಲ, ನಂದು ಆಸ್ತಿ ನಮ್ಮ ಮಾಮಗ ಕೊಟ್ಟೇನಿ. ಈಗ ಈ ಬೆಟ್ಟಪ್ಪನಕ್ಕಿಂತ ನಮ್ಮ ಮಾಮ ಸೌಕರ್ಯ ಆದಲ್ಲ, ಈಗ ಕೊಡ್ರಿ ಗೌರಿನ. ಮಾಮ, ನಾನಿನ್ ಬಹಳ ಇಷ್ಟಪಡ್ತೀನಿ. ಎಷ್ಟಂದ್ರ ನೀ ಏನ್ ಇಷ್ಟಪಡ್ತೀಯಲ್ಲ ಆ ಪ್ರೀತಿ ನಿಂಗೆ ದಕ್ಕಿಸೋಷ್ಟು. ನೀನ ಸಿಗ್ಬೇಕನ್ನೋ ಸ್ವಾರ್ಥ ನನಗಿಲ್ಲ, ನೀ ಏನ್ ಇಷ್ಟಪಟ್ಟಿಯಲ್ಲ ಅದು ನಿನಗೆ ಸಿಗ್ಬೇಕನ್ನೋ ಪ್ರೀತಿ ನನಗೈತಿ. ನನ್ನ ಆಸ್ತಿ ಅಷ್ಟಲ್ಲ, ನನ್ನ ಜೀವ ಬೇಕಾದ್ರೆ ಕೊಡ್ತೀನಿ. ಒಟ್ನಾಗ ನೀ ಬಯಸಿದ್ ನಿನಗೆ ಸಿಗ್ಬೇಕು. ಅವತ್ತು ಹೇಳ್ತೀನಿ, ಇವತ್ತು ಹೇಳಕತ್ತೀನಿ, ಐ ಲವ್ ಯು. ನನ್ನ ಮೇಲೆ ಹಾನಿ ಮಾಡಿ ಹೇಳು, ನೀ ನನ್ನ ಮಾತು ನಡೆಸ್ಕೊಡ್ತಿ? ನಿನ್ನ ಮೇಲೆ ಹಾನಿಗೂ ನಡೆಸ್ಕೊಡ್ತೀನಿ. ನನ್ನ ಮದ್ವೆ ಆಗ್ತಿಲ್ಲ? ಹ್ಞೂ ಆಗ್ತೀನಿ. ನೀ ನನ್ನ ಮದ್ವೆ ಆಗ್ತಿಲ್ಲ? ಹ್ಞೂನವ್ವ, ನಾನು ನಿನ್ನೆ ಮದ್ವೆ ಆಗ್ತೀನಿ. ಹಂಗಾದ್ರೆ ನೀ ನನ್ನ ಜೊತೆ ಲಕ್ಷ್ಮಿನೂ ಮದುವೆ ಆಗ್ಬೇಕು. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು.
ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.